ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ದಿವಸ ಅದ್ವೈತ ವೇದಾಂತ ಅಥವಾ ಶಂಕರ ದರ್ಶನ, ಅದನ್ನು ಕುರಿತಾದ ಒಂದು ಅನೌಪಚಾರಿಕವಾದ ಉಪನ್ಯಾಸ. ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಸುಬ್ಬಾಭಟ್ಟ ಅವರ ಸ್ಮರಣಾರ್ಥ ಇರುವ ದತ್ತಿ ಆಶ್ರಯದಲ್ಲಿ ಈ ಒಂದು ಉಪನ್ಯಾಸ ನಡೆಯಲಿದೆ. ಇದನ್ನು ಪ್ರಯೋಜನೆ ಆಯೋಜನೆ ಮಾಡಿದ ಎಲ್ಲರಿಗೂ ಧನ್ಯವಾದ. ಸಂಸ್ಥೆಗೆ ನನ್ನ ಕೃತಜ್ಞತೆಗಳು. ಹಿಂದೆ ಪ್ರಾಯಶಃ ಒಂದು ತಿಂಗಳ ಕೆಳಗೆ ಅನಿಸುತ್ತೆ, ಇದೇ ವೇದಿಕೆಯಲ್ಲಿ ಶಂಕರ ಭಗವತ್ಪಾದರನ್ನ ಕುರಿತು ಮಾತನಾಡಿದ್ದೆ. ಹೆಚ್ಚು ಕಡಿಮೆ ಅದೇ ಬಗೆಯಾದದ್ದು ಈ ಉಪನ್ಯಾಸ ಕೂಡ ಅಂತ ಭಾವಿಸಬಹುದು. ಈ ವೇದಿಕೆಯ ಮೇಲೆ ಸಾಕಷ್ಟು ವರ್ಷಗಳ ಹಿಂದೆಯೇ ವೇದಾಂತವನ್ನು ಕುರಿತಂತೆ, ಶಂಕರ ಭಗವತ್ಪಾದರ ಬೇರೆ ಬೇರೆ ಕೃತಿಗಳನ್ನು ಕುರಿತಂತೆ, ಉದಾಹರಣೆಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಇರಬಹುದು, ವಿವೇಕ ಚೂಡಾಮಣಿ ಮತ್ತು ಉಪನಿಷತ್ತುಗಳು, ಭಗವದ್ಗೀತೆ, ಈ ಬಗ್ಗೆಯಲ್ಲಿ ಮಾತಾಡಿಕೊಂಡು ಬಂದಿದ್ದೆ. ಅದರಿಂದ ಹೆಚ್ಚಿಗೆ ಹೇಳುವುದಕ್ಕೆ ಏನೂ ಉಳಿದಿಲ್ಲ. ಷಡ್ದರ್ಶನ ಪರಿಚಯವನ್ನು ಮಾಡಿಕೊಡುವಾಗ ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳಲ್ಲಿ, ಆನಂದಮಯ ಜೀವನಕ್ಕೆ ಭಾರತೀಯ ಮೌಲ್ಯಗಳು, ಈ ಬಗ್ಗೆ ಯಾವುದೇ ಒಂದು ಉಪನ್ಯಾಸದಲ್ಲಿ ಹಾಸುಮುಕ್ಕಾಗಿ ವೇದಾಂತ ದೃಷ್ಟಿ ಇದ್ದೇ ಇರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಹೇಳುವುದಕ್ಕೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಶಂಕರ ದರ್ಶನ, ಔಪನಿಷದ ದರ್ಶನ, ಐಕಾತ್ಮ್ಯ ದರ್ಶನ ಅಂತೆಲ್ಲ ಯಾವುದುಂಟು, ಅದು ತುಂಬ ವಿವರಣೆಯನ್ನು, ಹೆಚ್ಚಿನ ವ್ಯಾಖ್ಯಾನ ಮಾತುಗಳನ್ನು ಬಯಸುವಂಥದ್ದಲ್ಲ. ನಿಜವಾಗಿ ನೋಡಿದರೆ ಭಾರತೀಯ ದರ್ಶನಗಳ ಪೈಕಿ ಅತ್ಯಂತ ಸಂಕ್ಷಿಪ್ತ, ಸ್ಪಷ್ಟ, ನಿಸ್ಸಂದಿಗ್ಧ, ಪರಿಪೂರ್ಣ ಅಂತಂದರೆ ಈ ಔಪನಿಷದ ದರ್ಶನ. ಶಂಕರ ಭಗವತ್ಪಾದರು ಅದಕ್ಕೆ ಕೊಟ್ಟಿರುವ ವಿವರಣೆಯಲ್ಲದೆ ಮತ್ತಾವುದೂ ಅಲ್ಲ. ಇದು ಕೇವಲ ಅಭಿಮಾನದ ಮಾತಲ್ಲ, ನಿಜವಾಗಿ ನಮ್ಮ ಅನುಭವಕ್ಕೆ ಬರುವಂಥ ಮಾತು. ಕಾರಣವಿಷ್ಟೇ, ಮಿಕ್ಕ ದರ್ಶನಗಳಲ್ಲಿ ಏನಾಗುತ್ತವೆ, ಅವು ಏನಾದರೂ ಭಗವತ್ಕೇಂದ್ರಿತವಾದದ್ದು, ಈಶ್ವರ ಕೇಂದ್ರಿತವಾದದ್ದು ಅಂದರೆ ತುಂಬ ದೊಡ್ಡ ಉಪಾಸನಾ ಕ್ರಮದ ಜಾಟಿಲ್ಯ ಅದರ ತತ್ವಕ್ಕೆ ಅನಿವಾರ್ಯವಾಗಿ ಬಂದುಬಿಡ್ತದೆ. ಸತ್ಯ ಹೇಳಬೇಕು ಅಂದರೆ ತತ್ವಕ್ಕಿಂತ ಅದೇ ಹೆಚ್ಚು. ತತ್ವ ಅನ್ನೋದು ತುಂಬ ಗೌಣ, ಕಥಂಚಿತ್ ಕಷ್ಟಪಟ್ಟು ಅದಕ್ಕೆ ಬೆಸದಂತೆ ಕಾಣುತ್ತದೆ. ಇನ್ನು ಕೆಲವು ಅಪ್ಪಟ ಭೂತ ದರ್ಶನಗಳೇ ಆಗಿಬಿಡುತ್ತವೆ. ಈಗ ನ್ಯಾಯ, ಸಾಂಖ್ಯ, ವೈಶೇಷಿಕ ಮೊದಲಾದವನ್ನು ನೋಡಿದರೆ ಅವು ಹೆಚ್ಚು ಕಡಿಮೆ ಭೌತ ಜಗತ್ತಿಗೆ, ಹೆಚ್ಚೆಂದರೆ ಸ್ವಲ್ಪ ಮಟ್ಟಿನ ಜೀವ ಜಗತ್ತಿಗೆ ಸಂಬಂಧಪಟ್ಟಿರುವುದಲ್ಲದೆ ಮಿಕ್ಕ ಯಾವುದೇ ರೀತಿಯಲ್ಲಿ ನಮ್ಮ ಪರಮಾಸ್ತಿತ್ವವನ್ನು ಕುರಿತದ್ದು ಅಲ್ಲ, ಆನಂದವನ್ನು ಕುರಿತದ್ದು ಅಲ್ಲ ಅಂತ ಗೊತ್ತಾಗುತ್ತದೆ. ಇನ್ನು ನಾಸ್ತಿಕ ದರ್ಶನಗಳು ಅಂತ ಹೆಸರಾಗಿರುವ ಚಾರ್ವಾಕ, ಜೈನ, ಬೌದ್ಧ ಆ ದರ್ಶನಗಳನ್ನು ನೋಡಿದಾಗಲೂ ಅಲ್ಲಿ ಇರುವ ತತ್ವಗಳು, ಚಾರ್ವಾಕವಂತೂ ಅಪ್ಪಟ ಭೌತ ದರ್ಶನವಾಗಿದೆ, ಅದನ್ನು ಕುರಿತು ಏನೂ ಹೇಳಬೇಕಾಗಿಲ್ಲ. ಇನ್ನು ಬೌದ್ಧ ಜೈನ ಬಂದರೆ ಅಲ್ಲಿಯೂ ಒಂದಿಷ್ಟು ಜಾಟಿಲ್ಯ ಇದ್ದೇ ಇದೆ. ಕಾರಣ ಏನೆಂದರೆ, ಈ ಥಿಯಾಲಜಿ ಎನ್ನುವುದು, ಪೌರಾಣಿಕ ಅಂಶಗಳು ಎನ್ನುವುದು, ತಂತ್ರಾಗಮಿಕ ಅಂಶಗಳು ಅನ್ನುವುದು ಎಷ್ಟೋ ಬಾರಿ ಬೆರೆತು ಬರ್ತವೆ. ಒಂದು ಮಟ್ಟಕ್ಕೆ ಬೌದ್ಧಕ್ಕೆ ಆ ಸಮಸ್ಯೆ ಇಲ್ಲವಾದರೂ ಆ ಬೌದ್ಧ ದರ್ಶನದಲ್ಲಿ ಹಾಸುಮುಕ್ಕಾಗಿರುವಂಥದ್ದು ಮಹಾಯಾನದಲ್ಲಿ ಎದ್ದು ತೋರತಕ್ಕಂಥ ಒಂದು ಉಪಾಸನಾ ಕ್ರಮವಲ್ಲದೆ, ಹೀನಯಾನ ಅಥವಾ ಥೇರವಾದ ಇಲ್ಲವೇ ಸ್ಥವಿರವಾದ ಅಂತ ಏನು ಹೇಳ್ತಾರೆ, ಅಲ್ಲಿ ಕೂಡ ಕೆಲವೊಂದು ಯೌಗಿಕವಾದ ಅಂಶಗಳು ಬಂದು ಸೇರಿಕೊಂಡು ಬಿಡ್ತವೆ. ಅವಿಲ್ಲದೆಯೂ ಆ ದರ್ಶನವನ್ನು ನಿರೂಪಣೆ ಮಾಡಬಹುದು. ಹಾಗೆ ನಿರೂಪಣೆ ಮಾಡಿದಾಗ ಸಚ್ಚಿದಾನಂದ ಘನದ ಸ್ವಾರಸ್ಯ ಕಡಿಮೆ ಆಗುತ್ತದೆ. ಈ ರೀತಿ ಕಂಡಾಗ ವೇದಾಂತ ದರ್ಶನ ಅಂತ ಹೆಸರಾದ ಶಂಕರ ದರ್ಶನ ಯಾವುದಿದೆ ಅದು ಮಾತ್ರ ಉಪಾಸನೆಗಳನ್ನಾಗಲಿ, ಕರ್ಮಕಾಂಡಿಗೆ ವಿವರಗಳನ್ನಾಗಲಿ, ಯಾವುದನ್ನಾಗಲಿ ಒಪ್ಪಿಯೂ ಅದಕ್ಕೆ ಅತ್ಯತಿಷ್ಟ ದಶಾಂಗುಲಂ ಅನ್ನುವಂತೆ ನಿಲ್ಲುತ್ತವೆ. ಅದರ ಆಚೆಗೆ ನಿಂತು ಶುದ್ಧ ತತ್ವವನ್ನು ತೋರ್ಪಡಿಸಿಕೊಡುತ್ತವೆ. ಅದರಿಂದಲೇ ಎಷ್ಟೋ ಪಾಶ್ಚಾತ್ಯ ವಿದ್ವಾಂಸರೆಲ್ಲ ಭಾರತೀಯ ದರ್ಶನಗಳನ್ನು ಓದುವಾಗ ಮತಾಚಾರವನ್ನು ಓದುತ್ತಾ ಇದ್ದೀವಾ ಅನ್ನುವಂತೆ ಅನಿಸಿಬಿಡುತ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ, ದ್ವೈತಮೂಲೀಯವಾದ ದರ್ಶನಗಳಲ್ಲಿ ಅಂದರೆ ಈಶ್ವರ ಕೇಂದ್ರಿತವಾದ ದರ್ಶನಗಳಲ್ಲಿ ಈ ಸಮಸ್ಯೆ ಇರುತ್ತದೆ. ಅದು ಆಧುನಿಕ ಜಗತ್ತಿನಲ್ಲಿ ಎರಡು ಮುಖ್ಯವಾದ ಅಂಶಗಳು ಉಂಟಲ್ಲ, ಒಂದು ಸಮಾನತೆ, ಪ್ರಜಾಪ್ರಭುತ್ವ, ವ್ಯಕ್ತಿ ಸ್ವಾತಂತ್ರ್ಯ, ಈ ಬಗೆಯಾದ ಆಯಾಮ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು, ಮತ್ತೊಂದು ವಿಚಾರವಾದ, ಹೇತುವಾದ, ಪ್ರತಿಯೊಂದಕ್ಕೂ ಕಾರ್ಯಕಾರಣ ಭಾವವನ್ನು ಹೇಳುವಂಥದ್ದು. ಈ ರೀತಿಯಾಗಿ ಈ ಎರಡೂ ಆಯಾಮಗಳು ಬಂದಾಗ ಈ ಶ್ರದ್ಧೈಕ ಕೇಂದ್ರಿತವಾದ, ನಂಬಿಕೆಯನ್ನಷ್ಟೇ ಮೈಗೂಡಿಸಿಕೊಂಡಿರುವಂಥ ಈಶ್ವರವಾದಗಳು
ತುಂಬ ಬಾರಿ ಅತಂತ್ರವಾಗಿ ನಿಲ್ಲುತ್ತವೆ. ಅಂಥ ಎಲ್ಲ ದರ್ಶನಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತು ಅವುಗಳ ಅಸ್ತಿತ್ವಕ್ಕೆ ಅರ್ಥವನ್ನು, ಅವುಗಳಿಗೊಂದು ಪರಮಾರ್ಥವನ್ನು ಕೊಡುವಂಥದ್ದು ಅಂದರೆ ಶಾಂಕರ ದರ್ಶನ, ಅದ್ವೈತ ದರ್ಶನ. ಅದನ್ನು ಗೌಡಪಾದಾದಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕಾರಣ ಇಷ್ಟೇ, ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನೋ ನಿಶ್ಚಿತಾ ದೃಢಂ ಪರಸ್ಪರಂ ವಿರುದ್ಧ್ಯಂತೆ ತೈರಂನ ವಿರುದ್ಧತೆ ಅನ್ನುವ ಮಾತಿದೆಯಲ್ಲ. ಪ್ರತಿಯೊಂದು ಈಶ್ವರ ದರ್ಶನವು ತನ್ನದಾದ ಪ್ರತ್ಯೇಕತೆಯನ್ನು ಹೇಳಿಕೊಳ್ತಾ ಹೋಗುತ್ತದೆ. ಅದರಿಂದ ಮಿಕ್ಕ ಈಶ್ವರ ದರ್ಶನ ಮಿಕ್ಕ ದ್ವೈತ ದರ್ಶನದ ಜೊತೆಗೆ ತಗಾದೆ ಇರುತ್ತದೆ. ಅದು ಇಸ್ಲಾಂ ಇರಲಿ, ಕ್ರಿಶ್ಚಿಯಾನಿಟಿ ಇರಲಿ, ದ್ವೈತ ಇರಲಿ, ಅಂದರೆ ಯಾವುದೇ ರೀತಿಯಾದ ದ್ವೈತ ಇರಲಿ, ಅದು ವಿಷ್ಣು ಕೇಂದ್ರಿತವಾದ ದ್ವೈತವಾಗಲಿ, ಶಿವಕೇಂದ್ರಿತವಾದ ದ್ವೈತವಾಗಲಿ, ಶಕ್ತಿ ಕೇಂದ್ರಿತವಾದ ದ್ವೈತವಾಗಲಿ, ಗಣಪತಿ ಕೇಂದ್ರಿತವಾದದ್ದಾಗಲಿ, ಈ ಷಣ್ಮತಗಳು ಅಂತ ಶಂಕರರು ಏನನ್ನು ಸ್ಥಾಪನೆ ಮಾಡಿದ್ರು, ಷಣ್ಮತ ಸ್ಥಾಪನಾಚಾರ್ಯರು ಅಂತ ಆದರು ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಷಣ್ಮತ ಸ್ಥಾಪನಾಚಾರ್ಯರ ಆ ಸ್ಥಾಪಕತ್ವದ ಹಿಂದೆ ಇದ್ದದ್ದು ಈ ಮತಗಳಲ್ಲಿದ್ದಂಥ ವೇದಾಂತೇತರವಾದ ಅದ್ವೈತೇತರವಾದಂಥ ಒಂದು ಪ್ರತ್ಯೇಕತಾ ಭಾವ. ಅದನ್ನು ಬಿಟ್ಟರೆ ಆ ಮತಗಳು ಸರಿಯಾಗುತ್ತವೆ ಅನ್ನುವ ದೃಷ್ಟಿ. ಹೀಗಾಗಿ ಆ ಮತಗಳಲ್ಲಿ ಶೈವ, ವೈಷ್ಣವ, ಶಾಕ್ತ ಮೊದಲಾದ ಮತಗಳಲ್ಲಿ ದ್ವೈತವಾದ ಇದೆ, ವಿಶಿಷ್ಟಾದ್ವೈತವಾದ ಇದೆ, ಅದ್ವೈತವಾದವೂ ಇದೆ. ಶೈವ ಮತ್ತು ವೈಷ್ಣವಾಗಮಗಳಲ್ಲಿ ಮೂರೂ ಸ್ತರಗಳನ್ನು ನಾವು ನೋಡ್ತೀವಿ. ಹಾಗೆಯೇ ಮಿಕ್ಕ ಆ ಮತಗಳಲ್ಲಿಯೂ ಕಾಣಬಹುದು, ಸೌರದಲ್ಲಿ, ಕೌಮಾರದಲ್ಲಿ, ಎಲ್ಲದರೊಳಗೂ ಕಾಣಬಹುದು. ಕಾರಣ ಇಷ್ಟೇ, ಭಗವಂತನ ಜೊತೆಗೆ ನಮ್ಮ ಆತ್ಮವಸ್ತುವಿನ ಜೊತೆಗೆ ಈ ಬಗೆಯಲ್ಲಿ ಭೇದ, ಭೇದಾಭೇದ ಮತ್ತು ಅಭೇದ ಮೂರು ಸ್ತರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಿದೆ. ಇವು ಯಾವುದೂ ತಪ್ಪಲ್ಲ, ಆದರೆ ಭೇದ ಮತ್ತು ಭೇದಾಭೇದಗಳು ಅಭೇದದಲ್ಲಿ ಪರ್ಯವಸಾನವಾಗದೆ ಇದ್ದರೆ ತಪ್ಪಾಗುತ್ತದೆ. ಇದು ಕಾಮನ್ ಸೆನ್ಸಿಂದ ನೋಡಿದರೂ ಗೊತ್ತಾಗುತ್ತದೆ, ಪ್ರಗಲ್ಭವಾದಂಥ ಅಂತರ್ದೃಷ್ಟಿಯಿಂದ ಕಂಡರೂ ಕೂಡ ಗೊತ್ತಾಗುತ್ತದೆ. ಹೀಗಿರುವಾಗ ವೇದಾಂತ ದರ್ಶನವಾದ ಶಂಕರ ಭಗವತ್ಪಾದರ ಆ ಒಂದು ವಿಚಾರ ಕ್ರಮದಲ್ಲಿ ಯಾವುದನ್ನು ನಾವು ನಿರೂಪಣೆ ಮಾಡಿದ್ರೂ ಅದಕ್ಕೆ ಅರ್ಥವಂತಿಕೆ ಬರುತ್ತದೆ, ಸಾಫಲ್ಯ ಬರುತ್ತದೆ. ಇದನ್ನು ಅದರ ದೊಡ್ಡತನ ಅಂತ ಕೊಂಡಾಡುವ ಪಕ್ಷಪಾತದಿಂದ ನಾನು ಹೇಳ್ತಾ ಇಲ್ಲ, ಯಾರಿಗೂ ನೋಡಿದರೆ ಗೊತ್ತಾಗುತ್ತದೆ. ಅದಕ್ಕೆ ಪ್ರಾಮಾಣಿಕವಾಗಿ ನೋಡುವಂಥ ನಿರಭಿನಿವಿಷ್ಟವಾದ ಮನಸ್ಸು ಬೇಕು. ಬಯಾಸ್ ಅಂತೀವಲ್ಲ, ಅಭಿನಿವೇಶ ಇದ್ದರೆ ಗೊತ್ತಾಗುವಂಥದ್ದಲ್ಲ. ಮಲಗಿದ್ದವ್ರನ್ನ ಎಬ್ಬಿಸಬಹುದು, ಆದರೆ ನಿದ್ರಾ ನಟರನ್ನು ಎಂದಿಗೂ ಎಬ್ಬಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾನು ಖಂಡನ ಮಂಡನಗಳಿಗೆ ಯಾವುದಕ್ಕೂ ಹೋಗೋದಿಲ್ಲ. ಈ ತತ್ವದ ಮೂಲ ಪ್ರಮೇಯಗಳನ್ನು ಅವನ ಅನುದಿನದಲ್ಲಿ ಕೂಡ ಹೇಗೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಾದ ಪ್ರಕ್ರಿಯೆ ಏನಿದೆ ಅಂತಹ ಕೆಲವೊಂದು ಅಂಶಗಳನ್ನು ಮಾತ್ರ ಹೇಳೋದಕ್ಕೆ ಹೋಗ್ತೀನಿ. ಮೊದಲಿಗೆ ಈ ಉಪನ್ಯಾಸದ ಶೀರ್ಷಿಕೆ ನೋಡೋಣ. ಅದ್ವೈತ ವೇದ ಅಂತ ಎರಡು ಒಂದೇ. ವಸ್ತುತಃ ವೇದಾಂತವೆಂದರೆ ಅದ್ವೈತವೇ, ಅದ್ವೈತವೆಂದರೆ ವೇದಾಂತವೇ. ಅದು ಯಾತಕ್ಕೆ ಹಾಗಾದರೆ ಹೇಳಿರೋದು ಅಂದರೆ, ಕೆಲವೊಮ್ಮೆ ಈ ಬಗೆಯ ಪುನರುಕ್ತಿ ಅನಿವಾರ್ಯವಾಗುತ್ತದೆ, ವಿಚಾರ ದೃಢೀಕರಣಕ್ಕೆ, ಸ್ಪಷ್ಟೀಕರಣಕ್ಕೆ ಬೇಕಾಗುತ್ತದೆ. ಅಪ್ಪಟ ತುಪ್ಪ, ಬೆಣ್ಣೆ ಕಾಸಿದ ತುಪ್ಪ ಅಂದರೆ ಅಪ್ಪಟವಲ್ಲದೆ ಇದ್ರೆ ತುಪ್ಪ ಆಗುತ್ತೀಯಾ? ಯಾವುದೋ ಕಲಬೆರಕೆ ಆಗಬೇಕು. ಬೆಣ್ಣೆ ಕಾಸದೆ ಸುಣ್ಣ ಕಾಸಿದ್ರೆ ಏನಾದರೂ ತುಪ್ಪ ಆಗುತ್ತದೆಯಾ? ಇಲ್ಲ. ಆದರೆ ಲೋಕರೂಢಿಯಲ್ಲಿ ಸ್ಪಷ್ಟೀಕರಣಕ್ಕಾಗಿ ಈ ಬಗೆಯಲ್ಲಿ ನಾವು ಹೇಳಬೇಕಾಗುತ್ತದೆ. ಆ ಬಗೆಯಲ್ಲಿಯೇ ಅದ್ವೈತ ವೇದಾಂತ ಅಂತನ್ನುವ ಎರಡು ಪದಗಳನ್ನು ಇಟ್ಟರೂ ವಸ್ತುತಃ ಅದು ಒಂದೇ. ಶಂಕರ ಭಗವತ್ಪಾದರು ಔಪನಿಷದ ದರ್ಶನ, ಐಕಾತ್ಮ್ಯ ದರ್ಶನ ಅಂತೆಲ್ಲ ಹೇಳಿರುವಂಥದ್ದು ಆ ಕಾರಣದಿಂದಲೇ. ಇನ್ನು ವೇದಾಂತ ಅಂದರೆ ವೇದಗಳಲ್ಲಿ ಮಾತ್ರ ಕಂಡು ಬರತಕ್ಕಂಥದ್ದೇ, ಹಾಗಲ್ಲದೆ ವೇದಗಳ ಪರಿಧಿಯಿಂದ ಆಚೆಗಿದ್ದಂಥವರಿಗೂ ಎಷ್ಟೋ ಜನಕ್ಕೆ ಈ ದರ್ಶನವೇ ಆಗಿದೆ. ಉದಾಹರಣೆಗೆ ರಮಣ ಮಹರ್ಷಿಗಳು ಯದ್ಯಪಿ ಅವರು ಸನಾತನ ಧರ್ಮೀಯರೇ ಆಗಿ ಜನಿಸಿದ್ದವರಾದರೂ, ಅವರಿಗೆ ಆ ಥರದ ಸಂಸ್ಕಾರ ಸಿಕ್ಕಿದ್ರೂ ಕೂಡ ನಾನು ಓದಿಕೊಂಡಿರುವಂತೆ ಅವರು ವೇದವನ್ನು ಎಲ್ಲಿಯೂ ಕ್ರಮವತ್ತಾಗಿ, ಕ್ರಮಪ್ರಾಪ್ತವಾಗಿ ಅಭ್ಯಾಸ ಮಾಡಿ ಉಪನಿಷತ್ತುಗಳನ್ನು, ಪ್ರಸ್ಥಾನತರೆ ಭಾಷೆಗಳನ್ನು ಎಲ್ಲ ಓದಿಕೊಂಡು ಆಮೇಲೆ ಆ ತತ್ವಜ್ಞಾನವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಲ್ಲ. ಅಂದರೆ ಅವರು ವೇದದ ಆಚೆಗಿದ್ದೇನೆ ವೇದಾಂತವನ್ನು ಕಂಡುಕೊಂಡಿದ್ದಾರೆ. ಅಷ್ಟೇಕೆ, ವೇದಗಳಲ್ಲಿಯೇ ಬರುತ್ತದೆ. ಮಾತೃಗರ್ಭದಲ್ಲಿಯೇ ಇರುವಾಗ ವಾಮದೇವ ಮಹರ್ಷಿಗಳು ವೇದಾಂತ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರು ಅಂತನ್ನುವ ಉಲ್ಲೇಖವನ್ನು ನಾವು ನೋಡ್ತೀವಿ. ಹೀಗೆ ಈ ಪರಿಧಿಯ ಆಚೆಗೂ ಇದ್ದಂಥವರು, ನೇರವಾಗಿ ವೇದವನ್ನು ಹಿಡಿಯದೆಯೂ ಕೂಡ ಅವರಿಗೆ ಈ ದರ್ಶನ ಆಗಿರುವಂಥದ್ದು, ಮತ್ತೆ ಅದು ವೇದಾಂತ ಅಂತಲೇ ಸಾಬೀತಾಗಿರುವಂಥದ್ದನ್ನು ಕಂಡಾಗ, ವೇದಾಂತ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣ ಇಷ್ಟೇ, ಇದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಬಲ್ಲಂಥ ಮಾನವ ಜಗತ್ತಿನಲ್ಲಿ ಮೊತ್ತ ಮೊದಲಿಗೆ ಕ್ರೋಢೀಕೃತವಾಗಿರುವುದು ವೇದಗಳಲ್ಲಿ.
ಅದರೊಳಗೂ ವೇದದ ಹೃದಯ ಭಾಗವಾದ ಉಪನಿಷತ್ತುಗಳಲ್ಲಿ. ವೇದದ ಅಂತ ಅನ್ನೋದಕ್ಕೆ ವೇದದ ಭೌತಿಕವಾದ ತುದಿ ಅಂತ ಕೂಡ ಒಂದು ಅರ್ಥ. ಅಂದರೆ ಒಂದು ವೇದದಲ್ಲಿ ಋಕ್ಕು, ಯಜಸ್ಸು, ಸಾಮ, ಅಥರ್ವ ಅಂತ ಇರುವ ನಾಲ್ಕು ವಿಭಾಗಗಳಲ್ಲಿ ಪ್ರತಿಯೊಂದರೊಳಗೂ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ನಾಲ್ಕು ಭಾಗಗಳಿರುವಾಗ ಈ ನಾಲ್ಕನೆಯ ಭಾಗವಾದ ಉಪನಿಷತ್ತು ಅಂತ ಕೊನೆಗಿರತಕ್ಕಂಥದ್ದು ಅಂತ ಒಂದು. ಜೊತೆಗೆ ಅಂತ ಕೊನೆಯಲ್ಲಿ ನಿಲ್ಲುವುದು ಸಿದ್ಧಾಂತ ಅಂತ, ಅಂತೇ ಸಿದ್ಧ ಸಿದ್ಧಾಂತ ಅಂತ ಕಟ್ಟ ಕಡೆಯಲ್ಲಿ ನಿಲ್ಲುವಂಥದ್ದು ಸಿದ್ಧಾಂತ ಅಂತ ಒಂದು. ಹಿರಿಯಣ್ಣ ಮೊದಲಾದವರು ವೇದದ ಅಂತಸ್ ಇದನ್ನು ನಿರುಕ್ತಕಾರರು ಕೂಡ ಹೇಳ್ತಾರೆ, ಹೃದ್ಭಾಗದಲ್ಲಿ ಇರುವಂಥದ್ದು ಅಂತ ನೋಡಿದಾಗ ಕೂಡ ವೇದಾಂತ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯತಃ ವೇದಗಳ ನಿಶ್ಚಯ, ನಿರ್ಣಯ, ಕೊನೆಯ ಮಾತು ಅನ್ನುವ ಅರ್ಥ ಬಂದಂತೆ ವೇದಾಂತ ಅಂತ ಹೇಳಿ ಇಲ್ಲಿ ದಾಖಲೆಗೊಂಡಿದೆ. ಇದಕ್ಕೆ ಮುಂಚಿನ ದಾಖಲೆ ನಮಗೆಲ್ಲೂ ಕಂಡಿಲ್ಲ. ಮತ್ತು ಹೀಗಿರುವ ದಾಖಲೆಯನ್ನು ನಾವು ಪಕ್ಕಕ್ಕಿಟ್ಟರೆ ನಷ್ಟ ನಮಗೆ. ವೇದಗಳ ಒಂದು ಕಾಲ ಯಾವುದು, ಅಥವಾ ಕಾಲ ಇಲ್ಲವಾ, ಕಾಲಾತೀತವ, ಅದು ಪೌರುಷೇಯವ ಅಪೌರುಷೇಯವ, ಇವುಗಳೆಲ್ಲವೂ ಕೂಡ ಗೌಣವಾದ, ತುಂಬ ತುಂಬ ಪೆರಿಫೆರಲ್ ಅಂತೀವಲ್ಲ, ಬಹಳ ಬಹಳ ಬಹಿರ್ಭೂತವಾದ ಪ್ರಶ್ನೆಗಳು. ಮುಖ್ಯವಾಗಿ ನಾವು ನೋಡುವುದು ಈ ಹೃದ್ಭಾಗ ಯಾವುದು ವೇದದಲ್ಲಿ ಉಂಟು, ಅದು ನಮಗೆ ವೈಶ್ವಿಕವಾದ ಅನುಭವಕ್ಕೆ, ನಿಸಾಮಾನ್ಯವಾದ ಸಾರ್ವತ್ರಿಕ ಅನುಭವಕ್ಕೆ ನಿಲ್ಲುತ್ತದೆಯಾ ಇಲ್ಲವಾ, ಅದಕ್ಕೆ ಸಂವಾದಿಯಾ ಅಲ್ಲವಾ. ಅದು ಸಂವಾದಿಯಾಗಿದೆ. ಮತ್ತು ಇದಕ್ಕಿಂತ ಚೆನ್ನಾಗಿ ಇದರ ಮುನ್ನ ನಾವು ಎಲ್ಲಿಯೂ ಕಾಣುವಂಥದ್ದಾಗಿಲ್ಲ, ಅದರಿಂದ ಇದನ್ನು ಆಶ್ರಯಿಸಬೇಕಾಗಿದೆ. ಇದು ದೊಡ್ಡ ವಿವೇಕ ಕೂಡ ಹೌದು. ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ವೇದಗಳಲ್ಲಿ ಇರುವಂಥದ್ದು ಅನ್ನುವ ಭಾವ ಹೀಗೆ ವೇದಾಂತವಾಗಿ ನಿಶ್ಚಯಗೊಂಡಿದೆ. ಆದರೆ ಇದರ ಮುಖ್ಯ ಇರುವುದು ನಮ್ಮ ಅನುಭವದಲ್ಲಿಯೇ. ಶಂಕರ ಭಗವತ್ಪಾದರ ಬ್ರಹ್ಮಸೂತ್ರದ ಆರಂಭದಲ್ಲಿಯೇ ನಾವು ನೋಡ್ತೀವಿ, ಎರಡನೇ ಸೂತ್ರದಲ್ಲಿ ಅವರು ಹೇಳ್ತಾರೆ, ನ ಧರ್ಮಜಿಜ್ಞಾಸಾಯಮಿವ ಶ್ರುತ್ಯಾದಯವ ಪ್ರಮಾಣಂ ಬ್ರಹ್ಮಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯೋ ಅನುಭವಾದಯಶ್ಚ ಯಥಾಸಂಭವಂ ಇಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ ಅಂತ. ಇದು ಬಹಳ ಪ್ರಖ್ಯಾತವಾದ ಮಾತು, ನನಗೆ ತುಂಬ ಇಷ್ಟವಾದ ಮಾತು. ಧರ್ಮಜಿಜ್ಞಾಸೆಯಲ್ಲಿ ಅಂದರೆ ವಿಧಿ ನಿಷೇಧಗಳನ್ನು ಪ್ರತಿಪ್ರಸವ, ಪ್ರತಿಪ್ರಸವ ಅಂದರೆ ಬೇರೊಂದು ರೀತಿ ಮಾಡುವುದು ಅಂತ. ವಿಧಿ ಕರ್ತುಂ, ನಿಷೇಧ ಅಕರ್ತುಂ, ಪ್ರತಿಪ್ರಸವ ಅನ್ಯಥಾ ಕರ್ತುಂ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಮೂರು ಬಗೆಯಲ್ಲಿರ್ತಕ್ಕಂಥ ಧರ್ಮಶಾಸ್ತ್ರದ ಮಾತುಗಳು ಯಾವುದಿವೆ, ಅವುಗಳನ್ನು ಆಚರಣೆ ಮಾಡುವಲ್ಲಿ, ಉಪಾಸನಾ ಕ್ರಮದಲ್ಲಿ, ಭಗವದ್ ಆರಾಧನಾ ಕ್ರಮದಲ್ಲಿ, ಕರ್ಮಕಾಂಡದಲ್ಲಿ, ಸಾಮಾನ್ಯ ಹೇಳಬೇಕು ಅಂದರೆ ವೇದದ ಮೊದಲ ಎರಡು ಭಾಗಗಳು ಸಂಹಿತ ಬ್ರಾಹ್ಮಣಗಳಲ್ಲಿ ಬರುವ ವಿಶೇಷವಾದ ಅಂಶಗಳನ್ನು ಆಚರಣೆ ಮಾಡುವಲ್ಲಿ, ಅವುಗಳ ದಾರಿಯಲ್ಲೇ ಬೆಳೆದಂಥ ಆಗಮಗಳಲ್ಲಿ ಬರುವ ದೇವಾಲಯ ಅರ್ಚನೆ ಇತ್ಯಾದಿಗಳಲ್ಲಿ, ಇಲ್ಲೆಲ್ಲ ಕೂಡ ನಾವು ನೋಡ್ತಕ್ಕಂಥದ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಇವುಗಳು ಬಹಳ ಉಂಟು. ಇದು ಕರ್ತೃತಂತ್ರ ಅಥವಾ ಪುರುಷತಂತ್ರ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಇಲ್ಲಿ ಗ್ರಂಥವೇ ಪ್ರಮಾಣವಾಗಬಹುದು, ಆದರೆ ವೇದಾಂತದಲ್ಲಿ ಹಾಗಲ್ಲ. ಈ ಜ್ಞಾನಿಗಳ ಅನುಭವ ರೂಪವಾದ ವಾಕ್ಯಗಳಿರುವಂಥ ಶ್ರುತಿ ಅಂದರೆ ಉಪನಿಷತ್ತು ವೇದ, ಅದು ಪ್ರಮಾಣವಾಗುತ್ತದೆ. ಈ ಜ್ಞಾನಿಗಳ ಅನುಭವವೇ ಪ್ರಮಾಣವಾಗುತ್ತದೆ. ವಸ್ತುತಃ ಉಪನಿಷತ್ತುಗಳು ಏನು, ಜ್ಞಾನಿಗಳ ಅನುಭವದ ನಿರೂಪಣೆಯಾಗಿದೆ. ಹಾಗಲ್ಲದೆ ಜ್ಞಾನಿಗಳ ಅನುಭವವೇ ನಮ್ಮೆದುರಿಗೂ ಇರಬಹುದು. ಜೀವನ್ಮುಕ್ತರಾದ ಜ್ಞಾನಿಗಳ ಪರಂಪರೆ ಎನ್ನುವುದಕ್ಕೆ ಕೊನೆ ಮೊದಲು ಇಲ್ಲ, ಅವಿಚ್ಛಿನ್ನವಾದದ್ದು. ಹೀಗೆ ಕಂಡಾಗ ಜ್ಞಾನಿಗಳ ಅನುಭವದ ದಾಖಲೆ ಎಷ್ಟು ಪ್ರಮಾಣವೋ, ಜ್ಞಾನಿಗಳ ಅನುಭವವೂ ಅಷ್ಟೇ ಪ್ರಮಾಣ. ಮತ್ತು ಪ್ರತಿಯೊಬ್ಬರಿಗೂ ವೈಶ್ವಿಕವಾಗಿ ಅದರ ಅನುಭವ ಆಗ್ತಾ ಇದೆ, ಅದು ನಾವು ನೋಡಬೇಕಾಗುತ್ತದೆ. ಈ ಕಾರಣದಿಂದ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ್ಚ ಬ್ರಹ್ಮಜ್ಞಾನಸ್ಯ, ಅನುಭವದಲ್ಲಿ ಕೊನೆ ಮುಟ್ಟುವಂಥದ್ದಾಗಿದ್ದರಿಂದ, ಇದ್ದಿರುವುದಾಗಿರುವುದರಿಂದ, ಸತ್ಯವಾಗಿರುವುದರಿಂದ, ಭೂತವಸ್ತು ವಿಷಯತ್ವಾತ್ ಅಭೂತವಲ್ಲ, ಇಲ್ಲದ್ದಲ್ಲ, ಇರುವಂಥದ್ದು ಸತ್ಯವಾಗಿದ್ದರಿಂದ ನಾವು ಅದಕ್ಕೆ ಪ್ರಮಾಣಾಂತರವನ್ನು ನೋಡಬೇಕಾಗಿಲ್ಲ. ಸ್ವತಃ ಪ್ರಾಮಾಣ್ಯ ಅನ್ನೋದು ಈ ಅರ್ಥದಲ್ಲಿ, ಇಟ್ ಇಸ್ ನಾಟ್ ಸೆಲ್ಫ್ ರೈಚಿಯಸ್ನೆಸ್. ಎಲ್ಲರಿಗೂ ಈ ಅನುಭವ ಆಗುತ್ತದೆ, ಮತ್ತು ಈ ಅನುಭವದಲ್ಲಿ ವಿಶಿಷ್ಟತೆ ಅನ್ನುವುದು ಇಲ್ಲ, ನಿರ್ವಿಶೇಷ ಅಂತನ್ನುವುದು. ಹೀಗೆ ಕಂಡಾಗ ವೇದಾಂತ ಅನ್ನುವಂಥದ್ದು ಅನುಭವ ನಿಷ್ಠೆ ಇರುವಂಥದ್ದು ಅಂತ ಗೊತ್ತಾಗುತ್ತದೆ. ಅದರ ಮೊದಲ ಉಪಕ್ರಮ ಉಪನಿಷತ್ತುಗಳಲ್ಲಾಗಿದೆ ಅಂತ ನಾವು ಗೊತ್ತು ಮಾಡ್ಕೋಬಹುದು. ಹೀಗಾಗಿ ಶಂಕರ ದರ್ಶನದ ಸ್ವಾರಸ್ಯ ಇರುವಂಥದ್ದು ವೇದವನ್ನು ಒಪ್ಪುವುದರ ಜೊತೆಗೆ ವೇದವನ್ನು ಯಾಕಾಗಿ ಒಪ್ಪುತ್ತೀವಿ ಅಂತ ಹೇಳುವುದಾಗುತ್ತದೆ. ಇಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ವೇದವನ್ನು ಒಪ್ಪಬೇಕು ಯಾಕೆಂದರೆ ಅದು ಭಗವದ್ವಾಕ್ಯ.
ಇದು ಪ್ರೊಫೆಟಿಕ್ ರಿಲಿಜನ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಮತಗಳಿಗಿಂತಲೂ ಪ್ರಾವಾದಿಕವಾದ ಮತಗಳಿಗಿಂತಲೂ ಯಾವುದೇ ಭಿನ್ನತೆ ಇಲ್ಲವುದಾಗುತ್ತೆ. ಆದರೆ ಈ ಶಾಂಕರ ದರ್ಶನ ಅದ್ವೈತ ದರ್ಶನದಲ್ಲಿ ಹಾಗಲ್ಲದೆ ನಮ್ಮೆಲ್ಲರ ಅನುಭವಕ್ಕೂ ಬರುವಂಥದ್ದಾಗಿದೆ. ಅದನ್ನೇ ಇದು ಹೇಳ್ತಾ ಇರೋದ್ರಿಂದ ಇದಕ್ಕೆ ದೊಡ್ಡತನ ಉಂಟು, ಸ್ಥಾನ ಉಂಟು, ಗೌರವ ಉಂಟು ಅಂತನ್ನುವುದು ಗೊತ್ತಾಗುತ್ತದೆ. ಇನ್ನು ನಾವು ಬಂದರೆ ಅದ್ವೈತ ಅನ್ನುವ ಹೆಸರು, ಅದ್ವೈತ ಅನ್ನೋದಕ್ಕೆ ಬಹಳ ಅರ್ಥಗಳನ್ನು ಹೇಳಿದ್ದಾರೆ. ಪರಮಾತ್ಮ ಅಂತ ಕೂಡ ಒಂದು ಅರ್ಥ ಇದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಶಬ್ದಾರ್ಥವನ್ನೇ ನೋಡಿದ್ರೆ ಎರಡಲ್ಲದ್ದು ಅಂತ. ಕೆಲವು ಕಡೆ ದೊಡ್ಡ ವಿದ್ವಾಂಸರು, ತುಂಬ ಮಹನೀಯರಾದಂಥವರು, ಅದ್ವೈತ ವೇದಾಂತಕ್ಕೆ ಕಣ್ಣನ್ನೇ ಕೊಟ್ಟಂಥವರು ಅಂತ ಹೇಳ್ಬೋದಾದ ಕೆ ಕೃಷ್ಣಸ್ವಾಮಿಯರಂಥವರು ಮಾನೋಯಿಸಂ ಅಂತ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ. ಅರೆ ವಸ್ತುತಃ ಅದು ನಾನ್ ಡ್ಯುಯಲಿಸಂ. ಇನ್ನು ಎಷ್ಟೋ ಜನ ಸ್ವದೇಶಿಯರು ವಿದೇಶಿಯರು ಮಾನೋಯಿಸಂ ಅನ್ನುವಂತ ಹೇಳ್ತಾರೆ. ಅವರು ಹಾಗೆ ಹೇಳುವಾಗ ಕೆಲವರಿಗೆ ಅಜ್ಞಾನ, ಇನ್ನು ಕೆಲವರಿಗೆ ಅದು ಲೋಕರೂಢಿಯಲ್ಲಿ ಬಂದಿರುವಂಥ ಮಾತು ಅಂತನ್ನುವುದಷ್ಟೇ ಹೊರತು ಕೃಷ್ಣಸ್ವಾಮಿಯರಂಥವರು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಬರೆದರು, ಅವರ ಅರಿವಿಲ್ಲದೆ ಬರೆದರು ಅಂತ ಹೇಳೋದು ದುಸ್ಸಾಹಸದ ಮಾತು. ಅವರಿಗೆ ಇದ್ದಷ್ಟು ಪ್ರಜ್ಞಾವಂತಿಕೆ, ಇದ್ದಷ್ಟು ತಿಳುವಳಿಕೆ ಇನ್ಯಾರಿಗಿದೆ? ನಿಜವಾಗಿ ಹೇಳುವುದಿದ್ರೆ ಗೌಡಪಾದರು, ಶಂಕರರು, ಸುರೇಶ್ವರರು ಆ ಪಂಕ್ತಿಯಲ್ಲಿ ಕೃಷ್ಣಸ್ವಾಮಿಯರಂಥವರು ಬರ್ತಾರೆ. ಹೀಗಾಗಿ ಅಲ್ಲಿ ಅವರ ಬರವಣಿಗೆಯಲ್ಲೂ ಅಲ್ಲಲ್ಲಿ, ಇನ್ನೂ ಆ ಥರ ಕೆಲವರಲ್ಲೆಲ್ಲ ಮಾನೋಯಿಸಂ ಅಂತ ಬರ್ತದೆ. ಆದರೆ ಪಾಶ್ಚಾತ್ಯ ಜಗತ್ತು ಮಾನೋಯಿಸಂ ಅನ್ನೋದನ್ನು ಏಕೇಶ್ವರವಾದ ಅನ್ನುವ ಅರ್ಥದಲ್ಲಿ ಬಳಕೆ ಮಾಡುತ್ತದೆ. ನಾವು ಇದನ್ನು ಗಮನಿಸಿಕೊಳ್ಳಬೇಕು, ಇದು ಏಕೇಶ್ವರವಾದವಲ್ಲ, ಏಕತಾವಾದವೂ ಅಲ್ಲ. ಇದು ನಾನ್ ಡ್ಯುಯಲಿಸಂ ಅಂದರೆ ಅದ್ವೈತವಾದದ್ದು. ಒಂದೇ ಇರಬೇಕು ಅಂತಂದರೆ ಮಿಕ್ಕಿದ್ದು ಇರಬಾರದು ಅಂತ ಗೊತ್ತಾಗುತ್ತೆ. ಆದರೆ ಅದ್ವೈತ ಅಂದರೆ ಮಿಕ್ಕಿದ್ದು ಇಲ್ಲ ಅಂತಾಗುತ್ತದೆ. ಇರಬಾರದು ಅನ್ನುವಲ್ಲಿ ಇರುವ ಆಗ್ರಹ ಇಲ್ಲ ಅನ್ನುವುದರೊಳಗೆ ಇಲ್ಲ. ಯಾಕೆ? ಅನುಭವದಲ್ಲಿ ಇಲ್ಲವಾದ್ದರಿಂದ ಅಂತ. ಅದಕ್ಕೆಲ್ಲಿಂದ ನಿಮಗೆ ನಿದರ್ಶನ, ಎಲ್ಲಿಂದ ನಿಮಗೆ ಪೂರಕವಾದಂಥ ಯುಕ್ತಿ? ಗಾಢ ನಿದ್ರೆಯಲ್ಲಿ ನಮಗೆ ಎರಡನೆಯ ವಸ್ತುವಿನ ಅನುಭವವೇ ಆಗ್ತಾ ಇರಲಿಲ್ವಲ್ಲ. ದೇಶಕಾಲ ವಸ್ತುಗಳ ಪರಿಚ್ಛೇದವೇ ಇಲ್ಲದೇ ಇದ್ದಾಗ ಎರಡನೆಯದು ಅನ್ನುವ ಭಾವ ಹೇಗೆ ಬರುತ್ತದೆ? ಈ ಕಾರಣದಿಂದ ಎರಡನೆಯ ವಸ್ತು ಇರಬಾರದು ಅನ್ನುವ ನಿಷೇಧವಲ್ಲ, ಎರಡನೇ ವಸ್ತು ಇಲ್ಲ ಅನ್ನುವ ಅರಿವು. ಇದು ನಾವು ಗಮನಿಸಬೇಕಾದ್ದು ನಾನ್ ಡ್ಯುಯಲಿಸಂ ಅಂತ. ಯಾತಕ್ಕೆಂದರೆ ಅದ್ವೈತವನ್ನು ಕುರಿತು ಬಹಳಷ್ಟು ಜನ ತಿಳಿಯದೆ ಆಕ್ಷೇಪ ಮಾಡುವಲ್ಲಿ ಒಂದು ಅಂಶ ಏನಂತಂದರೆ, ನೀವು ಎಲ್ಲವನ್ನೂ ಸಮನ್ವಯ ಮಾಡಬಹುದು ಅದ್ವೈತ ದೃಷ್ಟಿಯಿಂದ ಅಂತೀರಾ. ಆ ಸಮನ್ವಯ ಯಾವ ರೀತಿಯಲ್ಲಿದೆ ಅಂತಂದರೆ, ಒಬ್ಬ ಚಕ್ರವರ್ತಿ ಮಿಕ್ಕೆಲ್ಲರನ್ನೂ ಕೂಡ ನಾಶ ಮಾಡಿ ಯಾವುದು ಇಲ್ಲದಂತೆ ಮಾಡಿ ತಾನೊಬ್ಬ ಮೆರೆಯುವಂಥದ್ದಲ್ವ ಅಂತ. ಹಾಗಲ್ಲ, ಇದು ಮತ್ತೊಂದು ವಸ್ತು ಇಲ್ಲ ಅಂತನ್ನುವುದನ್ನು ನಮಗೆ ಮನದಟ್ಟು ಮಾಡಿಕೊಡುತ್ತದೆ. ಅದು ಹೇಗೆ ನಮಗೆ ನಿತ್ಯನಿತ್ಯಕ್ಕೂ ಅನುಭವಕ್ಕೆ ಬರುತ್ತಿದೆಯಲ್ವಾ ಅಂದರೆ, ಅದು ಬರ್ತಾ ಇರೋದು ದೇಶಕಾಲಗಳ ಚೌಕಟ್ಟಿನಲ್ಲಿ ಅಂತ. ದೇಶಕಾಲಗಳ ಚೌಕಟ್ಟಿನಲ್ಲಿರುವುದರಿಂದಲೇ ನಮಗೆ ಎಚ್ಚರ ಕನಸುಗಳಿರುವುದು. ದೇಶಕಾಲಗಳ ಚೌಕಟ್ಟಿಲ್ಲದೆ ಇರುವಂಥದ್ದು ಗಾಢ ನಿದ್ರೆ, ಸುಷುಪ್ತಿ. ಹಾಗೆ ನೋಡಿದಾಗ ಸುಷುಪ್ತಿಯಲ್ಲಿ ಕಾಣದ್ದು ಎಚ್ಚರದಲ್ಲಿ ಕನಸಿನಲ್ಲಿ ಕಂಡುಕೊಳ್ತಾ ಇದೆ ಅಂತಂದಾಗ ದೇಶಕಾಲಗಳು ಅಲ್ಲಿರುವುದು, ಮತ್ತು ದೇಶಕಾಲ ಇಲ್ಲದ ಸ್ಥಿತಿ ಅಥವಾ ಅದು ವಿಸ್ಮೃತವಾಗುವ ಸ್ಥಿತಿ ಎಚ್ಚರದಲ್ಲಿಯೂ ನಮಗೆ ಬರ್ತಾ ಇದೆ. ಎಷ್ಟೋ ಬಾರಿ ನಮಗೆ ಹೊತ್ತು ಹೋಗಿದ್ದೇ ಗೊತ್ತಾಗೋಲ್ಲ, ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಅದೇನು ಮೂರ್ಛಾ ಸ್ಥಿತಿನೂ ಅಲ್ಲ, ಏನೂ ಅಲ್ಲ. ಎಚ್ಚರದಲ್ಲಿದ್ದಾಗ, ಇಂದ್ರಿಯಗಳು ಪಟುವಾಗಿದ್ದಾಗಲೂ ನಮಗೆ ದೇಶಕಾಲಗಳ ಪ್ರಜ್ಞೆ ಉಂಟಾಗುವುದಿಲ್ಲ. ಹಾಗೆ ಇರುವಾಗ ಅವುಗಳ ಸಾಪೇಕ್ಷತೆ ಏನು ಅಂತ ಗೊತ್ತಾಗುತ್ತದೆ. ಮತ್ತೆ ವಿಜ್ಞಾನವನ್ನು ಇಲ್ಲಿ ತುಂಬ ಒಳ್ಳೆಯ ದೃಷ್ಟಾಂತವಾಗಿ ಸಲಕರಣೆಯಾಗಿ ಬಳಸಿಕೊಳ್ಳಬಹುದು. ವಿಜ್ಞಾನ ಮತ್ತೆ ಮತ್ತೆ ದೇಶಕಾಲಗಳ ಸಾಪೇಕ್ಷತೆಯನ್ನು ಹೇಳ್ತಾ ಬರುತ್ತದೆ. ಆಧುನಿಕ ವಿಜ್ಞಾನ ಒಂದು ದೊಡ್ಡ ಹಾರು, ಎ ಜಯಂಟ್ ಲೀಪ್ ಅಂತೀವಲ್ಲ, ಒಂದು ದೊಡ್ಡ ಉಡ್ಡಯನ ಮಾಡಿದ್ದೇನೆ. ಅಲ್ಲಿಂದ 19ನೇ ಶತಮಾನದ ಕಡೆಗೆ 20ನೇ ಶತಮಾನದ ಆರಂಭದ ಹೊತ್ತಿಗೆ ಭೌತಶಾಸ್ತ್ರಜ್ಞರೆಲ್ಲ, ಇನ್ನು ಮುಗಿಯಿತು ನಮ್ಮ ಶಾಸ್ತ್ರದ ಕಥೆ, ಇದಕ್ಕೆ ಮಂಗಳ ಹಾಡಬೇಕು, ಉಪಸಂಹಾರ ವಾಕ್ಯಗಳನ್ನು ಬರೀಬೇಕು ಅಂತ ಅಂದುಕೊಂಡ ಕಾಲಕ್ಕೆ ಸರಿಯಾಗಿ ಐನ್ಸ್ಟೀನ್ ಮೊದಲಾದಂಥವರು ಬಂದರಲ್ಲ. ಅವರೆಲ್ಲರೂ ಕೂಡ ದೇಶಕಾಲಗಳ ಸಾಪೇಕ್ಷತೆಯ ಕಡೆಗೆ ವಿಜ್ಞಾನವನ್ನು ತಿರುಗಿಸಿದರು. ಅಲ್ಲಿಂದ ಒಂದು ಹೊಸ ನೆಲೆಯನ್ನು ಕಂಡುಕೊಳ್ಳುತ್ತು ಅಂತ ವಿಜ್ಞಾನದ ಇತಿಹಾಸ, ಭೌತಶಾಸ್ತ್ರದ ಇತಿಹಾಸವಾಗಿದೆ. ಅಂದರೆ ಭೌತ ಜಗತ್ತಿನ ವಲಯದಲ್ಲಿಯೇ ದೇಶಕಾಲಗಳ ಸಾಪೇಕ್ಷತೆ ಗೊತ್ತಾಗುತ್ತದೆ ಅಂತಂದರೆ, ಭೌತಾತೀತವಾದ ಚೈತನ್ಯೇಕವಾದ ಜಗತ್ತಿನಲ್ಲಿಯೇ ಇದು ಎಷ್ಟು ಮಟ್ಟಿನ ಪ್ರಾಥಮಿಕ ಪಾಠ, ಹೌ ಮಚ್ ಎ ರೂಡಿಮೆಂಟ್ರಿ ಎಲಿಮೆಂಟ್ರಿ ನಾಲೆಜ್ ಇಟ್ ಈಸ್ ಅಂಡ್ ಎಲಿಮೆಂಟ್ರಿ ರಿಕ್ವೈರ್ಮೆಂಟ್ ಇಟ್ ಈಸ್ ಅಂತ ಅನ್ನೋದು ಗೊತ್ತಾಗುತ್ತದೆ. ಯಾಕೆಂತಂದರೆ
ಮಿಕ್ಕ ಎಲ್ಲ ದರ್ಶನಗಳು ಬೌದ್ಧ ಒಂದನ್ನು ಬಿಟ್ಟು ನಮ್ಮ ಭಾರತೀಯ ದರ್ಶನಗಳಲ್ಲಿ ದೇಶಕಾಲಗಳ ನಿರಪೇಕ್ಷತೆಯನ್ನು ಒಪ್ಪಿಕೊಂಡಿರತಕ್ಕಂಥವು. ಆ ದೇಶಕಾಲಗಳ ನಿರಪೇಕ್ಷತೆಯಿಂದಲೇ ಜಗತ್ ಸತ್ಯತ್ವ ಬಂದಿದೆ. ದೇಶಕಾಲಗಳ ಸಾಪೇಕ್ಷತೆ ಬಂದರೆ ತನ್ನಂತೆ ತಾನೇ ಜಗತ್ತಿನ ಮಿಥ್ಯಾತ್ವ ಗೊತ್ತಾಗುತ್ತದೆ. ಜಗತ್ತಿನ ಪಾರಮಾರ್ಥಿಕ ಸತ್ತ ಅಂತ ಹೇಳುವುದಿದ್ದರೆ ಅವರು ಈಶ್ವರವಾದಿಗಳಾಗಿದ್ದರೂ ಅವರು ನಾಸ್ತಿಕರೇ ಹೌದು. ಯಾಕೆ? ನಾವಿರುವ ಜಗತ್ತು ಸತ್ಯ ಅಂದರೆ ಅದು ನಮ್ಮ ದೇವರ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದೆ ಅಂತ ಅರ್ಥ. ಇಲ್ಲ, ದೇವರ ಅಧೀನದಲ್ಲಿದೆ ಅಂದರೆ ಅದು ಅಷ್ಟರ ಮಟ್ಟಿಗೆ ಅಪೂರ್ಣ ಸತ್ಯ ಅಂತಾಯಿತು. ಆ ಅಪೂರ್ಣ ಸತ್ಯವನ್ನೇ ಮಿಥ್ಯ ಅಂತ ಕರೀತಾ ಇರ್ತಕ್ಕಂಥದ್ದು. ಹಾಗೆ ನೋಡಿದಾಗ ಈಶ್ವರವಾದಿಗಳೆಲ್ಲ ಜಗಜ್ಜೀವಗಳು ಈಶ್ವರಾಧೀನ ಅಂತ ಹೇಳಬೇಕು. ಈಶ್ವರಾಧೀನ ಅಂತ ತಕ್ಷಣವೇ ಈಶ್ವರನಿಗೆ ಹೋಲಿಸಿದರೆ ಅಪೂರ್ಣ ಸತ್ಯ ಅನ್ಬೇಕು. ನಾವೆಲ್ಲಾದರೂ ನೂರಕ್ಕೆ ನೂರನ್ನ ನೂರು ಅಂತೀವಿ ಹೊರತು ತೊಂಬತ್ತೊಂಬತ್ತು ಬಂದರೆ ಅದನ್ನ ನೂರಂತ ಎಲ್ಲಾದರೂ ಹೇಳ್ತೀವ. ರೌಂಡ್ ಆಫ್ ಮಾಡ್ತೀವಿ ಅಂದರೆ ನಾವು ಸೇರಿಸಿ ರೌಂಡ್ ಆಫ್ ಮಾಡಿರೋದಷ್ಟೇ. ಹೀಗೆ ಯಾವ ಬಗೆಯಲ್ಲಿ ಕಂಡರೂ ಕೂಡ ಈಶ್ವರವಾದಿಗಳು ಜಗತ್ಸತ್ಯವಾದಿಗಳಾದರೆ ನಿರೀಶ್ವರವಾದಿಗಳೇ ಆಗಬೇಕು. ಇನ್ನು ನಾವು ಜಗತ್ ಸಾಪೇಕ್ಷವಾದಿಗಳು ಅಂತ ಆಗಬೇಕು ಅಂದರೆ ಬ್ರಹ್ಮವಾದಿಗಳಾಗಬೇಕಾಗುತ್ತದೆ. ಅಂದರೆ ಅದ್ವೈತ ದರ್ಶನಕ್ಕೆ ಬರುತ್ತದೆ. ಯಾಕೆ? ಈ ಜಗತ್ತು ತೋರಿಕೆಯದಾಗುತ್ತದೆ. ತೋರಿಕೆಯದು ಅಂತಂದ ತಕ್ಷಣವೇ ಬ್ರಹ್ಮವಲ್ಲದ್ದು ಮತ್ತಾವುದೂ ಇಲ್ಲ, ಈಶ್ವರ ಬ್ರಹ್ಮ ಆಗಿಬಿಡುತ್ತೆ. ಈಶ್ವರ ಅಂದರೆ ಏನು? ನಮ್ಮ ಇಂದ್ರಿಯಗಳಿಗೆ ಎಟುಕಬಲ್ಲಂಥ, ಇಂದ್ರಿಯ ಅಂದರೆ ಕಣ್ಣು ಕಿವಿ ಮಾತ್ರವೇ ಅಲ್ಲ, ಮನಸ್ಸಿಗೆ ಎಟುಕಬಲ್ಲಂಥ ಒಂದು ಮಹನೀಯವಾದ ಸತ್ವ ಅಂತ. ಆ ಮನಸ್ಸಿಗೂ ಮೀರಿದ್ದು ಬುದ್ಧಿಗ್ರಾಹ್ಯವಲ್ಲದ್ದು ಅಂತಂದರೆ ದೇಶಕಾಲಾತೀತ ಅಂತಾಗುತ್ತದೆ. ನೀವು ಭಗವಂತನಿಗೆ ಈ ಆಕಾರ, ಭಗವಂತನಿಗೆ ಈ ಹೆಸರು, ಇಷ್ಟೇ ಆಕಾರ ಇಷ್ಟೇ ಹೆಸರು ಅಂತ ಕೊಟ್ಟರೆ ತತ್ಕ್ಷಣವೇ ಪರಿಚ್ಛಿನ್ನವಾಗುತ್ತದೆ, ಸೀಮಿತ ಅಂತ ಆಗುತ್ತದೆ. ಇಲ್ಲ ಇಲ್ಲ, ಹಾಗಲ್ಲ, ಅಸೀಮವಾದದ್ದು, ನಮ್ಮ ಕಣ್ಣು ಕಾಣದ್ದು, ನಮ್ಮ ಕಿವಿ ಕೇಳದ್ದು, ನಮ್ಮ ಮನಸ್ಸು ಊಹಿಸದ್ದು ಅಂತಂದರೆ ನಿರಾಕಾರವಾಯಿತಲ್ಲ. ನೀವು ಅಲೌಕಿಕವಾದ ಗುಣಗಳು ಅಂತ ಅಂದರೆ ಅಲೌಕಿಕತೆಯ ಲಕ್ಷಣ ಏನು? ದೇಶಕಾಲಾತೀತತೆಯೇ ಅಲೌಕಿಕತೆಯ ಲಕ್ಷಣ. ಲೋಕದ ಲಕ್ಷಣ ಇಂದ್ರಿಯ ಗ್ರಾಹ್ಯತೆ, ಅಲೌಕಿಕದ ಲಕ್ಷಣ ಇಂದ್ರಿಯಾತೀತತೆ. ಇಂದ್ರಿಯ ಗ್ರಾಹ್ಯತ್ವ ಅಂದ್ರೇ ದೇಶಕಾಲ ಸೀಮಿತತೆ, ಇಂದ್ರಿಯಾತೀತತೆ ಅಂದರೆ ದೇಶಕಾಲಗಳ ಸಾಪೇಕ್ಷತೆಯ ಮೀರಿ ಹೊರಟಂಥದ್ದಾಗುತ್ತದೆ. ಹೇಗೆ ಹೋದರೂ ನೀವು ಸಗುಣ ಸಾಕಾರವನ್ನು ಪರಮಾರ್ಥ ಅಂತ ಹಿಡಿದರೂ ನಾಸ್ತಿಕ್ಯವಾಗದೆ ಬೇರೆ ದಾರಿಯೇ ಇಲ್ಲ. ಮತ್ತು ಆಸ್ತಿಕ ದರ್ಶನಗಳು, ಈಶ್ವರ ದರ್ಶನಗಳು ಅಂತೆಲ್ಲ ಹೇಳ್ಕೊಳತ್ವಲ್ಲ, ನಾವು ವಿಷ್ಣುವನ್ನ, ನಾವು ಶಿವನನ್ನ, ನಾವು ಅಲ್ಲಾನ, ನಾವು ಜಹೋವನ ಎಲ್ಲ ನಂಬುತ್ತೀವಿ ಅಂತಂದರೆ ಉಪಚಾರ ಮಾತ್ರ. ಅಲ್ಲಿ ಆ ದೇವರನ್ನು ನಚ್ಚುವುದು ಅಂತ ಹೇಳ್ಕೊಳ್ಳೋದು ನನ್ನ ದೇವರು, ನನ್ನೊಡೆಯ ಅಂತ ಕ್ರಿಶ್ಚಿಯಾನಿಟಿನಲ್ಲಿ ಎಲಿಯ ಅಂತ ಕರೀತಾರೆ. ಅದು ಹಿಬ್ರೂನಲ್ಲಿ ಕೂಡ ಉಂಟು, ಹಿಬ್ರು ಭಾಷೆ ಇದೆ ಆ ಪದ ಎಲಿಯ ಅಂತ. ಶಿಲುಬೆನಲ್ಲಿದ್ದಾಗ ಕ್ರಿಸ್ತ ಎಲಿ ಎಲಿ ಲಮ್ಮ ಸಬಕ್ತಾನಿ ಅಂತ ಹೇಳ್ದ ಅಂತ ಬೈಬಲ್ನಲ್ಲಿ ಉಲ್ಲೇಖ ಬರುತ್ತದೆ. ಎಲಿಯ ಅಂತಂದರೆ ನನ್ನ ದೇವರು, ಮೈ ಗಾಡ್ ಅಂತ. ಅಂದರೆ ದೇವರಿಗಿಂತ ಮುಖ್ಯ ನನ್ನ ದೇವರು ಅಂತನ್ನುವುದು. ಇದು ಒಂದು ಕ್ರಿಶ್ಚಿಯಾನಿಟಿ ಮಾತ್ರವಲ್ಲದೆ ಎಲ್ಲ ಸಗುಣ ಸಾಕಾರದ ಪರಮಾರ್ಥವನ್ನು ಹೇಳ್ತಕ್ಕಂಥ ದ್ವೈತ ಮೂಲದ ದರ್ಶನಗಳಲ್ಲಿರುವಂಥ ಒಂದು ಮಿತಿ. ಅವುಗಳ ಲಕ್ಷಣವೇ ಇದಾಗಿದೆ. ಅಂದರೆ ನನ್ನ ದೇವರು ಅನ್ನುವಂಥದ್ದು ತುಂಬ ದೊಡ್ಡದು ಅಂತ. ಅಂದರೆ ಏನಾಯಿತು? ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಹಂಕಾರ ಅಂತಂದರೆ ನನ್ನ ದೇವರು ಅನ್ನೋದು ಮಮಕಾರವಾಯಿತು. ಅಹಂಕಾರಕ್ಕಿಂತ ಮಮಕಾರ ದೊಡ್ಡದು. ಯಾಕೆಂದರೆ ಅಹಂಕಾರ ತನಗೆ ನಿಷ್ಠವಾಗಿದೆ, ಮಮಕಾರ ತನಗೆ ಸಂಬಂಧಪಟ್ಟಂಥ ಎಲ್ಲದಕ್ಕೂ ನಿಷ್ಠವಾಗಿರತಕ್ಕಂಥದ್ದು. ನಮ್ಮಲ್ಲಿ ಎಷ್ಟೋ ಬಾರಿ ಹೆಂಡತಿ ಮಕ್ಕಳು ಮತ್ತೊಂದು ಮಗದೊಂದು ಯಾವುದು ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ರಾಷ್ಟ್ರವನ್ನು ನಡೆಸಿದರೆ ಮೇಲೂ ಅಷ್ಟರ ಮಟ್ಟಿಗೆ ಅವನು ಸ್ವಾರ್ಥಿಯಾಗಿರೋದಿಲ್ಲ ಅಂತ. ಅದೇ ಹೆಂಡತಿ ಮಕ್ಕಳು ಒಡಹುಟ್ಟಿದವರು ಮತ್ತೊಂದು ಮಗದೊಂದು ತುಂಬ ದೊಡ್ಡದಾಗಿ ಒಂದು ಪರಿವಾರ ಇಟ್ಕೊಂಡಿದ್ರೆ ಮಕ್ಕಳು ಮೊಮ್ಮಕ್ಕಳು ಸಸಿಯಂದರು ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮುಂದೆ ಬರೆದು ಇನ್ನು ಭಾವಿ ಪ್ರಧಾನಮಂತ್ರಿಗಳು ಭಾವಿ ಮುಖ್ಯಮಂತ್ರಿಗಳು ಎಲ್ಲ ಆಗಬೇಕು ಅಂತ ಭಾವಿ ತೋಡದೊಳಗಾಗುತ್ತದೆ. ನಿಮಗೆ ಗೊತ್ತಿದೆ ಹೇಗಿದೆ ಆ ಥರದ ಕೌಟುಂಬಿಕ ರಾಜಕಾರಣ ಅಂತ. ಅಂದರೆ ಅಹಂಕಾರಕ್ಕಿಂತ ಮಮಕಾರ ಭೀಕರವಾದದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಈಶ್ವರವಾದಿಗಳೆಲ್ಲ ಅಹಂ ಬ್ರಹ್ಮಾಸ್ಮಿ ಎನ್ನುವಂತೆ ಈ ಚೈತನ್ಯವನ್ನೇ ಬ್ರಹ್ಮ ಅಂತ ಹೇಳುವಾಗ ನಾನು ಬ್ರಹ್ಮ ಅಂತನ್ನೋದನ್ನು ಬೇಕು ಅಂತಲೇ ತಿರುಚಿ
ಈ ಜೀವ ಮಾತ್ರವೇ ಬ್ರಹ್ಮ ಅಂದರೆ ದೇಹ ಶಬಲಿತವಾದಂಥ ಜೀವವೇ ಬ್ರಹ್ಮ ಅಂತ ಹೇಳ್ಕೋತಿದ್ದೀರಾ. ಭಗವದ್ಗೀತೆಯಲ್ಲಿ ಈಶ್ವರೋಹಂ ಅಹಂಭೋಗಿ ಅಂತೆಲ್ಲ ಬರುವಂಥದ್ದನ್ನು ಕೃಷ್ಣ ಆಕ್ಷೇಪಿಸ್ತಾನೆ. ಆ ಸ್ಥಿತಿ ನಿಮ್ಮದು ಆಸುರಿ ಭಾವ ಅಂತ ಹೇಳೋದಿದ್ರೆ, ನೀವು ನನ್ನ ದೇವರು ಅನ್ನೋ ಮೂಲಕ ಅಹಂಕಾರಕ್ಕೆ ಪೋಷಣೆ ಕೊಟ್ಕೊಳ್ಳೋದು ಬಿಟ್ಟು ಮಮಕಾರ ಕೊಡ್ತಿದ್ದೀರಲ್ಲ. ಅಹಂಕಾರ ಒಂದು ಬೀಜವಾದರೆ ಮಮಕಾರ ಒಂದು ಹೆಮ್ಮರ. ಅಹಂಕಾರ ಬೀಜದಿಂದ ಪ್ರವೃದ್ಧವಾದಂಥ ಮರ ಆಯ್ತಲ್ಲ, ಅದಕ್ಕೆ ನನ್ನೋಣ. ಹೀಗೆ ಯಾವ ತರಹ ನೋಡಿದ್ರು ದ್ವೈತಮೂಲವಾದ ಅಂದರೆ ಈಶ್ವರವಾದಿಗಳಾದಂಥ ಅಸಹನೆ ಇರುವಂಥ ಯಾವ ಮತವೂ ಕೂಡ ಈ ಕೇವಲ ವೇದಾಂತ ದರ್ಶನದ ಮುಂದೆ ತಾನು ಸಗುಣ ಸಾಕಾರ ಅನ್ನೋದು ಸಾಪೇಕ್ಷ ಸ್ಥಿತಿ ಒಂದು ಅಂತ ಒಪ್ಪಿಕೊಂಡು ಅದ್ವೈತದಲ್ಲಿರುವ ಸಗುಣ ಬ್ರಹ್ಮದ ಸ್ಥಿತಿಗೆ ಬಂದು ಅದು ಒಪ್ಪಿಕೊಳ್ಳಬೇಕಾಗುತ್ತದೆ. ಪಾರಮಾರ್ಥಿಕವಾದ ಸತ್ಯ ಬ್ರಹ್ಮ ಮಾತ್ರ, ತದತಿರಿಕ್ತವಾದದ್ದು ಯಾವುದೂ ಇಲ್ಲ. ಯಾಕೆ ಅದ್ವೈತದಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವೇದವಾಕ್ಯಗಳು ಏನುಂಟು ಅವನ್ನು ಹೇಳುವಾಗ ಈ ದೇಹವನ್ನು ಅಂತಃಕರಣ ವಿಶಿಷ್ಟವಾದಂಥ ಜೀವವನ್ನು ಬ್ರಹ್ಮ ಅಂತ ಹೇಳ್ತಿಲ್ಲ. ಇವೆಲ್ಲಕ್ಕೂ ಅಧಿಷ್ಠಾನವಾದ ಚೈತನ್ಯವನ್ನು ಬ್ರಹ್ಮ ಅಂತ ಹೇಳುವುದು. ಇದನ್ನೇ ಜಹಲ್ಲಕ್ಷಣ ಅಂತ ಕೂಡ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಬಹಿರಂಗದ ಉಪಾಧಿಗಳನ್ನೆಲ್ಲ ಕಳಚಿ ಕೇವಲ ಅಂತರಂಗದ ಚೈತನ್ಯವನ್ನು ಮಾತ್ರ ಇಟ್ಟು ನೋಡುವಂಥದ್ದಾಗಿದೆ. ಅಂಗಡಿಯಲ್ಲಿ ನಮ್ಮ ಕೈಯಲ್ಲಿರ್ತಕ್ಕಂಥ ಬಂಗಾರದ ಬಳೆಯನ್ನು ಅಡ ಇಟ್ಟೋ ಮಾರಿಯೋ ಹೋಗಬೇಕು ಅಂದರೆ ಆ ಬಳೆಯ ಹೆಸರಿಗಾಗಲಿ ಬಳೆಯ ಆಕಾರಕ್ಕಾಗಲಿ ಗಿರವಿ ಅಂಗಡಿ ಇಟ್ಕೊಂಡವನು ದುಡ್ಡು ಕೊಡಲ್ಲ, ಬಳೆಯ ಬಂಗಾರಕ್ಕೆ ಕೊಡ್ತಾನೆ. ಅಂದರೆ ಬಳೆ ಅನ್ನುವ ಹೆಸರಾಗಲಿ ಬಳೆಯ ಆಕಾರವಾಗಲಿ ಅಂದರೆ ನಾಮ ರೂಪ ಇವೆರಡೂ ಕೂಡ ಬಂಗಾರದ ಮೌಲ್ಯಕ್ಕೆ ಯಾವುದೇ ರೀತಿಯಲ್ಲಿ ಪರವಾಗಿಯೂ ವಿರೋಧವಾಗಿಯೂ ಕೆಲಸ ಮಾಡಲ್ಲ. ಬಂಗಾರ ಹೇಗೋ ಬೇಕು, ಬಂಗಾರ ಯಾವುದೋ ಒಂದು ರೂಪದಲ್ಲಿ ಬೇಕು, ಅದಕ್ಕಾಗಿ ಅದನ್ನು ಸ್ವೀಕಾರ ಮಾಡಿರೋದಷ್ಟೆ. ಈ ಬಳೆಯಲ್ಲದೆ ನೀವು ಸರ ಕೊಟ್ಟರೆ ಅವನು ತಗೊಳ್ಳಲ್ಲ ಅಂತ ಏನೂ ಹೇಳೋದಿಲ್ಲ. ಹಾಗಲ್ಲದೆ ಬಂಗಾರದ ಗಟ್ಟಿಯ ರೂಪದಲ್ಲಿ ಕೊಟ್ಟರೂ ಬೇಡ ಅಂತ ಹೇಳೋದಿಲ್ಲ. ನಾವು ನಮ್ಮ ಈ ಜಗತ್ತಿನಲ್ಲಿ ಈ ಇಂದ್ರಿಯ ಘಟಿತವಾದ ಶರೀರದಲ್ಲಿ ಬಂಗಾರವನ್ನು ಆಕಾರವಿಲ್ಲದೆ ನೋಡೋಕ್ಕಾಗಲ್ಲ. ಬಂಗಾರವನ್ನು ಅದಕ್ಕಿಂತ ಒಂದು ಹೆಸರನ್ನು ಇಟ್ಕೊಳ್ಳದೆ ವ್ಯವಹರಿಸೋಕ್ಕಾಗಲ್ಲವಾದ್ದರಿಂದ ಇದು ನಮ್ಮ ಈ ಜಗತ್ತಿನ ದೇಶಕಾಲ ಪರಿಮಿತವಾದ ಜಗತ್ತಿನ ಮಿತಿಯಾದದ್ದರಿಂದ ಹಾಗೆ ಮಾಡಬೇಕು, ಅದಕ್ಕೆ ತಕ್ಕಂತೆ ವ್ಯವಹಾರ ಉಂಟು. ಹೀಗಾಗಿ ಒಂದು ಉಗುರುಳಿಯನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಜಗತ್ತಿನ ಕಬ್ಬಿಣವೂ ಅರ್ಥವಾದಂತೆ, ಒಂದು ಬಳೆಯನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಬಳೆಗಳನ್ನೆಲ್ಲ ಬಂಗಾರವನ್ನೆಲ್ಲ ಅರ್ಥ ಮಾಡಿಕೊಂಡೆ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರೋ ಮಾತನ್ನು ಕಂಡಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದೇನು, ನಾಮ ರೂಪಗಳನ್ನು ಮೀರಿದ ಕೇವಲ ಅಂತಶ್ಚೈತನ್ಯ, ಅದನ್ನು ವೇದಾಂತದ ಪರಿಭಾಷೆಯ ಪ್ರಕಾರ ಸತ್ ಚಿತ್ ಆನಂದ ಅಂತ ಕರಿತೀವಿ. ಅದು ಮಾತ್ರ ಸಾಮ್ಯ, ಅದು ಮಾತ್ರ ಒಂದೇ, ಮಿಕ್ಕಿದ್ಯಾವುದೂ ಅಲ್ಲ. ಹೇಗೆ ಎಲ್ಲ ನದಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಿಯುತ್ತವೆ, ಬೇರೆ ಬೇರೆ ಮೂಲಗಳಿಂದ ಹರಿದು ಸಮುದ್ರ ಸೇರುತ್ತವೆ, ಆದರೆ ಅವುಗಳಲ್ಲೆಲ್ಲದರೊಳಗೂ ಇರತಕ್ಕಂಥದ್ದು ನೀರು ಅನ್ನುವ ಒಂದೇ ದ್ರವ್ಯ. ಮತ್ತು ಆ ನೀರಲ್ಲಿ ಉಪ್ಪು ನೀರಿದೆ, ಸಿಹಿ ನೀರಿದೆ, ಬಗ್ಗಡವಾದ ನೀರಿದೆ, ಒಂದು ಕೆಂಪು ಬಣ್ಣದ ಮಣ್ಣಲ್ಲಿ ಹರಿಯತಕ್ಕಂಥದ್ದು ಕೆಂಪಣ್ಣದ್ದು, ಕರಿಮಣ್ಣಿನ ನೆಲದಲ್ಲಿ ಕಪ್ಪು ಬಣ್ಣದ ನದಿ ಹರಿತಾ ಇದೆ ಅಂತ ಅಂದರೂ ಕಟ್ಟಕಡೆಗದು H2O ಆಗಿರುತ್ತೆ, ಮತ್ತಾವುದೂ ಇಲ್ಲ ಅಂತ ಗೊತ್ತಾಗುವಂತೆ ಎಲ್ಲದರೊಳಗೂ ಇರತಕ್ಕಂಥ ಚೈತನ್ಯ ಒಂದೇ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅನ್ನುವ ಭಗವದ್ಗೀತೆಯ ಮಾತು ಇಲ್ಲಿ ಉಪಾದೇಯವಾದದ್ದು. ಹೀಗೆ ಕಂಡುಕೊಂಡಾಗ ಎಲ್ಲ ನಾಮರೂಪಗಳ ಒಳಗೂ ಇರತಕ್ಕಂಥದ್ದು ಒಂದು ಅಸ್ತಿತ್ವ, ಆ ಅಸ್ತಿತ್ವ ಸತ್ಯ ಸತ್. ಈ ಅಸ್ತಿತ್ವ ಜಡವಾದರೆ ಏನು ಪ್ರಯೋಜನ, ಅದು ಚೈತನ್ಯವಾಗಿರಬೇಕು ಅಂದರೆ ಚಿತ್ ಅನ್ನುವ ಅಂಶ ಬಂತು. ಇನ್ನು ಆ ಚೈತನ್ಯ ಆನಂದ ಸ್ವರೂಪಿಯಾಗಿಲ್ಲದಿದ್ದರೆ ಏನು ಪ್ರಯೋಜನ, ಅದಕ್ಕಾಗಿ ಆನಂದ ಬಂತು. ಇದು ಮೂರಕ್ಕೆ ಅತೀತವಾಗಿ ಇನ್ಯಾವುದೂ ಇಲ್ಲ. ಯಾಕೆ, ಅದು ಮೂರು ಬೇರೆ ಬೇರೆಯಾದ ಗುಣಗಳಲ್ಲ. ಯಾವುದು ಸತ್ಯವೋ ಅದು ಸಚೇತನವೂ ಹೌದು, ಯಾವುದು ಸಚೇತನವೋ ಅದು ಪರಮಾನಂದವೂ ಹೌದು ಅಂತ. ಬ್ರಹ್ಮಸತ್, ಬ್ರಹ್ಮಚಿತ್, ಬ್ರಹ್ಮ ಆನಂದ ಸ್ವರೂಪಂ ಅಂತಂದರೆ ಅವೆರಡೂ ಮೂರು ಕಂಪಾರ್ಟ್ಮೆಂಟ್ ಅಂತಲ್ಲ, ಒಂದಕ್ಕೆ ಇರುವ ಬೇರೆ ಬೇರೆ ಹೆಸರು ಅಂತ ಅನ್ನಬೇಕಾಗುತ್ತದೆ. ಅದು ಹೇಗೆ, ನಾವು ಸಕ್ಕರೆಯಲ್ಲಿ ಸಿಹಿ ಎನ್ನುವುದನ್ನು ನೋಡುವಾಗ ಆ ಸಿಹಿ ಪ್ರತಿಯೊಂದು ಭಾಗದಲ್ಲಿಯೂ ಇದೆಯೋ ಆ ಬಗೆಯಲ್ಲಿ ಬ್ರಹ್ಮದ ಸಕಲತ್ರವೂ ಸರ್ವತ್ರವೂ ಅದು ಒಂದೇ ಆಗಿರುವಂಥದ್ದು ಅಂತ. ಹೀಗಾಗಿ ಒಬ್ಬ ವ್ಯಕ್ತಿಗೆ ಅದಕ್ಕಿಂತ ಜಾಸ್ತಿ ಬೇಕಾಗೋಲ್ಲ. ಉದಾಹರಣೆಗೆ ನೋಡಿ, ನಮ್ಮ
ಎಷ್ಟೂ ಜನರದು ಜಗತ್ತಿನ ಸಮಸ್ತರದು ರಿಕ್ವೈರ್ಮೆಂಟ್ಸ್ ಇಲ್ಲಿಗೆ ಬಂದು ನಿಲ್ಲುತ್ತವೆ. ತಾನು ಸದಾ ಇರಬೇಕು, ತಾನು ಎಲ್ಲವನ್ನೂ ತಿಳ್ಕೊಂಡಿರಬೇಕು, ತಾನು ಸದಾ ಸಂತೋಷದಿಂದ ಇರಬೇಕು ಅನ್ನುವಂಥದ್ರೊಳಗೆ ಮುಗಿಯುತ್ತೆ. ಇದಕ್ಕೆ ಮತ್ತೆ ಇನ್ನೆರಡು ಅಂಶಗಳನ್ನು ಸೇರಿಸಿದ್ದಾರೆ, ಅದು ಇದರೊಳಗೆ ಬರತಕ್ಕಂಥದ್ದು. ತಾನು ಯಾರ ಅಧೀನದಲ್ಲೂ ಇರಬಾರದು, ಮತ್ತು ಎಲ್ಲವೂ ತನ್ನ ಅಧೀನದಲ್ಲಿ ಇರಬೇಕು ಅಂತ. ಅಂದರೆ ಏನು? ಸರ್ವ ಸ್ವಾತಂತ್ರ್ಯ, ಸರ್ವೋನ್ನತಿ. ಎರಡನೇ ವಸ್ತುವೇ ಇಲ್ಲ ಅಂದ ಮೇಲೆ ಸರ್ವ ಸ್ವಾತಂತ್ರ್ಯವೂ ಬಂತು, ಸರ್ವವೂ ಸ್ವಾಧೀನದಲ್ಲಿರುವಂಥದ್ದು ಬಂತು ಅಂತ. ಹೀಗಾಗಿ ಸಚ್ಚಿದಾನಂದ ಅನ್ನುವುದು ಪರಮಾರ್ಥವಾದ ಈ ಜಗತ್ ಸ್ವರೂಪ. ಸಾಪೇಕ್ಷವಾದ ಜಗತ್ತಿನ ಸ್ವರೂಪ ನಾಮ ರೂಪ, ಆದರೆ ಪರಮಾರ್ಥವಾದದ್ದು ಸಚ್ಚಿದಾನಂದ ಮಾತ್ರ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ವೇದಾಂತ ಹೇಳ್ತಾ ಬರ್ತದೆ. ಇದಕ್ಕೆ ನಾವು ವಿಶೇಷವಾದ ಗ್ರಂಥವ್ಯಾಸಂಗವನ್ನು ಮಾಡಬೇಕಾಗಿಲ್ಲ. ಬುದ್ಧಿ ಚುರುಕಾಗಿದ್ದರೆ, ಅಂತರಂಗ ಪ್ರಾಮಾಣಿಕವಾಗಿದ್ದರೆ, ಶ್ರದ್ಧೆಯಿಂದ, ಶ್ರದ್ಧೆ ಅಂತಂದರೆ ಕಂದಾಚಾರ ಅಂತಲ್ಲ, ಫೋಕಸ್ಡ್ ಆಗಿ ಚಿಂತನೆಯನ್ನು ಮಾಡಿದ್ರೆ ಗೊತ್ತಾಗುವಂಥದ್ದೇ ಆಗಿದೆ. ಕಾರಣ ಇಷ್ಟೇ, ನಮ್ಮ ನಿತ್ಯಾನುಭವಗಳನ್ನು ನೋಡ್ತಾ ಇದ್ದಾಗ ವ್ಯತ್ಯಾಸ ಎಲ್ಲಿದೆ ಅಂತ ಗೊತ್ತಾಗ್ತಾ ಬರುತ್ತದೆ. ಆ ವ್ಯತ್ಯಾಸ ಬರುವುದು ದೇಶಕಾಲಗಳ ಮೂಲಕವೇ ಹೊರತು ಮತ್ತಿನ್ಯಾವುದೂ ಅಲ್ಲ. ಆ ದೇಶಕಾಲಗಳು ನಾಮರೂಪಗಳಲ್ಲಿ ವ್ಯವಹರಿಸ್ತಾ ಇವೆ ಹೊರತು ಬೇರೆ ಇನ್ಯಾವುದ್ರೊಳಗೂ ಅಲ್ಲ. ನಾಮರೂಪಗಳಿಂದ ವಸ್ತು, ಆ ವಸ್ತು ವಸ್ತುಗಳ ಸಂಸರ್ಗ ವಿಸರ್ಗಗಳಿಂದ ಆಗತಕ್ಕಂಥದ್ದು ಕ್ರಿಯೆ. ಹೀಗಾಗಿ ವಸ್ತುಗಳು ದೇಶದಲ್ಲಿದ್ದರೆ ಕ್ರಿಯೆಗಳು ಕಾಲದಲ್ಲಿರುತ್ತವೆ, ಮತ್ತು ದೇಶಕಾಲಗಳೆರಡೂ ಸಾಪೇಕ್ಷವಾಗಿದ್ದರಿಂದ ವಸ್ತು ಕ್ರಿಯೆಗಳು ಎರಡೂ ಕೂಡ ಸಾಪೇಕ್ಷವಾಗಿವೆ ಅಂತ ಹೀಗೆ ಗೊತ್ತಾಗ್ತಾ ಬರುತ್ತದೆ. ಇವನ್ನ ವೇದಾಂತ ಓದದೇ ಇರತಕ್ಕಂಥ ವಿಜ್ಞಾನಿಗಳು ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅವರು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಯಾವುದು ಅಂತಂದರೆ, ಇದಿಷ್ಟು ಜಡ ಅಂತ ಭಾವಿಸಿಕೊಂಡಿದ್ದಾರೆ, ಕೇವಲ ಚೈತನ್ಯ ಅಂತ ಅವರು ಅಂದುಕೊಂಡಿಲ್ಲ. ಕಾರಣ ಇಷ್ಟೇ, ನಾವು ಎಲ್ಲವನ್ನೂ ತಿಳ್ಕೊಳ್ತಾ ಇದ್ದೀವಿ, ಆದರೆ ತಿಳ್ಕೊಳ್ತಾ ಇರತಕ್ಕಂಥ ನಮ್ಮನ್ನು ತಿಳ್ಕೊಳ್ಳೋದು ಹೇಗೆ? ಉಪನಿಷತ್ತಿನಲ್ಲಿ ಮಾತು, ವಿಜ್ಞಾತಾರ ಮರೇಕೋ ವಿಜಾನೀಯಾತ್, ಬೃಹದಾರಣ್ಯಕದ ಮಾತು. ಎಲ್ಲವನ್ನ ತಿಳಿಯುವನನ್ನು ತಿಳಿಯುವುದು ಹೇಗೆ? ಎಲ್ಲವನ್ನೂ ನೋಡುವ ಕಣ್ಣನ್ನು ಕಾಣುವುದು ಹೇಗೆ? ಕಾಣಬೇಕಾಗಿಲ್ಲ. ಕಾಣುವುದಕ್ಕೆ ಮತ್ತಾವುದು ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಆಯಿತು. ದಿ ಆನ್ಸರ್ ಇಸ್ ಇನ್ ದಿ ನೆಗೆಟಿವ್ ಅಂತಾರಲ್ಲ ಆ ರೀತಿಯಲ್ಲಿ. ಅಯ್ಯೋ, ಇಷ್ಟೊಂದು ಅಕ್ಕಿ ಆರಿಸಬೇಕಲ್ಲ, ಈ ಅಕ್ಕಿಲಿ ಹೇಗೆ ಕಲ್ಲನ್ನು ಆರಿಸೋದು ಅಂತಂದರೆ, ಅಕ್ಕಿಯ ಒಂದೊಂದು ಕಾಳನ್ನು ತೆಗೆಯಬೇಕಾಗಿಲ್ಲ, ಕಲ್ಲನ್ನು ಮಾತ್ರ ನೋಡಿ ತೆಗೆದರೆ ಸಾಕು. ಯಾವ ಕೆಟ್ಟ ಅಕ್ಕಿಯಲ್ಲಿಯೂ ಕೂಡ, ಯಾವ ಕೆಟ್ಟ ಅಂಗಡಿಯಲ್ಲಿ ಕೊಂಡುಕೊಂಡ ಅಕ್ಕಿ ಕೂಡ, ಅಕ್ಕಿಯ ಸಂಖ್ಯೆಗಿಂತ ಕಲ್ಲಿನ ಸಂಖ್ಯೆ ಹೆಚ್ಚಿರೋದಿಲ್ವಲ್ಲ. ಆ ರೀತಿಯಲ್ಲಿ ನೆಗೆಟಿವ್ನಲ್ಲಿ ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇದನ್ನೇ ನೇತಿಕ್ರಮ ಅಂತ ಕರೀತಾರೆ. ಅಂದರೆ ಇನ್ನೊಂದು ರೀತಿಯಲ್ಲಿ ನೋಡತಕ್ಕಂಥದ್ದು, ಇತಿಯಾಗಿ ಆಗಲಿಲ್ಲ ಅಂದರೆ ನೇತಿಯಾಗಿ ಮಾಡತಕ್ಕಂಥದ್ದು ಅಂತ. ಅದು ಹೇಗೆ? ವಿಗ್ರಹ ಕೆತ್ತುವಂಥದ್ದು. ಮಣ್ಣಿನಲ್ಲಿ ವಿಗ್ರಹವನ್ನು ಮಾಡುವಾಗ ಮಣ್ಣಿನ ಮುದ್ದೆಯನ್ನು ಸೇರಿಸಿ 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 ರೂಪಿಸ್ತಾ ಬರ್ತಾರೆ. ಯು ಆ್ಯಡ್ ಟು ದಿ ಸ್ಟ್ರಕ್ಚರ್. ಇಲ್ಲಿ ಯು ರಿಮೂವ್ ಫ್ರಮ್ ದಿ ಸ್ಟ್ರಕ್ಚರ್. ಬಹಳ ಸೊಗಸಾಗಿ ಈ ಮಾತನ್ನು ಪಾಶ್ಚಾತ್ಯ ಜಗತ್ತಿನ ಮಹಾಶಿಲ್ಪಿ ಮೈಕೆಲ್ ಏಂಜಲೋ ಹೇಳ್ತಾರೆ. ಡೇವಿಡ್ ಶಿಲ್ಪ ನನಗೆ ಮೊದಲೇ ಅಮೃತಶಿಲೆಯಲ್ಲಿ ಕಾಣಿಸ್ತು, ಆ ನೋಟಕ್ಕೆ ಪ್ರತಿಬಂಧಕವಾದ ಅಮೃತಶಿಲೆ ಭಾಗವನ್ನೆಲ್ಲ ತೆಗೀತಾ ಬಂದೆ ಅಂತ. ಆ ರೀತಿಯಲ್ಲಿ ಅಪವಾದ ಕ್ರಮ ಅಂತ ಮಾಡತಕ್ಕಂಥದ್ದು. ಯಾಕಾಗಿ ಇದು ಮಾಡಬೇಕಾಗಿದೆ? ಇತಿಕ್ರಮದಿಂದಲೇ ಮಾಡಬಹುದಲ್ವಾ, ನೀತಿಕ್ರಮ ಯಾಕೆ ಬೇಡ ಅಂದರೆ, ಅದಕ್ಕೆ ಸರಳವಾಗಿ ವೇದಾಂತ ಹೇಳುವಂಥದ್ದು ಇಷ್ಟೇ. ಇತಿ ಈಗಾಗಲೇ ಆಗಿಬಿಟ್ಟಿದೆಯಲ್ವಾ, ಈ ನಾಮರೂಪಗಳು ನಮ್ಮ ಮೇಲೆ ಬಂದು ಬಿದ್ದುಬಿಟ್ಟಿದೆಯಲ್ವಾ, ದೇಶಕಾಲಗಳು ಈ ಜಗತ್ತನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದೀವಲ್ಲ, ಹಾಗಾಗಿ ಅದನ್ನು ತೆಗೆಯಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ಸರಳವಾದಂಥ ಒಂದು ಉದಾಹರಣೆ, ನನಗಿಷ್ಟವಾದ ಶಾಸ್ತ್ರ ಲೋಹಶಾಸ್ತ್ರದಿಂದ ಕೊಡಬೇಕು. ಕಬ್ಬಿಣದ ಅದುರು ಇದೆ, ಹೆಮೊಟೈಟ್ ಅಂತ ಕರಿತೀವಿ. ಅದು ಫೆರಸ್ ಆಕ್ಸೈಡು, ಫೆರಿಕ್ ಆಕ್ಸೈಡು, ಈ ಥರದ್ದೆಲ್ಲನೂ. ಆ ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಹೇಗೆ ಬೇರ್ಪಡಿಸ್ತಕ್ಕಂಥದ್ದು? ಕಬ್ಬಿಣದ ಮೇಲೆ ಈ ಅದಿರುತನ ಆರೋಪಿತವಾಗಿದೆ. ಇಟ್ ಹ್ಯಾಸ್ ಬೀನ್ ಆಕ್ಸಿಡೈಸ್ಡ್. ಆಮ್ಲಜನಕ ಕಬ್ಬಿಣದ ಜೊತೆಗೆ ಬೆರೆತಿದೆ, ಬೆರೆತ ಕಾರಣ ಅದು ಫೆರಿಕ್ ಆಕ್ಸೈಡ್ ಆಗಿಬಿಟ್ಟಿದೆ. ಅದು ಹೆಮಟೈಟ್, ಅದು ಕಬ್ಬಿಣದ ಅದಿರು. ಈಗ ಅಲ್ಲಿಂದ ತೆಗೀಬೇಕು ಅಂದರೆ ಏನು ಮಾಡಬೇಕು? ಅಪವಾದವೇ ಇರುವಂಥದ್ದು ದಾರಿ. ಅದಕ್ಕಾಗಿ ನಾವು ಓವರ್ ಪ್ರೊಸೆಸಿಂಗು ಅದು ಇದು ಎಲ್ಲ ಮಾಡ್ತೀವಿ. ಹಾಗೆ ಮಾಡುವಾಗ ನಾವು ಮತ್ತೂ ಕೆಲವನ್ನು ಆರೋಪ ಮಾಡ್ತಿದ್ದೀವಿ. ಅದಕ್ಕಾಗಿ ಫ್ಲಕ್ಸ್ ಅಂತ ಹೇಳ್ತಾರೆ, ಅದನ್ನು ಹಾಕಿ ಕಾಯಿಸ್ತೀವಿ.
ಕಾಯಿಸಿದ ಮೇಲೆ ಸುಣ್ಣ ಮೊದಲಾದ ಪದಾರ್ಥವನ್ನು ಹಾಕ್ತಾರೆ. ಆಗ ಕಬ್ಬಿಣದ ಒಳಗೆ ಇರ್ತಕ್ಕಂಥ ಈ ಆಮ್ಲಜನಕದ ಅಂಶ, ಈ ಫ್ಲಕ್ಸ್ ಅಂತೀವಲ್ಲ, ಅದರ ಜೊತೆಗೆ ಸೇರಿಕೊಂಡು ಅದು ಮತ್ತೊಂದು ದ್ರವ್ಯ ಆಗುತ್ತೆ. ಕಿಟ್ಟ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ಸ್ಲ್ಯಾಗ್ ಅಂತ. ಅದು ಮೇಲೆ ತೇರುತ್ತೆ, ಅದನ್ನು ತೆಗೆದ ಮೇಲೆ ಕೆಳಗಡೆ ಬಂತು ಅಪ್ಪಟ ಕಬ್ಬಿಣ ಅಂತ. ಅಂದರೆ ಆರೋಪವಾಗಿದ್ದಕ್ಕೆ ಮತ್ತೂ ಒಂದಷ್ಟನ್ನು ಆರೋಪ ಮಾಡಿದ್ದೀವಿ, ಆರೋಪ ಮಾಡಿ ಕಟ್ಟ ಕಡೆಗೆ ಎರಡನ್ನೂ ತೆಗಿತಾ ಇದ್ದೀವಿ. ಇದು ಲೋಹಶಾಸ್ತ್ರದ ಕ್ರಮ. ಹಾಗೆ ಮಾಡುವಂಥದ್ದು ಇಲ್ಲಿ ಕೂಡ ನಾವು ನೋಡೋದು. ಈಗಾಗಲೇ ಜಗತ್ತು ಮೊದಲಾದದ್ದೆಲ್ಲ ನಮ್ಮ ಮೇಲೆ ಆರೋಪಿತವಾಗಿರ್ತಕ್ಕಂಥದ್ದು ಕೇವಲ ಚೈತನ್ಯದ ಮೇಲೆ. ಅದನ್ನು ನಾಮರೂಪಗಳನ್ನು ಅಪವಾದ ಮಾಡೋದು ಹೇಗೆ? ಅದಕ್ಕಾಗಿ ಮತ್ತೆ ಶಾಸ್ತ್ರ ವ್ಯಾಸಂಗ ಮಾಡ್ತೀವಿ, ವಿಚಾರವನ್ನು ಮಾಡ್ತೀವಿ, ಅದನ್ನು ಮತ್ತೆ ಹಾಕ್ಕೊಂಡಿದ್ದು ಹಾಕ್ಕೊಂಡ ಮೂಲಕವಾಗಿ ಇವನ್ನೆಲ್ಲವನ್ನು ಪಕ್ಕಕ್ಕೆ ತೆಗಿತೀವಿ. ಕೊನೆಗೆ ಶಾಸ್ತ್ರವೂ ಹೊರಟೋಗ್ಬಿಡ್ತದೆ. ತಸ್ಮಾದ ಅವಿದ್ಯಾದಿವದ್ ವಿಷಯ, ಎಲ್ಲವೂ ಕೂಡ ಅವಿದ್ಯಾದಿ ವಿಷಯಗಳೇ ಆಗಿದೆ. ಲೌಕಿಕಾನಿಚ ವೈದಿಕಾನಿ ಶಾಸ್ತ್ರಾಣಿ ಅಂತ ಅಧ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ. ಆ ಮಟ್ಟಕ್ಕೆ ಎಲ್ಲವೂ ಹಾಗೆ ಆಗುತ್ತೆ. ಯಾಕಾಗಿ ಏನು ಇಂಥ ದಿವ್ಯವಾದ ತತ್ವವನ್ನು ಕೊಟ್ಟಂಥ ಶಾಸ್ತ್ರವೂ ಕೊನೆಗೆ ಹೊರಟೋಗುತ್ತೆ? ಎಲ್ಲಾದರೂ ಉಂಟೆ ಈ ಮಟ್ಟಕ್ಕೆ ಹೇಳಬಹುದೇ ಶಾಸ್ತ್ರವೂ ಹಾಗಾದರೆ ಹುಸಿ ಹೋಗಲ್ವಾ? ಇಲ್ಲ, ಎರಡನೇ ವಸ್ತುವೇ ಇಲ್ಲ ಅಂದರೆ ಆ ಶಾಸ್ತ್ರವೂ ನಾನೇ ಆಗಿರ್ತೀನಲ್ಲ. ಎಷ್ಟೋ ಜನಕ್ಕೆ ಬರುವ ದೊಡ್ಡ ಕಷ್ಟ ಏನಂದರೆ ಪರಮಾತ್ಮ ಅನ್ನುವುದನ್ನು ಕೂಡ ಎರಡನೇ ವಸ್ತು ಅಂತ ಪಕ್ಕಕ್ಕೆ ತಳ್ಳಿಬಿಟ್ರೆ ನೀವು ನಾಸ್ತಿಕರಾಗಲಿಲ್ವಾ ಅಂದರೆ ನನ್ನಿಂದ ಪರಮಾತ್ಮನೇ ಬೇರೆ ಅಂತಂದರೆ ಅದಕ್ಕಿಂತ ದೊಡ್ಡ ನಾಸ್ತಿಕ್ಯ ಏನು ಬೇಕು, ಅದಕ್ಕಿಂತ ದೊಡ್ಡ ಅಹಂಕಾರ ಏನು ಬೇಕು ಅಂತ ಕೇಳಬೇಕಾಗುತ್ತದೆ. ಕಾರಣ ಇಷ್ಟೇ, ನಾನು ಸರ್ವತ್ರ ಸರ್ವದಾ ಎಲ್ಲ ರೀತಿಯಿಂದಲೂ ಸರ್ವವಿಧೇಯನ, ಪರಮಾತ್ಮನಿಗಿಂತಲೂ ಭಿನ್ನವಾಗಿಯೇ ನಿಲ್ತೀನಿ, ನಿಲ್ಲಬೇಕಾದವನು, ನಿಲ್ಲಬೇಕಾದದ್ದು ನನ್ನ ನೆಲೆ ಅಂತ ಭಾವಿಸಿಕೊಂಡ್ರೆ ಎಟರ್ನಲ್ ಎಕ್ಸಿಸ್ಟೆನ್ಸ್, ಕ್ಲೈಮಿಂಗ್ ಎಟರ್ನಲ್ ಎಕ್ಸಿಸ್ಟೆನ್ಸ್ ಫ್ರಮ್ ಗಾಡ್ ಅಂದರೆ ಅದಕ್ಕಿಂತ ದೊಡ್ಡ ಪ್ರತ್ಯೇಕತವಾದ, ಅದಕ್ಕಿಂತ ದೊಡ್ಡ ಅಹಂಕಾರ ಯಾವುದಾದ್ರೂ ಉಂಟ? ಅವ್ರು ಏನು ಮಾಡಿದ್ರು ಅವ್ರ ಮನೆಗೆ ನಾನು ಊಟಕ್ಕೆ ಹೋಗೋಲ್ಲ, ಅದು ಒಳ್ಳೆಯದು ಅಂತೀವ ಕೆಟ್ಟದ್ದು ಅಂತೀವ? ಅವ್ರ ಮನೆಗೆ ಹೋಗಿ ಅವ್ರ ಮನೆ ಸದಸ್ಯರ ಜೊತೆಗೆ ಹತ್ತರಲ್ಲಿ ಹನ್ನೊಂದನೇನಾಗ ನಾನು ಕರಗ ಹೋಗ್ತೀನಿ, ಅವ್ರ ಮನೆಯವನೇ ಆಗ್ತೀನಿ ಅಂದರೆ ಇದು ಒಳಿತಲ್ವಾ ಅಂತ ಭಾವಿಸ್ತಾರೆ. ಆ ರೀತಿಯಲ್ಲಿ ಬ್ರಹ್ಮವಸ್ತುವೇ ನಾವು, ಬ್ರಹ್ಮವೇ ಆಗುವಂಥದ್ರೊಳಗೆ ನಿಜವಾದ ನಮ್ರತೆ, ನಿಜವಾದ ಭಕ್ತಿ ಇದೆ ಅಂತಕ್ಕಂಥದ್ದು. ಹೀಗೆ ಅಧ್ಯಾರೋಪ ಅಪವಾದ, ಸೂಪರ್ ಇಂಪೋಸಿಷನ್ ಅಂಡ್ ನೆಗೇಷನ್ ಅಂತ ಯಾವುದಿದೆ ಆ ಕ್ರಮದಿಂದ ವೇದಾಂತವನ್ನು ನಿರೂಪಣೆ ಮಾಡುವುದಾಗುತ್ತದೆ. ಕಾರಣ ಇಷ್ಟೇ, ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಎಲ್ಲವನ್ನೂ ನೋಡುವ ಕಣ್ಣನ್ನು ನಾವು ಕಾಣಬೇಕಾದ್ರೆ ಕನ್ನಡಿ ಬೇಕು, ಬೇರೆ ದಾರಿ ಇಲ್ಲ. ಆದರೆ ಒಮ್ಮೆ ಕಂಡ ಮೇಲೆ ನಾವು ಕನ್ನಡಿ ಮುಂದೆ ನಿಂತಿರೋದಿಲ್ಲ, ಕಣ್ಣನ್ನು ಕಂಡಾಯಿತು ಕನ್ನಡಿನ ಪಕ್ಕಕ್ಕಿಟ್ಟು ಹೋಗ್ತೀವಿ. ಹಾಗೆ ಯಾವುದು ಆತ್ಮದರ್ಶನಕ್ಕೆ ಸಾಧನವಾಯಿತು ಅದನ್ನೂ ಮೀರಿ ಹೋಗಬೇಕಾದದ್ದು ಅನಿವಾರ್ಯವಾಗುತ್ತದೆ. ಅದು ಅದಕ್ಕೆ ಸಲ್ಲಿಸ್ತಕ್ಕಂಥ ಅಪಚಾರ ಅಲ್ಲ, ಅದರ ಕೆಲಸ ಆಗಿದ್ದರಿಂದ ಅದಕ್ಕೆ ಸಾರ್ಥಕ್ಯ ಕಲ್ಪಿಸಿಕೊಟ್ಟಿರುವಂಥದ್ದಾಗಿದೆ. ಇದು ನಾವು ವೇದಾಂತದಲ್ಲಿ ಕಾಣಬೇಕಾದ ಸ್ವಾರಸ್ಯ. ಆಮೇಲೆ ಇನ್ನೊಂದು ಅಂಶ ಏನಂತಂದರೆ, ವೇದಾಂತದಲ್ಲಿ ಇರುವ ಪ್ರಮೇಯಗಳನ್ನು ಕಾಣಬೇಕು. ಒಂದೇ ಪ್ರಮೇಯ ಆತ್ಮವಸ್ತು, ಒಂದೇ ಪ್ರಮೇಯ. ಮಿಕ್ಕ ಎಲ್ಲ ದರ್ಶನಗಳಲ್ಲೂ ಪ್ರಮೇಯ, ಪ್ರಮಾಣ, ಪ್ರಮಾತೃ ಇವೆಲ್ಲ ಬೇರೆ ಬೇರೆ ಅಂತ. ಅದಷ್ಟನ್ನು ಶಂಕರಾದ್ವೈತ ಒಪ್ಪುತ್ತದೆ, ಆದರೆ ಅವನ್ನು ಮೀರಿಯೂ ಯೋಚನೆ ಮಾಡುತ್ತದೆ. ಎಲ್ಲ ದರ್ಶನಗಳು ಹೇಳುವ ಎಲ್ಲ ಅಂಶಗಳನ್ನು ಒಂದೊಂದು ಹಂತದ ಸತ್ಯವಾಗಿ ವೇದಾಂತ ಒಪ್ಪಿಕೊಳ್ಳುತ್ತದೆ. ಆದರೆ ಅದಕ್ಕೂ ಮೀರಿ ಒಂದಿದೆ ಅಂತ ಅನ್ನುವುದನ್ನು ಹೇಳುತ್ತದೆ. ಯಾಕೆ? ಈ ಜಗತ್ತನ್ನು, ಈ ಜಗತ್ತಿನ ನಾನಾತ್ಮವನ್ನು, ನಾಮರೂಪಾತ್ಮಕತೆಯನ್ನು ಒಪ್ಪಿಯೇ ಇದೆ. ಒಪ್ಪಿಲ್ಲದೆ ಅದು ಇಲ್ಲವೇ ಇಲ್ಲ. ಯಾಕೆ? ಇದು ನಮ್ಮೆಲ್ಲರಿಗೂ ಇಂದ್ರಿಯಾನುಭವಕ್ಕೆ ಬರ್ತಾ ಇದೆ, ಅದನ್ನು ನಿರಾಕರಿಸೋಲ್ಲ. ಆದರೆ ಇದು ಎಚ್ಚರದ ಪ್ರಪಂಚಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಕನಸಿನ ಪ್ರಪಂಚದಲ್ಲಿ ಈ ಜಗತ್ತಿನ ಹಾಗೆ ಕನಸಿನ ಪ್ರಪಂಚ ಇದೆ ಹೊರತು ಈ ಜಗತ್ತೇ ಅಲ್ಲ ಇರತಕ್ಕಂಥದ್ದು. ಜಗತ್ತಿನ ಹಾಗೆ ಇದೆ. ಆಮೇಲೆ ಕನಸು ಅಲ್ಲದ ಗಾರ್ಡನ್ ಇದ್ರೆ ಪ್ರಪಂಚದಲ್ಲಿ ಈ ಜಗತ್ತೂ ಇಲ್ಲ, ಈ ಜಗತ್ತಿಗೆ ಸಂಬಂಧಪಟ್ಟ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತದೆ. ಅಲ್ಲಿ ಆ ಸ್ಥಿತಿಯಲ್ಲಿ ಪ್ರಮಾಣಗಳು ಏನಾಗಬೇಕು? ಹೀಗೆ ಯೋಚನೆ ಮಾಡುತ್ತದೆ. ಏಕೆಂದರೆ ಮಿಕ್ಕೆಲ್ಲ ದರ್ಶನಗಳಲ್ಲಿ ಪ್ರಮಾಣಗಳು ಎಚ್ಚರದ ಜಗತ್ತಿಗೆ ಮಾತ್ರ ಸೀಮಿತವಾಗಿವೆ, ಮತ್ತು ಅವರ ದರ್ಶನಗಳದ್ದು ಸ್ಥಿತಿ ಎಚ್ಚರದ ಜಗತ್ತಿಗೆ ಸಂಬಂಧಪಟ್ಟಿದೆ. ಹೀಗಾಗಿ ಅವೆಲ್ಲ ಜಗನ್ನಿಷ್ಠ ದರ್ಶನಗಳಾಗಿವೆ. ಆದರೆ ವೇದಾಂತ ಮಾತ್ರ ಆತ್ಮನಿಷ್ಠ ದರ್ಶನವಾಗಿದೆ. ಅದರಿಂದ ಏನು ಮಾಡುತ್ತದೆ? ಜಗತ್ತಿನದನ್ನೆಲ್ಲ ಒಪ್ಪಿಕೊಳ್ಳುತ್ತದೆ. ಬೈಬಲ್ನಲ್ಲಿ ಕ್ರಿಸ್ತ ಹೇಳ್ತಾನಲ್ಲ,
ಸೀಸರ್ ಏನು ಕೇಳ್ತಾನೋ ಅದು ಸೀಸನ್ಗೆ ಕೊಡಿ, ಪರಲೋಕದ ತಂದೆ ಏನು ಬೇಕು ಅಂತಾನೆ ಅದನ್ನು ಅವನಿಗೆ ಕೊಡಿ ಅಂತ. ಎರಡು ಕೋಣೆಯ ಮಾಡು ಮನದಾಲಯದೊಳಗೆ ನಿಮ್ ಅಂತಿದೆಯಲ್ಲ, ಆ ರೀತಿಯಲ್ಲಿ ಜಗದ್ ವ್ಯವಹಾರಕ್ಕೆ ಬೇಕಿರುವ ಪ್ರತ್ಯಕ್ಷ ಅನುಮಾನ ಉಪಮಾನ ಮೊದಲಾದ ಎಲ್ಲ ಪ್ರಮಾಣಗಳನ್ನು ಒಪ್ಪುತ್ತವೆ. ಆದರೆ ಅದಕ್ಕೆ ಮೀರಿ ಮತ್ತೊಂದಿದೆ, ಅದು ಅನುಭವ ಪ್ರಮಾಣ, ಅದನ್ನು ವೇದ ಅಂತ ಹೇಳುತ್ತದೆ. ಯಾಕೆ ಶಂಕರ ಭಗವತ್ಪಾದರೆ ಒಂದು ಕಡೆ ಹೇಳ್ತಾರೆ ಎಲ್ಲ ಮಿಕ್ಕ ಪ್ರಮಾಣಗಳು ಕೂಡ ಒಂದು ರೀತಿಯಾಗಿ ತಮ್ಮ ತಮ್ಮ ಸೀಮಿತ ಚೌಕಟ್ಟಿನಲ್ಲಿ ತಾವು ದೊಡ್ಡ ಶೂರರಾಗಿರ್ತಕ್ಕಂಥವು, ಅದರ ಆಚೆಗೆ ಅವುಗಳ ಶೌರ್ಯ ಇಲ್ಲ. ಹೇಗೆ? ಉದಾಹರಣೆಗೆ ಪ್ರತ್ಯಕ್ಷ ಅಂತ ನಾವು ಹೇಳ್ತೀವಿ, ಡೈರೆಕ್ಟ್ ಪರ್ಸೆಪ್ಷನ್ ಅಂತ, ಕಣ್ಣು ಕಿವಿ ಇತ್ಯಾದಿಗಳು ಎಲ್ಲಕ್ಕೂ ಗೋಚರವಾಗತಕ್ಕಂಥದ್ದು. ಇವುಗಳಲ್ಲಿ ಎಷ್ಟೋ ಬಾರಿ ಅಪೂರ್ಣತೆ ಇದೆ ಅನ್ನೋದು ಗೊತ್ತೇ ಆಗ್ತಾ ಇದೆ. ಉದಾಹರಣೆಗೆ ವಿಜ್ಞಾನವನ್ನೇ ನಾವು ದೃಷ್ಟಾಂತವಾಗಿ ತೆಗೆದುಕೊಂಡು ಹೋದರೆ ಬರಿಯ ಕಣ್ಣಿಗೆ ಕಾಣದೆ ಎಷ್ಟೋ ವಸ್ತುಗಳು ಇವೆ ಅಂತ ಗೊತ್ತಾಗುತ್ತದೆ, ಬರೀ ಕಿವಿಗೆ ಕೇಳದೇ ಇರತಕ್ಕಂಥ ಎಷ್ಟೋ ನಾದ ತರಂಗಗಳು ಇವೆ ಅಂತ ಗೊತ್ತಾಗುತ್ತದೆ. ಹೀಗೆ ನೋಡಿದಾಗ ಪ್ರತ್ಯಕ್ಷಕ್ಕಿರುವ ಮಿತಿ ಏನು ಅಂತ ಗೊತ್ತಾಗುತ್ತದೆ. ಆಮೇಲೆ ಅಲ್ಲಿಯೂ ಕೂಡ ಅಷ್ಟೇನೆ, ಮನಸ್ಸು ಅಲ್ಲಿ ಲಗ್ನವಾದಾಗ ಪ್ರತ್ಯಕ್ಷ ಆಗುತ್ತದೆ, ಇಲ್ಲದೇ ಇದ್ರೆ ಆಗುವಂಥದ್ದಲ್ಲ. ಅಂದರೆ ನಾವೆಲ್ಲೋ ಹೋಟೆಲ್ನಲ್ಲಿ ಹೋಗಿ ಮಾತಾಡ್ತಾ ಕಾಫಿ ಕುಡಿತಿರ್ತೀವಿ, ಪಕ್ಕದಲ್ಲಿ ಇನ್ನೇನೋ ಕೋಲಾಹಲ ಆಗ್ತಾ ಇರುತ್ತೆ, ಅಲ್ಲಿ ಯಾವುದೋ ಒಂದು ರೇಡಿಯೋನೋ ಮತ್ತು ಯಾವುದೋ ಶಬ್ದ ಬರ್ತಾ ಇರುತ್ತೆ, ಅದು ನಮ್ಮ ಗಮನಕ್ಕೆ ಇರೋಲ್ಲ. ನೋಡಿ ಯಾವುದೋ ಒಂದು ಅನೌನ್ಸ್ಮೆಂಟ್ ಬಂತು ನೋಡಿದ್ರ ನಾವು ಕಂಡಿರೋದಿಲ್ಲ. ಎದುರಿಗೆ ಟಿ ವಿ ಇರುತ್ತದೆ, ಬ್ರೇಕಿಂಗ್ ನ್ಯೂಸ್ ಅಂತ ಯಾವುದೋ ಬರ್ತಾ ಇರ್ತದೆ, ಆದರೆ ನಮ್ಗೆ ಆ ಕಡೆ ಗಮನ ಇಲ್ಲದೆ ಸೆಲ್ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಕಣ್ಣೆದುರಿಗಿದ್ದರೂ ಗೊತ್ತಾಗೋಲ್ಲ. ಅಂದರೆ ಈ ಇಂದ್ರಿಯಗಳು ಮನಸ್ಸು ಅನ್ನುವುದಲ್ಲಿ ನೆಲೆಸದೇ ಇದ್ದರೆ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು. ಈ ಮನಸ್ಸು ಪರಿಪೂರ್ಣವೋ? ಗಾರ್ಡನ್ ಇದ್ರೆಯಲ್ಲಿ ಮನಸ್ಸೇ ಇಲ್ಲವಲ್ಲ, ಏನು ಮಾಡೋಣ? ಹೀಗೆ ನೋಡಿದಾಗ ಪ್ರತ್ಯಕ್ಷ ಅನ್ನುವುದು ಕೂಡ ಇಷ್ಟು ಸಾಪೇಕ್ಷ ಅಂತ ಗೊತ್ತಾಗುತ್ತದೆ. ಇನ್ನು ಪ್ರತ್ಯಕ್ಷವನ್ನು ಅವಲಂಬಿಸಿಕೊಂಡು ಬಂದ ಅನುಮಾನ ಇನ್ಫರೆನ್ಸ್, ಅದು ಎಷ್ಟರ ಮಟ್ಟಿಂದು? ಅನುಮಾನದಲ್ಲಿ ಬೆಟ್ಟ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ, ಅಲ್ಲಿ ಬೆಂಕಿ ಇದೆ, ಆ ಬೆಂಕಿ ಹೇಗಿದೆಯೋ ಮಿಕ್ಕ ಕಡೆಗಳಲ್ಲೂ ಅಡುಗೆ ಮನೆ ಮೊದಲಾದ ಕಡೆಗಳಲ್ಲೂ ಬೆಂಕಿ ಇದೆ, ಹೊಗೆ ಕಾಣ್ತಾ ಇರೋದ್ರಿಂದ ಬೆಂಕಿ ಇದೆ ಅಂತ ಊಹೆ ಮಾಡಿದ್ವಿ. ಹಾಗೆ ಇಲ್ಲೆಲ್ಲಿ ಹೊಗೆ ಕಾಣುತ್ತೋ ಅಲ್ಲೆಲ್ಲ ಬೆಂಕಿ ಇದೆ, ನಾವು ಈಗಾಗಲೇ ಅಡುಗೆ ಮನೆಯಲ್ಲಿ ಹೊಗೆಯಿಂದ ಕೂಡಿರುವ ಬೆಂಕಿಯನ್ನು ನೋಡಿದ್ದೀವಿ ಅಂತ ಸಾಮಾನ್ಯವಾದ ನಿಗಮನ ಮಾಡ್ತಾರೆ. ಇಲ್ಲಿ ನೋಡಿ, ಬೆಟ್ಟದಲ್ಲಿ ಬೆಂಕಿ ಕಂಡಿಲ್ಲವಾದರೂ ಹೊಗೆ ಕಂಡೊಡನೆ ಬೆಂಕಿ ಇದೆ ಅಂತಂದರು. ಆಮೇಲೆ ಎಲ್ಲೆಲ್ಲಿ ಬೆಂಕಿ ಇರುತ್ತೆ, ಹೊಗೆ ಇರುತ್ತಿದ್ಯೋ ಅಲ್ಲೆಲ್ಲ ಬೆಂಕಿ ಇರಬೇಕು ಅಂತ ಒಂದು ವ್ಯಾಪ್ತಿ ಅಂತ ಹೇಳ್ತಾನೆ. ಆದರೆ ಇನ್ನೂ ಎಲ್ಲ ಕಡೆಯಲ್ಲಿಯೂ ಬೆಂಕಿಯನ್ನು ಸ್ಥಾಪನೆ ಮಾಡೋಕ್ಕೆ ಮುಂಚೆನೆ ಅದನ್ನು ಒಪ್ಕೊಂಡು ಬಿಟ್ಟಿದಾರಲ್ಲ, ಹೀಗೆ ವ್ಯಾಪ್ತಿಯನ್ನು ಒಪ್ಪಿಕೊಂಡಿದ್ದು ಹೇಗಾಯಿತು ಅಂತ ನೋಡಿದಾಗ ಅಲ್ಲಿ ಅನಿರ್ವಚನೀಯತೆ ಬಂದುಬಿಡ್ತದೆ. ಆಮೇಲೆ ಬೆಟ್ಟದಲ್ಲಿ ಕಂಡದ್ದು ಹೊಗೆ ಅಂತನ್ನುವಾಗ ಆ ಮಟ್ಟಕ್ಕದು ಪ್ರತ್ಯಕ್ಷ, ಹೀಗೆ ಅನುಮಾನದಲ್ಲಿ ಆಂಶಿಕ ಪ್ರತ್ಯಕ್ಷ ಇದೆ. ಹೀಗಾಗಿ ಅನುಮಾನವು ಪ್ರತ್ಯಕ್ಷಕ್ಕೆ ಅಧೀನಭೂತವಾಗಿದೆ. ಹೀಗೆ ಅಭಿದಾವೃತ್ತಿ ಅನ್ನೋದಕ್ಕೆ ಲಕ್ಷಣಾವೃತ್ತಿಯೇ ಅಧೀನವಾಗಿದೆಯೋ ಅದೇ ರೀತಿ ಅನುಮಾನವು ಕೂಡ ಪ್ರತ್ಯಕ್ಷಕ್ಕೆ ಅಧೀನವಾಗಿ ಇರತಕ್ಕಂಥದ್ದು. ಆಮೇಲೆ ವ್ಯಾಪ್ತಿ ನಿರ್ಧಾರ ಆಗೋಕ್ಕೆ ಮುಂಚೆನೆ ವ್ಯಾಪ್ತಿ ಹೇಳಿದ್ದು ಅಲ್ಲಿ ಒಂದು ಅನಿರ್ವಚನೀಯತೆ ಹೀಗುಂಟು. ಇನ್ನು ಇವುಗಳೆರಡರ ಮೇಲೆ ನಿಂತುಕೊಂಡಂಥ ಉಪಮಾನ ಎಲ್ಲಿಂದ ಹೋಲಿಕೆ, ಅದು ಪ್ರತ್ಯಕ್ಷಕ್ಕೆ ಬರುತ್ತದೆ. ಅದಾದ ಮೇಲೆ ಮತ್ತೂ ಒಂದು ಶಬ್ದ, ಪ್ರತ್ಯಕ್ಷ ಅನುಮಾನ ಉಪಮಾನ ಇವುಗಳನ್ನೇ ಸಂಗ್ರಹ ಮಾಡಿ ಬರವಣಿಗೆ ಮಾಡಿದ ಶಬ್ದ ಏನಾಯಿತು, ಅಥವಾ ಇಲ್ಲ ಅಲೌಕಿಕವಾದ ದೇವವಾಣಿ ಅಂತಂದರೆ ಅಲ್ಲ ಒಂದು ದೇವವಾಣಿಯನ್ನು ಕೊಟ್ಟಿದ್ದಾನೆ, ಯಹೋವಾ ಒಂದು ದೇವವಾಣಿಯನ್ನು ಕೊಟ್ಟಿದ್ದಾನೆ, ಶಿವ ಒಂದು ದೇವವಾಣಿ ಕೊಟ್ಟಿದ್ದಾನೆ, ವಿಷ್ಣು ಒಂದು ದೇವವಾಣಿ ಕೊಟ್ಟಿದ್ದಾನೆ, ಎಷ್ಟು ದೇವರುಗಳು ಎಷ್ಟು ದೇವವಾಣಿಗಳನ್ನು ಕೊಟ್ಟಿದ್ದಾರೆ, ಇದರೊಳಗೆ ಯಾವುದು ಸತ್ಯ, ಮತ್ತು ಎಲ್ಲವೂ ಸತ್ಯವಾಗಿದ್ದರೆ ಒಂದೇ ಥರ ಇರಬೇಕಾಗಿತ್ತಲ್ಲ, ಒಂದೊಂದು ಸತ್ಯ ಅಂದರೆ ಇದು ಯಾವುದನ್ನು ಮೇಲಿನ ಸತ್ಯ ಯಾವುದನ್ನು ಕೆಳಗಿನ ಸತ್ಯ ಅಂತ ಅನ್ನೋಣ. ಹೀಗಾಗಿ ದೇವವಾಣಿಯನ್ನೇ ಆಪ್ತವಾಕ್ಯ ಅಂತಂದರೂ ಕೂಡ ಅಲ್ಲಿಯೂ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ದಾಗ ಯಾವುದನ್ನು ದೇವವಾಣಿ ಅನ್ನಬೇಕು? ನಮ್ಮೆಲ್ಲರ ಅಂತರವಾಣಿಯನ್ನು ದೇವವಾಣಿ ಅಂತ ಅನ್ನಬೇಕು. ಅದನ್ನೇ ನಾವು ಇಲ್ಲಿ ಬ್ರಹ್ಮಜ್ಞಾನಿಗಳ ಅನುಭವ ಅಂತ ಹೇಳೋದು. ಆ ಬ್ರಹ್ಮಜ್ಞಾನಿಗಳ ಅನುಭವ ಸಾರವೇ ವೇದಾಂತವಾಗಿರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಈಗ ನೋಡಿದಾಗ ಮಿಕ್ಕ ಎಲ್ಲ ದರ್ಶನಗಳು ಒಪ್ಪುವಂತೆ ಪ್ರಮಾಣಗಳನ್ನು ಒಪ್ಪಿಯೂ ಆ ಪ್ರಮಾಣಗಳ ಮಿತಿಯನ್ನು ಹೇಳುವಂಥದ್ದು ಶಾಂಕರ ದರ್ಶನದ ಸ್ವಾರಸ್ಯ, ಅದ್ವೈತ ದರ್ಶನದ ಸ್ವಾರಸ್ಯ. ಅಂದರೆ ಮಿಕ್ಕ ಪ್ರಮಾಣಗಳನ್ನು ತಿರಸ್ಕರಿಸ್ತಾ ಇಲ್ಲ, ಎಷ್ಟು ಮಟ್ಟಿಗೆ ಅವುಗಳ ಬೆಲೆ ಉಂಟು ನೆಲೆ ಉಂಟು ಅದನ್ನು ಒಪ್ಪುವಂಥದ್ದಾಗಿದೆ. ಅದು ಬಹಳ ಚೆನ್ನಾಗಿರತಕ್ಕಂಥದ್ದು, ಅದರ ಸ್ವಾರಸ್ಯವನ್ನು ತೋರಿಸ್ತಾ ಇದ್ದಾರೆ. ಇದನ್ನು ಬಹಳ ಚೆನ್ನಾಗಿ ನಾವು
ನೋಡ್ತೀವಿ. ಅದನ್ನು ಶಂಕರರು ಬೇಕಾದಷ್ಟು ಕಡೆಯಲ್ಲಿ ಹೇಳ್ತಾರೆ. ತುಂಬ ಸೊಗಸಾಗಿ ಆ ವಿವರಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ನಮ್ಮ ಮುಂದೆ ಇಡ್ತಾರೆ. ಆಮೇಲೆ ಅವರು ಹೇಳ್ತಾರೆ, ನಮ್ಮ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಯಾವುದುಂಟು ಅದು ಅಷ್ಟಷ್ಟು ಮಟ್ಟಿಗೆ ಸತ್ಯವಾಗಿ ಅದನ್ನು ಒಪ್ಪಲೇಬೇಕಾಗುತ್ತದೆ, ಅದನ್ನು ನಾವೇನು ನಿರಾಕರಣೆ ಮಾಡಬೇಕಾಗಿಲ್ಲ ಅಂತ. ಉದಾಹರಣೆಗೆ ನೋಡಿ, ಆಪ್ತವಾಕ್ಯತ್ವದ ಬಗ್ಗೆ ಅವ್ರು ಹೇಳ್ತಾರೆ, ಬಹಳ ಸೊಗಸಾಗಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾಪಕಂ ಹಿ ಶಾಸ್ತ್ರಂ ನತು ಕಾರಕಮತಿ ಸ್ಥಿತಿ. ಅದು ನಮಗೆ ಜ್ಞಾಪಕ ಮಾಡಿಕೊಡೋಕ್ಕಿದೆಯೇ ಹೊರತು ತನ್ನಂತೆ ಅದು ಏನೂ ಮಾಡಲಾರದು ಅಂತ. ಅಷ್ಟು ಮಟ್ಟಿಗೆ ಆಪ್ತವಾಕ್ಯಕ್ಕೆ ಒಂದು ಮಿತಿ ಉಂಟು ಅಂತನ್ನೋದನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಅನುಮಾನದಲ್ಲಿ ಕೂಡ ಅವರು ಹೇಳ್ತಾರೆ, ತರ್ಕಪ್ರತಿಷ್ಠಾನತ್ವಾತ್ ಇತ್ಯಾದಿಯಾಗಿ ಬ್ರಹ್ಮಸೂತ್ರವನ್ನು ವಿವರಣೆ ಮಾಡಬೇಕಾದರೆ ಅವರು ಹೇಳ್ತಾರೆ, ಪ್ರತ್ಯಕ್ಷಂ ಶ್ರುತಿ ಪ್ರಾಮಾಣ್ಯಂ ಪ್ರತಿ ಅನಪೇಕ್ಷತ್ವಾತ್, ಅನುಮಾನಂ ಸ್ಮೃತಿ ಪ್ರಾಮಾಣ್ಯಂ ಪ್ರತಿ ಸಾಪೇಕ್ಷತ್ವಾತ್ ಅಂತ ಹೇಳ್ತಾರೆ. ನಿಜವಾಗಿ ಪ್ರತ್ಯಕ್ಷ ಅಂದರೆ ಶ್ರುತಿ ಅಂತ ಹೇಳಬೇಕು, ಯಾಕೆಂದರೆ ಅನುಭವವನ್ನು ಇಟ್ಟುಕೊಂಡು ಬಂದಿದೆ, ಅದು ಬೇರೆ ಪ್ರಮಾಣಾಂತರವನ್ನು ಅಪೇಕ್ಷೆ ಪಡೋದಿಲ್ಲ. ಅನುಮಾನ ಅಂತಂದರೆ ಸ್ಮೃತಿ ಅಂತ, ಅಂದರೆ ಪ್ರತ್ಯಕ್ಷದ ಅಧೀನದಲ್ಲಿರತಕ್ಕಂಥದ್ದು ಅಂತ. ಸ್ಮೃತಿಗೆ ಗೌರವ ಕೊಡ್ತಾರೆ, ಶ್ರುತಿಗೆ ಗೌರವ ಕೊಡ್ತಾರೆ, ಆದರೆ ಶ್ರುತಿ ಅನ್ನೋದು ಕೇವಲಾನುಭವದಿಂದ ಬಂದದ್ದು ಅನ್ನುವ ಅರ್ಥದಲ್ಲಿ ಅವರು ಕೊಡ್ತಾರೆ. ಮತ್ತು ಆ ಅನುಭವದ ಮೇಲೆ ಬೆಳೆದುಕೊಂಡು ಬಂದಿರತಕ್ಕಂಥ ಎರಡನೇ ಸ್ತರದ್ದು ಸ್ಮೃತಿ ಆಗತ್ತೆ ಅಂತ ಅನ್ನುವಂಥದ್ದು ಹೇಳ್ತಾರೆ. ಹೀಗೆ ಯಾವುದನ್ನು ನಿರಾಕರಿಸೋದಿಲ್ಲ, ಆದರೆ ಅವುಗಳ ಮಿತಿಗಳನ್ನು ತುಂಬ ಚೆನ್ನಾಗಿ ಕೊಡ್ತಾ ಬರ್ತಾರೆ. ಮಿತಿಗಳನ್ನು ಕೊಡೋದು ಅಂತಂದರೆ ತಲೆ ಮೇಲೆ ಬಡಿದು ಕೂಡಿಸೋದು ಅಂತನ್ನುವ ಅರ್ಥದಲ್ಲೆಲ್ಲ ತುಂಬ ಜನ ಹಾಗೆ ತಪ್ಪಾಗಿ ತಿಳ್ಕೊಳ್ತಾರೆ. ಅವುಗಳಿಗೆ ಇರುವ ಪ್ರಯೋಜನ ಯಾವುದು, ಅವಳಿಗಿರ್ತಕ್ಕಂಥ ಪಟುತ್ವ ಯಾವುದು ಅಂತ ತೋರ್ಪಡಿಸಿಕೊಡುವುದು. ಸಮನ್ವಯ ಅನ್ನೋದು ಅದೇನೆ. ಸಮನ್ವಯ ಅಂತಂದರೆ ಎಲ್ಲಕ್ಕೂ ಇರುವ ಒಳಿತಾದ ಸ್ಥಾನವನ್ನು, ಅವುಗಳ ನಿಜವಾದ ಯೋಗ್ಯತೆಯನ್ನು ನಿರ್ದೇಶನ ಮಾಡಿ ಆ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಮಾಡಿಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ಸಾರಿನಲ್ಲಿ ಎಲ್ಲ ರುಚಿಗಳ ಸಮನ್ವಯ ಆಗಿದೆ ಅಂತಂದರೆ ಮಿಕ್ಕ ಎಲ್ಲವೂ ಉಪ್ಪು ಹುಳಿ ಖಾರ ಇತ್ಯಾದಿಗಳೆಲ್ಲ ಖಾರದ ಜೊತೆಗೆ ಹೇಗೆ ಸೇರಿಕೊಂಡು ಬರಬೇಕು ಅನ್ನೋದನ್ನು ತೋರ್ಪಡಿಸ್ತಕ್ಕಂಥದ್ದು. ಈ ಬಗೆಯಲ್ಲಿ ಶಂಕರ ದರ್ಶನದಲ್ಲಿ ಪ್ರಮಾಣಗಳಿಗೆ ಒಂದು ಸಮನ್ವಯ ಮಾಡಿಕೊಡೋದಾಗಿದೆ. ಪ್ರಮಾಣ ಸಮನ್ವಯ ಮಾಡಿಕೊಡೋದ್ರಿಂದ ಏನಾಯಿತು, ನಮಗೆ ವಿಚಾರ ಕ್ರಮ ಮತ್ತು ವ್ಯವಹಾರ ಕ್ರಮ ತುಂಬ ಅರ್ಥಪೂರ್ಣವಾಗುವಂತೆ ಆಯಿತು. ಮತ್ತು ವಿಜ್ಞಾನದ ದೃಷ್ಟಾಂತವನ್ನು ತೆಗೆದುಕೊಳ್ಳೋದಾದರೆ ನ್ಯೂಟನ್ ಮಾಡಿದಂಥ ಒಂದು ಕ್ರಮದಲ್ಲಿ ದೇಶಕಾಲಗಳ ನಿರಪೇಕ್ಷತೆ ಉಂಟು, ಅಬ್ಸಲ್ಯೂಟಿಸಮ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಅಂತ. ಅದೇ ಐನ್ಸ್ಟೀನ್ನಲ್ಲಿ ಹೈಸನ್ಬರ್ಗಲ್ಲೆಲ್ಲ ಅದರದ್ದು ರಿಲೇಟಿವಿಟಿ ಕಾಣತಕ್ಕಂಥದ್ದಾಗಿದೆ, ಸಾಪೇಕ್ಷತೆ ಕಾಣತಕ್ಕಂಥದ್ದಾಗಿದೆ, ಪ್ರಾಬಬಿಲಿಟಿ ಕಾಣತಕ್ಕಂಥದ್ದಾಗಿದೆ. ಆದರೆ ಅದು ವರ್ತಿಸುವ ವ್ಯವಹಾರ ಕ್ರಮವೇ ಬೇರೆ, ಇದರದ್ದೇ ಬೇರೆ. ಇದು ಸ್ಥೂಲ ಜಗತ್ತಿಗೆ ಸಂಬಂಧಪಟ್ಟಿದ್ದು, ಅದು ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟಿದ್ದು ಅಂತ ಎರಡು ಬೇರೆ ಬೇರೆ ವ್ಯತ್ಯಾಸವನ್ನೇ ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ವ್ಯವಹಾರದಲ್ಲಿ ಇದೇ ನಡೆಯೋದು, ಈ ಲಾಸ್ ಆಫ್ ಮೋಷನ್ ಎಲ್ಲವೂ ಕೂಡ ನ್ಯೂಟನ್ನ ಪ್ರಕಾರವೇ ನಡೀತಕ್ಕಂಥದ್ದು. ಅದೇ ಸಬ್ಅಟಾಮಿಕ್ ಲೆವೆಲ್ ಅಂತೀವಲ್ಲ, ಅಲ್ಲಿಗೆ ಬಂದಾಗ ನ್ಯೂಟನ್ನ ಲೆಕ್ಕಾಚಾರ ನಡೀತಕ್ಕಂಥದ್ದಲ್ಲ. ಹೀಗೆ ಆಯಾ ಶಾಸ್ತ್ರಗಳಿಗೆ ಆಯಾ ವಿಚಾರಗಳಿಗೆ ಎತ್ತಾಗ್ರಹಣ ಇಷ್ಟೇ ಅವುಗಳ ಚೌಕಟ್ಟು ಅಂತ ತೋರ್ಪಡಿಸಿಕೊಡೋದನ್ನು ಮಾಡೋ ಮೂಲಕವಾಗಿ ವೇದಾಂತ ಪರಮಾರ್ಥವನ್ನು ಹೇಳುವುದರ ಜೊತೆಗೆ ವ್ಯವಹಾರದ ಒಂದು ಒಪ್ಪಂದ ಒಪ್ಪವನ್ನು ಅಚ್ಚುಕಟ್ಟುತನವನ್ನು ಮಾಡ್ತಾ ಇದೆ. ಇದು ಬಹಳ ದೊಡ್ಡದಾದದ್ದು. ಇದು ಹೇಗಿರ್ತದೆ ಅಂದರೆ ನದಿಯನ್ನು ತಡೆಯುವಾಗಲೇ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಒಂದು ದೊಡ್ಡ ಕೆಲಸ ಮಾಡುವಾಗಲೇ ಮಿಕ್ಕ ಚಿಕ್ಕ ಚಿಕ್ಕ ಕೆಲಸಗಳು ಆಗ್ತಾ ಬರ್ತಕ್ಕಂಥದ್ದು. ಬಾವಿ ಅಗಿತಾ ಇದ್ದಂತೆಯೇ ನೀರು ಹೇಗೆ ಬರ್ತಾ ಹೋಗುತ್ತೋ, ಆ ನೀರು ಬರ್ತಾ ಇದ್ದಂತೆ ನೀರನ್ನು ಶುದ್ಧಿ ಮಾಡುವುದು ಆಗ್ತಾ ಹೋಗುತ್ತದೆ. ಬಂದಂಥ ಬಗ್ಗಡದ ನೀರನ್ನು ಹೊರಗೆ ಚೆಲ್ತಾ ಬರ್ತಾರೆ, ನೀರು ಶುದ್ಧಿ ಆಗ್ತಾ ಹೋಗುತ್ತದೆ. ಆ ಬಗೆಯಲ್ಲಿ ಶಂಕರ ವೇದಾಂತ ಅಥವಾ ಉಪನಿಷತ್ ದರ್ಶನ ಈ ಕೆಲಸವನ್ನು ಮಾಡ್ತಾ ಹೋಗುತ್ತದೆ. ಇದು ಪ್ರಮಾಣಗಳ ಸಂಗತಿ ಆಯಿತು. ಇನ್ನು ನಾವು ಉಪಾಸನೆ ಇತ್ಯಾದಿಗಳನ್ನು ಮಾಡೋದು ಬೇಡವಾ, ಪರಮಾತ್ಮನ ದರ್ಶನ ಅಂತಕ್ಕಂಥದ್ದು ನಮಗೆ ಬೇಡವಾ ಇಲ್ವಾ ಅಂತೆಲ್ಲ ಪ್ರಶ್ನೆ ಬಂದರೆ ಖಂಡಿತವಾಗಿ ಅದಷ್ಟನ್ನು ಒಪ್ಪಿದ್ದೀವಿ, ಅದು ಯಾವುದನ್ನು ನಿರಾಕರಿಸಿಲ್ಲ ಅಂತ ಹೇಳ್ತಾರೆ. ಮತ್ತು ನೀವು ನಿರಾಕರಿಸಿಲ್ಲ ಅಂತ ಹೇಳುತ್ತಲೇ ಪರಮಾತ್ಮ ಅಂತಕ್ಕಂಥದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಭಾವ ಬಂತಲ್ಲ ಅಂದರೆ ನಮಗೆ ಎಲ್ಲಿಯವರೆಗೂ ಪರಮಾತ್ಮ ಸತ್ಯ ಆತನ ಅನುಗ್ರಹ ಬೇಕು ಅನ್ನುವ ಭಾವ ಇರುತ್ತದೆಯೋ ಅಲ್ಲಿವರೆಗೂ ಅದು ಇದ್ದೇ ಇರುತ್ತದೆ. ಅದು ಬಿಟ್ಟೋಗೋದು ಯಾವಾಗ, ಎಲ್ಲ ಭೇದಗಳು ಕಳೆದು ಹೋದಾಗ. ಎಲ್ಲ ಭೇದಗಳು ಕಳೆದು ಹೋಗೋದು ಅಂತಂದರೆ ಏನು, ಪರಮಾತ್ಮ ಅಲ್ಲದೆ ಮತ್ತೆ ಯಾವುದೂ ಇಲ್ಲ ಅನ್ನುವಾಗ ಅಂತ. ಅಂದರೆ ಈಶ್ವರನ
ಅಪೇಕ್ಷೆ ಯಾವಾಗ ಇಲ್ಲವಾಗುತ್ತದೆ ಅಂದರೆ ಈಶ್ವರ ಅಲ್ಲದೆ ಮತ್ತಾವುದು ಇಲ್ಲ ಅನ್ನೋದು ನಮಗೆ ಅನುಭವಕ್ಕೆ ಬಂದಾಗ ಆಗುತ್ತದೆ ಅಂತ. ರಾಮಕೃಷ್ಣ ಪರಮಹಂಸರ ಹತ್ರ ಯಾರೋ ಹೋಗಿ ಕೇಳಿದ್ರು, ನನಗೆ ಜ್ಞಾನ ಬರ್ತಾ ಇದೆ ಅನಿಸುತ್ತೆ, ನಾನು ಯಾವಾಗ ಸಂಧ್ಯಾವನ್ನೇ ಬಿಡಲಿ ಅಂತ. ನೀನು ಆಚಮನ ಮಾಡುವಾಗ ಕೇಶವಾಯ ಸ್ವಾ ನಾರಾಯಣ ಸ್ವಾ ಅಂತ ನೀರನ್ನು ಹಾಕ್ಕೊಳ್ತಾ ಇದ್ದಂತೆ ಆ ನಾಮಸ್ಮರಣೆಯಲ್ಲಿಯೇ ನಿನ್ನ ಕೈ ಸ್ತಬ್ಧವಾಗಿ ಉದ್ಧರಣೆ ಬಿದ್ದೋಗಿ ಕೈಗೆ ಹಾಕ್ಕೊಂಡಿರ್ತಕ್ಕಂಥ ಹಾಗೆ ಜಾರಿ ಹೋಗೋ ಸ್ಥಿತಿ ಬರುತ್ತಲ್ಲ, ಆಗ ಬಿಡು ಅಂತ. ನೀನು ಬಿಡುವುದಲ್ಲ, ಅದು ಬಿಡುತ್ತದೆ ಅಂತ. ಹೀಗಾಗಿ ಈಶ್ವರವಾದಿಗಳಿಗೆ ಕರ್ಮಕಾಂಡ ನಡೆಸಬೇಕು, ಉಪಾಸನಾ ಕಾಂಡ ನಡೆಸಬೇಕು ಅಂತಿದ್ರೆ ಯಾರೂ ಅಡ್ಡಿ ಮಾಡೋದಿಲ್ಲ. ನಿಮಗೆ ಬೇಕು ಅದು ಮಾಡಿಯೇ ಮಾಡಬೇಕು. ನಾವು ಎಲ್ಲಿವರೆಗೂ ಆ ಕೆಲಸ ನಡೆಸಬೇಕು ಅದು ತಣಿದು ಅದಾಗಿ ಕಳಚಿಕೊಳ್ಳುವುದು. ಮೊನ್ನೆಯಷ್ಟೇ ನಾವು ಕೆಲವು ವಾರಗಳ ಮುಂಚೆ ಎಲೆಗಳೆಲ್ಲ ಮರದಿಂದ ಉದುರ್ತಾ ಇದ್ದಿದ್ದನ್ನು ನೋಡಿದ್ವಿ. ಈಗ ಎಲ್ಲ ಮರಗಳಲ್ಲಿ ಎಲೆಗಳು ತುಂಬಿಕೊಂಡಿವೆ, ಚಿಗುರುಗಳು ತುಂಬ ಚೆನ್ನಾಗಿ ತುಂಬಿಕೊಂಡಿವೆ. ಯಾರಾದರೂ ಹೋಗ್ಬಿಟ್ಟು ಎಲೆಗಳನ್ನು ಕಿತ್ತರ ಅವಾಗಿ ಉದುರಿದ್ವು. ಹಾಗೆ ಆ ಜ್ಞಾನದ ಸ್ಥಿತಿ ಬರ್ತಿದ್ದಂತೆ ಉಪಾಧಿಗಳು ಉದುರು ಹೋಗ್ಬಿಡುತ್ತವೆ, ತನ್ನಂತೆ ತಾನೇ ಕಳಚಿಕೊಳ್ಳುತ್ತದೆ ಆ ಬಗೆಯಲ್ಲಿ. ಸರಿ, ಹಾಗೆ ಕಳಚಿ ಹೋಗುತ್ತದೆ ಅಂದರೆ ಈಶ್ವರನೂ ಕಳಚಿ ಹೋದನಲ್ಲ ಅಂದರೆ ಈಶ್ವರ ಅನ್ನುವ ನಿಮ್ಮ ಕಲ್ಪನೆ ಕಳಚಿತೆ ಹೊರತು ಈಶ್ವರದ ಮೂಲ ಸ್ವರೂಪವಾದ ಬ್ರಹ್ಮತ್ವ ಹೋಗಲಿಲ್ಲ, ಬ್ರಹ್ಮತ್ವ ಎಲ್ಲವೂ ಆಯಿತು ಅಂತ ತಾತ್ಪರ್ಯ. ಅಂದರೆ ನನ್ನಿಂದ ಪ್ರತ್ಯೇಕವಾದ ಒಂದು ದೇವತೆ, ಅದಕ್ಕಿಂತ ರೂಪ, ಅದಕ್ಕಿಂತ ಹೆಸರು ಅನ್ನುವಂಥದ್ದು ಕಳಚಿಕೊಂಡು ಹೋಯಿತೆ ಹೊರತು ಮತ್ತಿನ್ಯಾವುದೂ ಅಲ್ಲ. ಮಕ್ಕಳು ಚಾಕ್ಲೇಟ್ನೋ ಪಪ್ಪರ್ಮೆಂಟ್ನೋ ಬಾಯಿನಲ್ಲಿ ಇಟ್ಕೊಂಡು ಚಪ್ಪರಿಸ್ತಾರೆ, ಅದು ಕರಗೋದ ಮೇಲೆ ಹೋಯಿತು ಅಂತಂತಾರೆ. ಹೋಗಿದ್ದೆಲ್ಲಿಗೆ ಅದರೊಳಗೆ ಅಲ್ವಾ? ಅರೆ, ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾತಕ್ಕೆ ನನ್ನಿಂದ ಭಿನ್ನವಾದ ಚಾಕ್ಲೇಟು ನಾಲಿಗೆಯಲ್ಲಿ ಸಿಹಿಯನ್ನು ರುಚಿ ಕೊಡ್ತಾ ಇತ್ತು ಅಂತ ಭೋಗತ್ವದಿಂದಾಗಿ ದುಃಖ ಪಡುತ್ತಾ ಇದ್ದಿದ್ದೆ ಹೊರತುನುವೆ ಅವು ನಮ್ಮೊಳಗೆ ಸೇರ್ಕೊಂಡು ಬಿಡ್ತು ಅಂತ ಅನ್ನೋದು ಗೊತ್ತಾದಾಗ ದುಃಖ ಪಡೋದಿಲ್ಲ. ದೊಡ್ಡವರೇನಾದ್ರು ದುಃಖ ಪಟ್ಟರೆ ಅವರು ಭೋಗ ಹೋಯ್ತು ಅಂತ ದುಃಖ ಪಡಬೇಕೆ ಹೊರತುನುವೆ ಯೋಗ ಹೋಯ್ತು ಅಂತ ದುಃಖ ಪಡಬೇಕಾಗಿಲ್ಲ. ಚಾಕ್ಲೇಟ್ ನಮ್ಮೊಳಗೆ ಬಂತು, ಯೋಗ ಆಯಿತು, ಯೋಗೆ ಸೇರಿಕೊಂಡು ಬಿಡ್ತು. ಹಾಗಾಗಿ ನಮ್ಮೊಳಗೆ ಅದು ಬಂದಿದ್ದಕ್ಕೆ ನಾವು ದುಃಖ ಪಡೋದಿಲ್ಲ. ನಮ್ಮಿಂದ ಶಾಶ್ವತವಾಗಿ ಹೋಯಿತು ಅಂದರೆ ದುಃಖ ಪಡಬೇಕು. ಅದು ಕೊಡಬೇಕಾದದ್ದು ಕೊಡ್ತು ಅಂತ ಇದಿನ್ನೂ ಪರಿಣಾಮಕಾರಿಯಾಗಿ ಹೇಳಬೇಕು ಅಂತಂದರೆ, ಯಾರಾದರೂ ನಾಲಿಗೆ ಮೇಲೆ ಮಾತ್ರ ಇಟ್ಟುಕೊಂಡು ನುಂಗಿದ ತಕ್ಷಣ ಬಾಯಲ್ಲಿ ಮಾತ್ರ ಇಲ್ಲವಾಯಿತು ಅಂತ ಸಂಕಟ ಪಟ್ಟಿದ್ದೀವ? ಇಲ್ಲ, ಅದು ಶರೀರಕ್ಕೆ ಹೋಗಿ ಕೊಡಬೇಕಾದ ಪರಿಣಾಮ ಕೊಡ್ತು ಅಂತ ಅಂದರೆ ವ್ಯಾಕೃತವಾದ ನಾಮರೂಪಾತ್ಮಕವಾದ ಮಾತ್ರೆ ಆ ರೂಪವನ್ನು ಆ ಹೆಸರನ್ನು ಕಳ್ಕೊಂಡು ನಮ್ಮ ರಕ್ತದ ಜೊತೆಗೆ ಒಂದಾಗಿ ಕೊಡಬೇಕಾದ ಸೌಖ್ಯ ಕೊಡ್ತು ಅಂದಾಗ ಸುಖವಾ ದುಃಖವಾ ಉಳಿತ ಕೆಡಕ ಅಂತ ನೋಡಿಕೊಂಡ್ರೆ ಗೊತ್ತಾಗುತ್ತದೆ. ಅಂದರೆ ಉಪಾಧಿಯಿಂದ ಆದಂಥ ಈಶ್ವರತ್ವ ಉಪಾಧಿಯನ್ನು ಕಳೆದುಕೊಂಡು ಬ್ರಹ್ಮತ್ವಕ್ಕೆ ಬಂದಾಗ ಸರಿಯಾಯಿತು. ಆದರೂ ಕೂಡ ನಮಗೆ ಯಾಕೋ ಬೇಜಾರಾಗ್ತಾ ಇದೆ ಅಂತಂದರೆ ಅಭಿಮಾನ ಇದೆ, ಅದರಿಂದ ಬೇಸರ ಆಗ್ತಾ ಇದೆ. ಅಭಿಮಾನ ತಪ್ಪಲ್ಲ, ಆದರೆ ಅಭಿಮಾನ ಬಿಟ್ಟು ಬೇರೆ ಯಾವುದು ಇರಬಾರದು ಅಂತಂದರೆ ತಪ್ಪಾಗುತ್ತದೆ. ಹೀಗಾಗಿ ಈಶ್ವರವಾದಿಗಳಲ್ಲಿ ಶಂಕರ ವೇದಾಂತಿಗಳು ಹೇಳುವಂಥದ್ದು ಇಷ್ಟೇ, ಔಪನಿಷದ ದರ್ಶನ ಹೇಳುವುದಿಷ್ಟೇ, ನಿಮ್ಮ ಈಶ್ವರನಿಗೆ ಯಾವ ಧಕ್ಕೆಯೂ ಇಲ್ಲ. ನೀವು ಪ್ರತ್ಯೇಕತೆ ಕಾಪಾಡ್ಕೋಬೇಕೋ ಇರಬಹುದು, ತೊಂದರೆ ಏನೂ ಇಲ್ಲ. ಆದರೆ ಎಲ್ಲರಿಗೂ ಹಾಗೆ ಪ್ರತ್ಯೇಕತೆ ಇರಬೇಕು ಅಂತ ವಾದಿಸಿದಲ್ಲಿ ತಪ್ಪಾಗುತ್ತದೆ ಅಂತ. ಅದರಿಂದಲೇ ಬ್ರಹ್ಮಸೂತ್ರದ ಕಟ್ಟಕಡೆಯ ಸೂತ್ರ ಅನಾವೃತ್ತಿ ಶಬ್ದಾತ್ ಅನ್ನುವಂಥ ಒಂದು ಸೂತ್ರ ಉಂಟು. ಆ ಸೂತ್ರಕ್ಕೆ ಶಂಕರ ಭಗವತ್ಪಾದರು ವಿವರಣೆಯನ್ನು ಬರೀತಾ ಹೇಳ್ತಾರೆ, ಯಾರು ಈ ಪರಮಸತ್ಯವನ್ನು ಗ್ರಹಿಸಿಲ್ಲವೋ ಅವರಿಗೂ ಕೂಡ ಕಲ್ಪಾಂತ್ಯದಲ್ಲಿ ಮೋಕ್ಷ ಉಂಟು ಅಂತ. ತುಂಬ ಅದ್ಭುತವಾದ ಔದಾರ್ಯ. ಕಾರಣ ಇಷ್ಟೇ, ಕೋರ್ಸನ್ನು ವೈಂಡ್ ಅಪ್ ಮಾಡಬೇಕಾದ್ರೆ ಫೇಲ್ ಆದವ್ರನ್ನೂ ಗ್ರೇಸ್ ಮಾರ್ಕ್ ಕೊಟ್ಟು ಪಾಸ್ ಮಾಡಿ ತಳ್ಳಿಬಿಡ್ತಾರೆ, ಯಾರನ್ನೂ ಉಳಿಸೋದಿಲ್ಲ. ಹಾಗಾಗಬೇಕಾದ್ರೆ ಒಂದು 10-15 ವರ್ಷ ಆಗಬೇಕು. 3 ವರ್ಷದ ಕೋರ್ಸು ನಮಗೆ ಪಾಸ್ ಮಾಡೋಕ್ಕಾಗದೆ ಫೇಲ್ ಆಗ್ತಾನೇ ಇದ್ರು ಕೊನೆಗೂ ಕೂಡ ಪಾಸ್ ಆಗ್ತೀವಿ, ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ, ಕೊನೆಗೂ ಆಗುತ್ತದೆ. ಯಾಕೆಂದರೆ ಕೋರ್ಸನ್ನೇ ವೈಂಡ್ ಅಪ್ ಮಾಡಿದ್ರಿಂದ, ಇನ್ನು ಉಳಿಸಬಾರದು ಅಂತ. ಆ ರೀತಿಯಲ್ಲಿ ಪ್ರಳಯ ಆಗುವಾಗ ಕಲ್ಪದ ಕೊನೆಯಲ್ಲಿ ಅದು ಆಗುತ್ತದೆ. ಹಾಗಾಗಿ ನಿಮ್ಮ ಪ್ರಯತ್ನವಿಲ್ಲದೆಯೇ ಆಗುತ್ತದೆ. ಅಲ್ಲಿವರೆಗೂ ಕಾಯ್ತೀರಾ, ಸಂತೋಷ, ಕಾಯಿರಿ, ನಾವು ತಗಾದೆ ಏನೂ ಮಾಡೋದಿಲ್ಲ. ಅದಕ್ಕೆ ಅಂತಂದರೆ ಈ ಜಗತ್ತಿನಲ್ಲಿ ಈಶ್ವರವಾದದಿಂದ ಎಷ್ಟು ಪ್ರಯೋಜನವಾಗಿದೆಯೋ ಆ ಮಟ್ಟಕ್ಕೆ ಹಾನಿಯೂ ಆಗಿರುವುದನ್ನು ನಾವು ನೋಡ್ಬೋದು. ನೋಡಿ, ಮತದ ಹೆಸರಿನಲ್ಲಿ ಎಷ್ಟು ದೌರ್ಜನ್ಯಗಳಾಗಿವೆ, ಎಷ್ಟು ಕೋಲಾಹಲಗಳಾಗಿವೆ, ಎಷ್ಟು ಭಯೋತ್ಪಾದನೆ ಆಗುತ್ತಿದೆ ಅನ್ನೋದನ್ನು ನೋಡಿದವರಿಗೆ ಈಶ್ವರವಾದ ಬ್ರಹ್ಮವಾದವಾಗದೇ ಇದ್ದರೆ ಬರುವಂಥ ಅಪಾಯ ಏನು ಅಂತ ಗೊತ್ತಾಗುತ್ತದೆ. ಇದನ್ನು ಕಂಡಾದರೂ ಕೂಡ ಈಶ್ವರವಾದ ಬ್ರಹ್ಮವಾದಕ್ಕೆ ಅಧೀನವಾಗಬೇಕಾಗುತ್ತದೆ.
ಯಾಕೆ? ಪ್ರತ್ಯೇಕತೆ ಸಾಧಿಸಿಕೊಳ್ಳೋದ್ರಿಂದ ಅದು ಮತ್ತೆ ಬಂದದ್ದು ನನ್ನ ದೇವರು ಅನ್ನುವಂಥ ಅಭಿಮಾನ. ಅಂದರೆ ಎಲ್ಲ ಈಶ್ವರವಾದಿಗಳು ಕೂಡ ನಿಜವಾಗಿ ಸಮರ್ಪಿತರಾದಾಗ ಅಹಂಕಾರ ಕಳ್ಕೊಳ್ಬೇಕು. ಹಾಗೆ ಕಳ್ಕೊಳ್ತಿಲ್ಲ ಅಂತಂದರೆ ನನ್ನ ದೇವರಿನ ಸ್ಥಾನದಲ್ಲಿ ನನ್ನ ದೇವರು ಅನ್ನೋದು ಸಣ್ಣಕ್ಷರದಲ್ಲಾಗಿ ನನ್ನ ದೊಡ್ಡದಾಗಿ ಕೊನೆಗೆ ದೇವರು ಕರಗಿ ನನ್ನ ನಾನೇ ಆಗಿಬಿಡುತ್ತೆ. ಅಂದರೆ ಅಹಂಕಾರ ಆಗಿಬಿಡುತ್ತದೆ. ಮೈ ಗಾಡ್ ಈಸ್ ಮೀ ಅಂತ ಅನ್ನುವ ಭಾವ ಬಂದುಬಿಡುತ್ತದೆ. ಹೀಗಾಗಿ ವಾದ ಕೋಲಾಹಲದಲ್ಲಿ ಅಹಂಕಾರ ಪ್ರವರ್ಧನೆಗಾಗಿ ರಾಗದ್ವೇಷ ಭರಿತವಾಗಿ ಮಾಡುವಂಥ ಎಲ್ಲ ವಿಚಾರ ಕ್ರಮವು ಅವಿಚಾರವೇ ಆಗುತ್ತವೆ, ಸತ್ಯದ ಮೇಲೆ ಮಾಡಿದ ಅಪಚಾರವೇ ಆಗ್ತಾ ಬರುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಉಪಾಸನಾ ಕ್ರಮಗಳಲ್ಲಿ ಯಾವುದನ್ನೂ ಶಾಂಕರ ದರ್ಶನ ಅಲ್ಲಗೆಳೆಯೋದಿಲ್ಲ. ಆದರೆ ಈಶ್ವರವನ್ನು ಬ್ರಹ್ಮದಲ್ಲಿ ಸಮರ್ಪಿತ ಮಾಡಿಕೊಳ್ಳದೆ, ಬ್ರಹ್ಮದಲ್ಲಿ ವಿಲಯ ಮಾಡಿಕೊಳ್ಳದೆ, ಬ್ರಹ್ಮದಲ್ಲಿ ಪರಿಪೂರ್ಣತೆಯನ್ನು ಕಾಣಿಕೊಳ್ಳದೆ ಮಾಡ್ತಕ್ಕಂಥ ಉಪಾಸನೆಗಳು, ಕರ್ಮಗಳು ಯಾವುದೂ ಕೂಡ ಅಹಂಕಾರ ವೃದ್ಧಿಗೆ ಕೆಲಸ ಮಾಡುತ್ತವೆ. ಅದನ್ನು ರಾಜಸ ಅಂತ ಕರೀತಾರೆ, ಅದು ಸಾತ್ವಿಕವಾಗೋದಿಲ್ಲ ಅಂತ. ಹೀಗೆ ಸಾತ್ವಿಕ ಕರ್ಮವಾಗಬೇಕು ಅಂದರೆ ತನ್ನಂತೆ ತಾನೇ ಅಲ್ಲಿಗೆ ನಾವು ಬಂದು ನಿಲ್ಲಬೇಕಾಗುತ್ತದೆ ಅಂತ ಗೊತ್ತಾಗುತ್ತದೆ. ಮತ್ತೆ ಜಗತ್ತು, ಜಗತ್ತು ಅಂತಂದರೆ ಏನು? ನಾವೀಗಾಗಲೇ ಮೊದಲಿಗೆ ನೋಡಿದಂತೆ ನಾಮರೂಪಾತ್ಮಕವಾದದ್ದಷ್ಟೇ ಜಗತ್ತು ಅಂತ. ಸೃಷ್ಟಿ ಇದೆಯಲ್ಲ, ಜಗತ್ತಿಗೆ ಒಂದು ಕೊನೆಯೂ ಉಂಟಲ್ಲ, ನಮಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದಕ್ಕಷ್ಟಕ್ಕೂ ಮತ್ತೆ ಉತ್ತರ ಕೊಡೋದದು. ಗಾಢ ನಿದ್ರೆಯಲ್ಲಿ ಇತ್ತ ಎಚ್ಚೆತ್ತಾಗ ಕಾಣುವ ಜಗತ್ತು, ಅನುಭವಕ್ಕೆ ಬರುವ ಜಗತ್ತು, ನಿದ್ರೆಯಲ್ಲಿ ಅನುಭವಕ್ಕೆ ಬರ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ನೀವು ಎಷ್ಟು ಪ್ರಯತ್ನ ಪಟ್ಟರೂ ಉಳಿಸಿಕೊಳ್ಳೋಕ್ಕಾಗೋದಿಲ್ಲ ಆ ಜಗತ್ತನ್ನು. ಯಾಕೆ? ನಾವು ಎಷ್ಟು ಕಾಲ ನಿದ್ರೆ ಮಾಡದೇ ಇರಬಲ್ಲಿವೆ. ಸರಿ ಸರಿ, ಒಳ್ಳೆಯದು, ನಿದ್ರೆಯಿಂದ ಹೊರಗೂ ಬಂದುಬಿಡ್ತೀವಲ್ಲ. ಹೌದು, ಅಜ್ಞಾನದ ಕಾರಣ ಬರ್ತಾ ಇದ್ದೀವಿ, ಇಲ್ಲದೇ ಇದ್ರೆ ನಾವು ಬರ್ತಾ ಇರಲಿಲ್ಲ. ಹಾಗಂದ್ರೆ ಏನರ್ಥ? ನಿದ್ರೆ ಮಾಡ್ತಾನೆ ಇದ್ದು ಬಿಡ್ತೀವಿ ಅಂದರೆ ಬದುಕಿದ್ದು ಸತ್ತಂತೆ ತಾನೇ ಅರ್ಥವಾ ಅಂತ ಪ್ರಶ್ನೆ ಮಾಡಿದ್ರೆ ನಿಮಗೆ ಆ ಪ್ರಶ್ನೆ ನಿದ್ರೆಯಲ್ಲಿ ಬಂತ ಅಂತ ಕೇಳುವುದಾಗುತ್ತದೆ. ಅಂದರೆ ನೋಡಿ, ನಾವು ಎಷ್ಟು ಎಚ್ಚರದ ಆಗ್ರಹದಿಂದ ವಿಚಾರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತದೆ. ದೇಶಕಾಲಗಳು ನಮ್ಮನ್ನಷ್ಟು ಕಟ್ಟಿವೆ. ನಿಜವಾಗಿ ಬಂಧನ ಯಾವುದು? ಅದೇನೆ, ದೇಶಕಾಲಗಳ ಅಭಿನಿವೇಶವೇ ನಮಗೆ ಬಂಧನ. ಆ ದೇಶಕಾಲಗಳು ಎಲ್ಲಿಂದ ಹುಟ್ಟಿದ್ದು? ಅಜ್ಞಾನ ಅಥವಾ ಅವಿದ್ಯೆಯಿಂದ ಹುಟ್ಟಿದ್ದು. ಅವಿದ್ಯೆ ಇಲ್ಲಿಂದ ಹುಟ್ಟಿತು ಅದನ್ನು ಹೇಳೋಕ್ಕಾಗೋಲ್ಲ. ಕಾರಣ ಇಷ್ಟೇ, ಕಾರ್ಯಕಾರಣ ಭಾವ ಅನ್ನೋದು ದೇಶಕಾಲಗಳ ಅಧೀನವಾದದ್ದು. ಆದರೆ ದೇಶಕಾಲಗಳಿಗೆ ಕಾರಣವಾದಂಥ ಅವಿದ್ಯೆಗೆ ದೇಶಕಾಲಗಳ ಮೂಲಕ ಕಾರಣ ಹೇಳೋದು ಹೇಗೆ ಸಾಧ್ಯ? ಇದು ಹೇಗಿದೆ ಅಂದರೆ, ನನ್ನ ಅಜ್ಜ ನನ್ನ ತಂದೆ ಹುಟ್ಟಿಗೆ ಕಾರಣನಾಗಿ ತನ್ನ ಮೂಲಕ ನಾನಿದ್ದೀನಿ, ನಾನು ನನ್ನ ಅಜ್ಜನ ಹುಟ್ಟಿಗೆ ಕಾರಣ ಆಗಿದ್ದರೆ ಹೇಗಿರ್ತಾ ಇತ್ತು ಅಂದರೆ, ಇದು ಮಾತಿನಲ್ಲಿ ಹೇಳಬಹುದಷ್ಟೇ ಹೊರತು ವಸ್ತುಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅಂತ ಅನ್ನಬೇಕಾಗುತ್ತದೆ. ಅಂದರೆ ಜಗತ್ತು ದೇಶಕಾಲಗಳಿಂದ ಆದದ್ದು, ದೇಶಕಾಲಗಳು ಅವಿದ್ಯೆಯಿಂದ ಆದದ್ದು. ಅದು ಹೇಗೆ ನೀವು ಹೇಳ್ತೀರಾ ಅವಿದ್ಯೆಯಿಂದಲೇ ದೇಶಕಾಲವಾಯಿತು? ನಿದ್ರೆಯಲ್ಲಿ ಇಲ್ಲದ್ದು ಎಚ್ಚರದಲ್ಲಿ ಬಂತಲ್ಲ, ಅದರಿಂದಾಗಿ ನಾವು ಹೇಳ್ತಾ ಇದ್ದೀವಿ, ಆ ಕಾರಣದಿಂದ ಹೇಳ್ತಾ ಇದ್ದೀವಿ ಅಂತ. ಸರಿ, ಆ ಅವಿದ್ಯೆಗೆ ಆಶ್ರಯ ಯಾವುದು? ಹಾಗೆ ಕೇಳ್ತಾ ಇರುವ ನೀವೇ ಆಶ್ರಯ ಅಂತ ಅನ್ನಬೇಕು. ಕಸ್ಯೇಯಂ ಅವಿದ್ಯಾ ಪೃಚ್ಛತಸ್ತವೈವ ಅಂತ ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಈ ಪ್ರಶ್ನೆ ಜ್ಞಾನಿಗೆ ಬರುವುದಿಲ್ಲ, ಅಜ್ಞಾನಿಗೆ ಬರುತ್ತೆ. ಅಜ್ಞಾನಿಗೆ ಬರೋದಕ್ಕೆ ಕಾರಣ ಅಜ್ಞಾನ ಮೂಲವೇ ಆಗಿರೋದ್ರಿಂದ. ಕಾಸೇಷನ್ನಿಗೆ ಮೀರಿದಂಥ ವಸ್ತುವನ್ನು ಕಾಸೇಷನ್ನಿಂದ ಲಕ್ಷಣೀಕರಿಸೋದು ಹೇಗೆ? ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡೋದಕ್ಕೆ ಹೋದಾಗ ಹೇಗೆ ಅದಕ್ಕೆ ಆಗೋಲ್ವೋ, ಆ ರೀತಿಯಾಗಿ ನಾವು ಅವಿದ್ಯೆಯ ಮೂಲವನ್ನು ದೇಶಕಾಲಗಳಿಂದ ನೋಡೋಕ್ಕಾಗೋಲ್ಲ. ಮತ್ತೆಲ್ಲಿಂದ ನೋಡಬೇಕು? ಅವಸ್ಥಾತ್ರಯದ ದೃಷ್ಟಿಯಿಂದ ನೋಡಬೇಕು. ಎಚ್ಚರ ಕನಸು ಗಾಢ ನಿದ್ರೆಗಳ ಮೀಮಾಂಸಾ ದೃಷ್ಟಿಯಿಂದಲೇ ಅವಿದ್ಯೆಯನ್ನು ನೋಡಬೇಕು. ಆದರೆ ಪ್ರತಿಯೊಬ್ಬರ ಅನುಭವಕ್ಕೂ ಜಗತ್ತು ಬರ್ತಾ ಇದ್ದಿಲ್ಲ, ಜಗತ್ತು ಅಜ್ಞಾನಿಗಳಿಂದ ತುಂಬಿದೆ, ಚಿಂತೆ ಇಲ್ಲ, ಅದಕ್ಕಾಗಿ ಬರ್ತಾ ಇದೆ. ಮತ್ತು ಇವರಷ್ಟು ಜನರಲ್ಲೂ ಅಗ್ರಿಮೆಂಟ್ ಇದೆಯಲ್ಲ. ಹೌದು, ಆ ಮಟ್ಟದ ಅಗ್ರಿಮೆಂಟ್ ಇರೋದಕ್ಕೆ ಕಾರಣ ಅದು ವ್ಯಾವಹಾರಿಕ ಸತ್ತಾ ಅಂತ ಆಗಿರೋದ್ರಿಂದ ವ್ಯವಹಾರದಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತದೆ. ಆದರೆ ಅದಕ್ಕೂ ಸೂಕ್ಷ್ಮವಾದದ್ದು ಕನಸಿನ ಪ್ರಪಂಚ. ಅಲ್ಲಿ ಒಬ್ಬರ ಕನಸು ಇನ್ನೊಬ್ಬರ ಕನಸಿನಂತೆ ಇರೋದಿಲ್ಲ. ನೋಡಿದ್ರ ಆ ಮಟ್ಟಕ್ಕೆ ವ್ಯತ್ಯಾಸ ಇದೆಯಲ್ವಾ? ಅಂದರೆ ಒಂದು ಸ್ಥೂಲವಾಗಿ ಮಾತ್ರ ಇದೆ, ಎಚ್ಚರದಲ್ಲಿಯೂ ಕೂಡ ನೋಡಿ ಅಗ್ರಿಮೆಂಟ್ ಇಲ್ಲದೆ ಇರೋ ಜಾಗಗಳು ಎಷ್ಟಿವೆ ಅಂತ ಗೊತ್ತಾಗುತ್ತದೆ. ನಮಗೆಲ್ಲರಿಗೂ ಕೂಡ ಕುರ್ಜಿ ಕುರ್ಜಿಯಾಗಿ ಕಾಣಿಸುತ್ತೆ, ಹಾಸಿಗೆ ಹಾಸಿಗೆಯಾಗಿ ಕಾಣಿಸುತ್ತೆ, ತಟ್ಟೆ ತಟ್ಟೆಯಾಗಿ ಕಾಣಿಸುತ್ತೆ. ಆದರೆ
ಈ ಕುರ್ಜಿ ನನಗೆ ಅನುಕೂಲವಾಗಿದೆ, ಈ ಕುರ್ಜಿ ನನಗೆ ಅನುಕೂಲವಾಗಿಲ್ಲ, ಈ ಹಾಸಿಗೆ ನನಗೆ ಕಂಫರ್ಟಬಲ್ ಆಗಿದೆ, ಈ ಹಾಸಿಗೆ ನನಗೆ ಕಂಫರ್ಟಬಲ್ ಆಗಿಲ್ಲ ಅನ್ನೋದ್ರೊಳಗೆ ಏನಾದರೂ ಐಕಮತ್ಯ ಇದೆಯಾ ನೋಡಿ. ಅಲ್ಲಿ ಮತ್ತೆ ವ್ಯತ್ಯಾಸವಾಗ್ತಾ ಇದೆ. ಒಂದೇ ಕಾಫಿಯನ್ನು 10 ಜನಕ್ಕೆ ಕೊಟ್ಟರೆ ಕೆಲವರು ಸಕ್ಕರೆ ಜಾಸ್ತಿ ಅಂತಾರೆ, ಕೆಲವರು ಸಕ್ಕರೆ ಕಡಿಮೆ ಅಂತಾರೆ, ಕೆಲವರು ಬಿಸಿ ಹೆಚ್ಚಾಯಿತು ಅಂತಾರೆ, ಕೆಲವರು ಬಿಸಿ ಕಡಿಮೆ ಅಂತಾರೆ, ಕೆಲವರು ಸ್ಟ್ರಾಂಗ್ ಅಂತಾರೆ, ಕೆಲವರು ಲೈಟ್ ಅಂತಾರೆ. ಅದು ಕಾಫಿ ಒಂದೇನೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಗ್ರಹಿಸ್ತಾ ಇದ್ದಾರೆ ಅಂತಂದರೆ ಈ ಒಂದು ಜಗತ್ತಿನ ಸ್ತರದಲ್ಲಿಯೇ, ಜಾಗೃತಿನ ಸ್ತರದಲ್ಲೇ ಸಾಪೇಕ್ಷತೆ ಇದೆ ಅಂತ ಗೊತ್ತಾಯಿತು. ಅದಕ್ಕಿಂತ ಸೂಕ್ಷ್ಮವಾದ ಕಾರಣ ಕನಸಿನಲ್ಲಿ ಇನ್ನೂ ಸಾಪೇಕ್ಷತೆ ಹೆಚ್ಚಾಗಿದೆ ಅಂತ ಅನ್ನಬೇಕು. ಯಾಕೆ? ಎಚ್ಚರದಲ್ಲಿ ಇಂದ್ರಿಯಗಳೆಲ್ಲವೂ ಕೆಲಸ ಮಾಡ್ತಾ ಇವೆ, ಕನಸಿನಲ್ಲಿ ನಮ್ಮ ಮನಸ್ಸಿಂದೇ ಎಲ್ಲ ಕೆಲಸ ನಡೀತಾ ಇದೆ. ಇದು ಒಂದು ಹಂತದ ಉತ್ತರ. ವಸ್ತುತಃ ವೇದಾಂತದ ಪ್ರಕಾರ ಎಚ್ಚರ ಕನಸುಗಳಿಗೆ ಪರಮಾರ್ಥ ವ್ಯತ್ಯಾಸ ಏನೂ ಇಲ್ಲ ಅನ್ನೋದು ನಿಜ. ಕಾರಣ, ನಾವು ಈ ಚರ್ಚೆಯನ್ನು ಎಚ್ಚರದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಕನಸು ಸ್ವಲ್ಪ ಸೂಕ್ಷ್ಮವಾಗಿದ್ದೇವೆ ಅಂತ ಹೇಳ್ತೀವಿ. ವಸ್ತುಸ್ಥಿತಿಯಲ್ಲಿ ಕನಸಿನಲ್ಲಿ ನೋಡ್ತಾ ಇದ್ದಾಗ ಕನಸು ಎಚ್ಚರಕ್ಕಿಂತ ಬೇರೆಯಾಗಿ ಏನು ಕಾಣಿಸ್ತಾ ಇಲ್ಲ. ಇದು ಅಲ್ಲಿರುವ ಸತ್ಯ. ಹೀಗೆ ಜಗತ್ತನ್ನು ನಮ್ಮ ಅಂಗೀಕಾರಕ್ಕೋಸ್ಕರವಾಗಿ ಈ ಥರ ಅಂತ ಹೇಳಬೇಕು. ಮತ್ತಾಗಿದ್ದರೆ ಸೃಷ್ಟಿನ ಏನಂತನ್ನಬೇಕು? ಸೃಷ್ಟಿಯ ಬಗ್ಗೆ ಎಷ್ಟು ತೀರಿ ಹಾಕಿ, ನಮಗೆ ಅದರ ಬಗ್ಗೆ ಏನು ಪ್ರಶ್ನೆ ಇಲ್ಲ, ಅದರ ಬಗ್ಗೆ ಏನು ಆಕ್ಷೇಪವಿಲ್ಲ. ಕಾರಣ, ನ ಸೃಷ್ಟಿಯಾಂ ಪರಮಾರ್ಥತ ಅಂತ ಗೌಡಪಾದರು ಹೇಳಿದ್ದಾರೆ. ಇದು ಪರಮಾರ್ಥವಲ್ಲ, ಅದರಿಂದ ನೀವು ಯಾವ ತೀರಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಒಂದೊಂದು ಥಿಯರಿನೂ ಇಂಪ್ರೂವೈಸ್ ಆಗ್ತಾ ಬರುತ್ತೆ, ಪರಿಷ್ಕಾರವಾಗ್ತಾ ಬರುತ್ತೆ, ನಾವು ಅದಕ್ಕೆ ಆಕ್ಷೇಪ ಮಾಡೋಲ್ಲ. ಕಾರಣ ಇಷ್ಟೇ, ವೇದಾಂತ ಸೃಷ್ಟಿಯನ್ನು, ಪ್ರಳಯವನ್ನು, ಮತ್ತೊಂದನ್ನು ಹೇಳೋದಕ್ಕೆ ಹೊರಟಿಲ್ಲ. ಅದು ಹೇಳೋಕ್ಕೆ ಹೊರಟಿರೋದು ನಮ್ಮ ನಿಜಸ್ವರೂಪ ಯಾವುದು ಮತ್ತು ಅದನ್ನು ಹೇಗೆ ನಾವು ಮರೆತು ಬಿಟ್ಟಿದ್ದನ್ನು ಗುರುತಿಸ್ಕೊಳ್ಳೋದು, ಮರೆತದ್ದನ್ನು ಕಂಡುಕೊಳ್ಳೋದು ಅಂತ ಹೇಳೋಕೆ ಹೊರಟಿದೆ ಅಂತ. ಅಂದರೆ ನಮ್ಮ ದರ್ಶನ ಶಾಸ್ತ್ರ, ಈ ಒಂದು ಔಪನಿಷದ ದರ್ಶನ ತನ್ನ ಮೂಲಭೂತವಾದ ಉದ್ದೇಶ ಏನು ಅದನ್ನು ಸ್ವಲ್ಪವೂ ಮರೆತಿಲ್ಲ. ಆದರೆ ಮಿಕ್ಕ ದರ್ಶನಗಳು ಹಾಗಲ್ಲ, ಅವುಗಳು ಈ ಬಹಿರಂಗದ ವಿಷಯಗಳನ್ನು ತಮ್ಮೊಳಗೆ ತುಂಬಿಕೊಂಡು ಬಿಟ್ಟಿವೆ. ಇದನ್ನು ನೀವು ಜ್ಞಾನದ ಇತಿಹಾಸವನ್ನು, ಅಂದರೆ ಹಿಸ್ಟ್ರಿ ಆಫ್ ನಾಲೆಡ್ಜ್ ಅಂತ ಏನಿದೆ, ಅದನ್ನು ನೋಡಿದರೆ ಗೊತ್ತಾಗುತ್ತದೆ. ಮೊದಲು ಫಿಲಾಸಫಿ ಅನ್ನೋದು ಎಲ್ಲ ವಿದ್ಯೆಗಳನ್ನು ಹೇಳ್ತಾ ಇತ್ತು. ಆಮೇಲೆ ಬೇರೆ ಬೇರೆ ವಿದ್ಯೆಗಳು ತಮ್ಮ ತಮ್ಮದಾದಂಥ ಇಂಡಿಪೆಂಡೆನ್ಸ್ ತಗೊಳಕ್ಕೆ ಶುರು ಮಾಡಿದ್ವು. ಜಾಯಿಂಟ್ ಫ್ಯಾಮಿಲಿ ಆಗಿದ್ದು ಆಮೇಲೆ ಒಬ್ಬೊಬ್ಬೊಬ್ಬರು ಅಣ್ಣಂದರು ತಮ್ಮಂದರು ಎಲ್ಲ ಮದುವೆಗಳಾಗಿ ಬೇರೆ ಬೇರೆ ಸ್ವಂತ ಮನೆಗಳು ಮಾಡ್ಕೊಳ್ತಾ ಹೋಗ್ತಾ, ಇದರೊಂದಿಗೆ ಕಟ್ಟ ಕಡೆಗೆ ಮುದುಕ ಮುದುಕಿ ಉಳ್ಕೊಂಡಿದ್ದು ಅಪ್ಪ ಅಮ್ಮ. ಆ ರೀತಿಯಲ್ಲಿ ಮೊದಲು ನ್ಯಾಚುರಲ್ ಸೈನ್ಸಸ್ ಅಂತ ಕರಿತಾ ಇದ್ದಿದ್ದು, ನ್ಯಾಚುರಲ್ ಫಿಲಾಸಫಿ ಅಂತಲೂ ಕರಿತಾ ಇದ್ರು. ಆ ನ್ಯಾಚುರಲ್ ಫಿಲಾಸಫಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಆ ಬಯಾಲಜಿ ಮತ್ತು ಝುವಾಲಜಿ, ಬಾಟ್ನಿ ಅಂತ ಹೀಗೆಲ್ಲ ಆಗ್ತಾ ಹೋಯಿತು. ಇನ್ನು ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದು ಎಸ್ಥೆಟಿಕ್ಸ್ ಅಂತ ಪ್ರತ್ಯೇಕವಾಯಿತು. ಈಗ ಪ್ರತಿಯೊಂದು ವಿದ್ಯೆಗಳು ಪ್ರತ್ಯೇಕವಾಗ್ತಾ ಬರ್ತಾ ಇದ್ದಂತೆ ಉಳಿದದ್ದು ಯಾವುದು? ಇವತ್ತು ಫಿಲಾಸಫಿಗೆ ಉಳಿದದ್ದು, ಫಿಲಾಸಫಿ ಈಸ್ ಸ್ಟಡಿ ಆಫ್ ವ್ಯಾಲ್ಯೂಸ್, ಮೌಲ್ಯ ಮೀಮಾಂಸೆ ಅಂತ ಆಗಿದೆ. ಮೌಲ್ಯದಲ್ಲಿ ಅತ್ಯುನ್ನತವಾದದ್ದು ಯಾವುದು? ಸಚ್ಚಿದಾನಂದವೇ, ಇನ್ಯಾವುದು ಅಲ್ಲ. ಹೀಗಾಗಿ ವೇದಾಂತ ದರ್ಶನ, ಶಾಂಕರ ದರ್ಶನ ಮೊದಲಿಂದಲೂ ಈ ಸಚ್ಚಿದಾನಂದವನ್ನೇ ಕೇಂದ್ರವಾಗಿ ಇಟ್ಟುಕೊಂಡಿದ್ದರಿಂದ ಮಿಕ್ಕಿ ಯಾವುದು ಅದಕ್ಕೆ ಅಷ್ಟಾಗಿ ಬೇಡದ್ದು ಅಂದರೆ ಅದನ್ನು ನಿರಾಕರಿಸಲ್ಲ, ಆದರೆ ಅದರ ಫಂಕ್ಷನ್ ಅಲ್ಲ ಇದು ಅಂತ ತೀರ್ಮಾನ ಮಾಡಿಕೊಂಡಿದೆ. ಇದು ಬಹಳ ಮುಖ್ಯ. ಯಾಕೆಂದರೆ ಮಿಕ್ಕ ಮತಗಳಿಗೆ ತಾವೇನೋ ಕಳ್ಕೊಂಡು ಬಿಡ್ತಾ ಇದ್ದೀವಿ, ತಮ್ಮ ತಮ್ಮ ಅಂಶಗಳನ್ನು ಈ ವಿಜ್ಞಾನ ಮೊದಲಾದ ಬೇರೆ ಬೇರೆ ಶಾಸ್ತ್ರಗಳು ಕಿತ್ಕೊಂಡು ಬಿಡ್ತಾ ಇವೆ ಅನ್ನೋ ಇನ್ಸೆಕ್ಯೂರಿಟಿ, ಅಭದ್ರತಾ ಭಾವ ಬಂದರೆ ಶಂಕರ ದರ್ಶನಕ್ಕೆ ಬಂದಿಲ್ಲ. ಅದರಿಂದಲೇ ನೋಡಿ, ಇಸ್ಲಾಂ ಮೊದಲಾದವು, ಕ್ರಿಶ್ಚಿಯಾನಿಟಿ ಮೊದಲಾದವು ಜಗತ್ ಸೃಷ್ಟಿ ವಿಷಯದಲ್ಲಿ ಡಾರ್ವಿನ್ನೋ ಮತ್ತಾರೋ ಏನೋ ಒಂದು ಹೇಳ್ತಾ ಬಂದು ನೋಡಿ ಬಹಳ ತೀವ್ರವಾಗಿ ಪ್ರತಿರೋಧ ಮಾಡ್ತಾರೆ. ಇವತ್ತಿಗೂ ಫ್ಲಾಟ್ ಅರ್ಥ್ ಸೊಸೈಟಿ ಅಂತೆಲ್ಲ ಇದೆ ಅಂತ ಹೇಳ್ತಾರೆ. ಬೈಬಲ್ನಲ್ಲಿ ಯಾವ ಥರ ಬಂತು ಆ ಥರ ಅಂತ. ನಮ್ಮಲ್ಲಿಯೂ ಕೂಡ ಅದೇ ರೀತಿಯಾಗಿ ಉಂಟು. ಶೈವ, ವಿಷ್ಣುವ ಮೊದಲಾದವರು ಅಮೆರಿಕದವರು ಅಪೋಲೋ 11 ಮೂಲಕವಾಗಿ ಚಂದ್ರನನ್ನು ನೋಡಿದ್ರು ಅಂತಂದರೆ ನಮ್ಮಲ್ಲಿ ಎಷ್ಟೋ ಜನ ಚಂದ್ರ ಪಿತೃಲೋಕ ಆಯಿತು, ಪಿತೃಲೋಕಕ್ಕೆ ಇವರು ಹೋಗೋದು ಅಂದರೆ ಎಲ್ಲಾದರೂ ಉಂಟೆ ಕಾಲಿಟ್ಟರೆ ಭಸ್ಮ ಆಗ್ತಾರೆ ಅಂತ ನನ್ನ ಬಂಧುಗಳೇ ಹೇಳ್ತಾ ಇದ್ದಿದ್ದನ್ನು ನಾನು ಕೇಳ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿ. 1968-69 ಆಸುಪಾಸಿನಲ್ಲಿ ಈ ಕೋಲಾಹಲಗಳನ್ನೆಲ್ಲ ಕೇಳ್ತಿದ್ದೆ. ಅಂದರೆ ಏನು ತೋರ್ಪಡಿಸುತ್ತದೆ, ಈ ಬಗೆಯ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ನಮ್ಮದಕ್ಕೆ ಎನ್ನುವ ಅಭದ್ರತಾ ಭಾವ ಈಶ್ವರವಾದಕ್ಕೆ ಬರುತ್ತವೆ, ಆದರೆ ಬ್ರಹ್ಮವಾದಕ್ಕೆ ಹಾಗಿಲ್ಲವೇ ಇಲ್ಲ. ಅದು ಉಂಟೆ ಉಂಟು ಅಂತ. ಅದರಿಂದ ವಿಜ್ಞಾನ ಮೊದಲಾದ ಹೇತುವಾದ ವಿದ್ಯೆಗಳು ಬೆಳಕೊಂಡು ಬಂದಂತೆ, ಪ್ರಾಗ್ಮ್ಯಾಟಿಕ್ ಸೈನ್ಸಸ್ ಬೆಳೀತಾ ಬಂದಂತೆ, ಮಿಕ್ಕ ದರ್ಶನಗಳು
ಇನ್ಸೆಕ್ಯೂರಿಟಿ ಭಾವದ ಅಪಾಯವನ್ನು ತೋರಿಸುತ್ತವೆ. ಶಾಂಕರ ದರ್ಶನ ಅಲ್ಲವೇ ಅಲ್ಲ. ಕಾರಣ ಇಷ್ಟೇ, ಹೇಗೆ ಮಿಕ್ಕೆಲ್ಲ ದರ್ಶನಗಳಿಗೆ ಅವುಗಳವುಗಳ ಚೌಕಟ್ಟಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾಯಿತು, ವಿಜ್ಞಾನದ್ದನ್ನು ಹಾಗೆ ಮಾಡ್ತಾ ಬಂತು. ಈ ಬಗೆಗೆ ಮತ್ತು ಹೆಚ್ಚಿನ ಆಸಕ್ತಿ ಇದ್ದಂಥವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮಾರ್ಥ ಚಿಂತಾಮಣಿಯ ಎರಡನೇ ಭಾಗ ಓದಬಹುದು. ಅದು ಎರಡು ಸಂಯುಕ್ತ ಸಂಪುಟವಾಗಿ ಒಂದೇ ಉಂಟು. ಆ ಎರಡನೇ ಭಾಗದಲ್ಲಿ ಎಲ್ಲ ವಿಜ್ಞಾನಗಳ ಪರಾಮರ್ಶೆ ಮಾಡುವುದಾಗಿದೆ. ಯಾವುದರ ಜೊತೆಗೂ ತಗಾದೆ ಇಲ್ಲ. ಕಾರಣ ಇಷ್ಟೇ, ಇದು ಕೇಂದ್ರೀಕರಿಸಿರ್ತಕ್ಕಂಥದ್ದು ಇದೊಂದೇ. ಈ ಕಾರಣದಿಂದಲೇ ಮತ್ತೆ ಮೊದಲಿಗೆ ಬಂದರೆ ಪ್ರಮಾಣಗಳ ಮೀಮಾಂಸೆ ಅಂತ ಮಾಡುವಾಗ ಇದು ಪ್ರಮಾಣವೂ ಅದೇ, ಪ್ರಮೇಯವೂ ಅದೇ, ಪ್ರಮಾತ್ರವೂ ಅದೇ ಅಂತಾಗಿದೆ. ಕಾರಣ ಇಷ್ಟೇ, ತಿಳ್ಕೊಳ್ಳಬೇಕಾದದ್ದು ಯಾವುದು? ಪ್ರಮೇಯ, ಅದು ಬ್ರಹ್ಮವಸ್ತು, ನಮ್ಮ ಕೇವಲ ಅಸ್ತಿತ್ವ ಅದು ಸಚ್ಚಿದಾನಂದ. ತಿಳ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಯಾರು? ಪರಮಾರ್ಥತಃ ಅದೇ ಆಗಿದ್ದೀವಿ. ಮತ್ತೆ ಆ ತಿಳ್ಕೊಳ್ಳುವಿಕೆ ಅನ್ನುವುದೇನಿದೆ ಅದು ಪ್ರತ್ಯೇಕವಲ್ಲದ ಕಾರಣ ಅದೇ ಆಗಿದೆ. ಬ್ರಹ್ಮವೇ ಪ್ರಮಾತ್ರ, ಬ್ರಹ್ಮವೇ ಪ್ರಮಾಣ, ಬ್ರಹ್ಮವೇ ಪ್ರಮೇಯ, ಎಲ್ಲ ಒಂದಾದರೆ ಹೇಗೆ? ಅದು ಆಗುತ್ತಲೇ ಇದೆ. ಅದು ನೋಡಿ ಅವಸ್ಥಾತ್ರಯದಲ್ಲಿ ಕಾಣ್ತಲೇ ಇದೆ. ಗಾಢ ನಿದ್ರೆಯಲ್ಲಿ ಯಾರಿಗೂ ಕೂಡ ಯಾವುದೇ ತೊಡಕಿರಲಿಲ್ಲ, ಯಾವುದೇ ಪ್ರಶ್ನೆ ಇರಲಿಲ್ಲ, ಯಾವುದೇ ಭಯ ಶೋಕ ಮೋಹಗಳು ಇರಲಿಲ್ಲ. ಮತ್ತು ಎಚ್ಚರಗೊಂಡ ಮೇಲೆ ನನಗೇನೂ ಗೊತ್ತಾಗಲಿಲ್ಲ ಅಂತ ಹೇಳ್ತೀನಿ. ನಿದ್ರೆ ಮಾಡಿದ್ದೊಂದೇ ಗೊತ್ತು, ಏನೂ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ ಅನ್ನೋದು ಜ್ಞಾನದ ಅಭಾವದಿಂದ ಅಲ್ಲ, ಇತರ ಜ್ಞೇಯದ ಅಭಾವದಿಂದ, ಜ್ಞೇಯಾನ್ಯದ ಅಭಾವದಿಂದ ಆಯಿತು. ಅಂದರೆ ಇಟ್ ಈಸ್ ನಾಟ್ ದಿ ಪ್ರಾಬ್ಲಮ್ ಆಫ್ ನಾಟ್ ನೋಯಿಂಗ್ ಥಿಂಗ್ಸ್, ಇಟ್ಸ್ ನಾಟ್ ದಿ ಪ್ರಾಬ್ಲಮ್ ಆಫ್ ಇಗ್ನೋರೆನ್ಸ್, ಬಟ್ ಇಟ್ ಈಸ್ ದಿ ಪ್ರಾಬ್ಲಮ್ ಆಫ್ ದಿ ನಾನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಅದರ್ ಥಿಂಗ್, ಎರಡನೇ ವಸ್ತು ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ನನಗೇನು ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಕಾರಣ ಗೊತ್ತಾಗಬೇಕಾದದ್ದು ಯಾವುದೂ ಇಲ್ಲ ಅಂತ. ಹೀಗೆ ಪ್ರಮಾಣವೂ ಕೂಡ ಅದೇ ಆಗುತ್ತದೆ. ಪ್ರಮಾಣ ಅನ್ನುವುದು ಬ್ರಹ್ಮದ ಸ್ಥಿತಿಯಾಗುತ್ತದೆ, ಪ್ರಮೇಯವೂ ಬ್ರಹ್ಮದ ಸ್ಥಿತಿಯಾಗುತ್ತದೆ, ಪ್ರಮಾತ್ರವೂ ಬ್ರಹ್ಮದ ಸ್ಥಿತಿಯಾಗುತ್ತದೆ. ಇದು ಕೇಂದ್ರ. ಆ ಕಾರಣದಿಂದ ಏನಾಯಿತು? ವೇದಾಂತಕ್ಕೆ ಬಂದ ಅನುಕೂಲತೆ ಏನೆಂದರೆ, ಮಿಕ್ಕ ದರ್ಶನಗಳಿಗೆ ಪ್ರಮಾಣಗಳು ಆಗ ಈಗ ವ್ಯತ್ಯಾಸವಾಗ್ಬೋದು. ಸರ್ವಾಣಿ ಪ್ರಮಾಣಾನಿ ಸವ್ಯವಿಚಾರಾಣಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಪ್ರಮಾಣಗಳಲ್ಲೂ ಅಷ್ಟೋ ಇಷ್ಟೋ ಕಲಬೆರಕೆ ಆಗ್ತಾ ಇರ್ತದೆ, ಇಲ್ಲಿ ಅದು ಸಾಧ್ಯವೇ ಇಲ್ಲ ಅಂತ ಗೊತ್ತಾಯಿತು. ನೀವು ಕಂಡಿರಬಹುದು, ಎಷ್ಟೋ ಬಾರಿ ನಾವು ಅತ್ಯುತ್ಸಾಹದಿಂದ ಕೆಲವು ಅಂಶಗಳನ್ನು ಪ್ರತಿಪಾದನೆ ಮಾಡೋ ಭರದಲ್ಲಿ ನಮ್ಮ ಪುರಾಣದ್ದು ಇತಿಹಾಸದ್ದು ಎಲ್ಲ ಪ್ರತಿಪಾದನೆ ಮಾಡಬೇಕಾದ್ರೆ ವಿಜ್ಞಾನವನ್ನು ಎಳಕೊಂಡು ಬರ್ತೀವಿ. ಈಗಂತೂ ಆಧುನಿಕ ಕಾಲದಲ್ಲಿ ಅದೊಂದು ಚಟ ಆಗಿಬಿಟ್ಟಿದೆ. ನಾಳೆ ಆ ವಿಜ್ಞಾನದ ಒಂದು ಸಿದ್ಧಾಂತಗಳು ಡಿಸ್ಪ್ರೂವ್ ಆದರೆ, ವಿಜ್ಞಾನದಲ್ಲಿ ಹಾಗೇನೆ ಕಾಮಾಗಳಿರ್ತವೆ, ಫುಲ್ ಸ್ಟಾಪ್ ಅನ್ನೋದಿರಲ್ಲ, ಪರಿಷ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ನಾವು ಇಲ್ಲಿ ಬೀಳ್ತಾ ಇರ್ತೀವಿ. ಈ ಬಗ್ಗೆ ಇನ್ಸೆಕ್ಯೂರಿಟಿ, ಈ ಥರ ಯಾವುದೇ ಒಂದು ಪ್ರಮಾಣಗಳನ್ನು ತೆಗೆದುಕೊಂಡು, ಹೊರಗಿನ ಪ್ರಮಾಣಗಳನ್ನು ತೆಗೆದುಕೊಂಡು ಬಂದು ಪೋಣಿಸ್ತಾ ಹೋದಾಗ ಹೊಂದಾಣಿಕೆ ಮಾಡ್ಕೊಂಡು ಬರುವಾಗ ಆಗುವ ಸಮಸ್ಯೆ. ಆದರೆ ವೇದಾಂತಕ್ಕೆ ಆ ಥರ ಇಲ್ಲವೇ ಇಲ್ಲ. ಕಾರಣ, ಅದು ಪ್ರತ್ಯಾತ್ಮವನ್ನೇ ಪ್ರಮಾಣವಾಗಿ ಹೊಂದಿರತಕ್ಕಂಥದ್ದು. ಮತ್ತು ಅದಕ್ಕೆ ಯಾವತ್ತಿಗೂ ಕೂಡ ವಿಚ್ಛೇದ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪರಿಪೂರ್ಣತೆಯ ನೆಲೆಯಲ್ಲಿಯೇ ಇರತಕ್ಕಂಥದ್ದು. ಮತ್ತು ಅದು ಯಾರೊಬ್ಬರು ಸುಳ್ಳಾಡಿದ್ರು ಬಾಯಿ ಬಿಡಿಸಿ ತೋರಿಸಿಬಿಡುತ್ತದೆ. ಉದಾಹರಣೆಗೆ, ಭೇದವಾದಿಗಳಿಗೆ ನಿದ್ರೆಯಲ್ಲಿ ಭೇದ ಇತ್ತೆ ಅಂತ ಕೇಳಿದ್ರೆ, ಇತ್ತು ಅಂತಂದರೆ ಯಾರಾದರೂ ಒಪ್ಪಿಯಾರ? ಯಾಕೆಂದರೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಿದೆ. ಹೀಗಾಗಿ ಸುಷುಪ್ತಿಯ ಅನುಭವ ಅನ್ನೋದು ಎಷ್ಟು ಗಟ್ಟಿಯಾಗಿ ಒದಗಿ ಬರುತ್ತದೆ ಅಂದರೆ, ಯಾವ ರೀತಿ ಪ್ರಮಾಣ ವ್ಯಭಿಚಾರ ಮಾಡೋದಕ್ಕೋದರೂ ಆಗೋಲ್ಲ. ಈ ಕಾರಣದಿಂದಲೇ ವೇದಾಂತ ಅನುಭವವನ್ನು ತುಂಬ ದೊಡ್ಡ ಪ್ರಮಾಣವಾಗಿ ಹಿಡಿದಿದೆ. ಮತ್ತು ಈ ಅನುಭವ ಈ ಪಂಚಜ್ಞಾನೇಂದ್ರಿಯಗಳ ಅಂತರೇಂದ್ರಿಯವಾದ ಮನಸ್ಸಿನ ಮಟ್ಟದ ಪ್ರಮಾಣವನ್ನು ಹೊಂದಿದ್ದಲ್ಲ. ಅನುಭವ ಅನ್ನೋದು ವೈಶ್ವಿಕವಾದದ್ದು ಅಂತ ತೆಗೆದುಕೊಂಡಿದೆ. ಅದು ಅಲ್ಲಿರುವ ಸ್ವಾರಸ್ಯ. ವೈಶ್ವಿಕ ಅನುಭವ ಅಂತಂದರೆ ಜಾತಿ, ಮತ, ಲಿಂಗ, ಜನಾಂಗ, ದೇಶ, ಕಾಲ ಎಲ್ಲಕ್ಕೂ ಮೀರಿ ನಿಂತದ್ದು ಅದೇ ಸುಷುಪ್ತಿಯಲ್ಲಿ ಕಾಣತಕ್ಕಂಥದ್ದು ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಸ್ವಾರಸ್ಯಕರಿಯಾದ ಅಂಶ ಬರತಕ್ಕಂಥದ್ದು ಏನಂದರೆ, ಜೀವನ್ಮುಕ್ತಿ ಬಹಳ ದೊಡ್ಡದಾದದ್ದು. ಮಿಕ್ಕೆಲ್ಲ ದರ್ಶನಗಳಲ್ಲಿ ಮುಕ್ತಿ ಎನ್ನುವುದು ಒಂದು ಕಲ್ಪನೆಯಾದರೆ, ಇಲ್ಲಿ ಅದು ವಾಸ್ತವ ಆಗಿದೆ, ಅನುಭವ ಆಗಿದೆ. ಮತ್ತು ಮಿಕ್ಕೆಲ್ಲ ದರ್ಶನಗಳ ಮುಕ್ತಿಯ ಕಲ್ಪನೆ ಅವುಗಳ ಲೋಕದೃಷ್ಟಿಯಿಂದ ಬೆಳೆದರೆ, ಇಲ್ಲಿ ಮುಕ್ತಿಯ ಕಲ್ಪನೆ ಕೇವಲಾನುಭವದಿಂದ ಇರತಕ್ಕಂಥದ್ದು. ಆದ್ದರಿಂದಲೇ ಅದು ಕಲ್ಪನೆಯಾಗಿಲ್ಲ. ಮಿಕ್ಕೆಲ್ಲ ದರ್ಶನಗಳು ಲೋಕದ
ಸುಖ ದುಃಖಗಳನ್ನು ಅವಲಂಬಿಸಿಕೊಂಡು ಬೆಳೆಸಿದ್ರೆ, ಇಲ್ಲಿ ಲೋಕದ ಸುಖ ದುಃಖಗಳನ್ನು ಮೀರಿ ಆನಂದವನ್ನು ನೆಚ್ಚಿಕೊಂಡು ಮಾಡಿದ ಮುಕ್ತಿಯಾಗಿದೆ. ಏಕೆಂದರೆ ನೋಡಿ, ಯಾವುದೇ ಈಶ್ವರವಾದಗಳಲ್ಲಿ ಮುಕ್ತಿ ಅಂತಂದರೆ ಪರಲೋಕ. ಪರಲೋಕದಲ್ಲಿ ನಮ್ಮನ್ನಾಳುವ ಪ್ರಭು, ಆ ಪ್ರಭುವಿಗೆ ನಾವು ಹತ್ತಿರ ಇರುವುದು, ಅವನ ದಯೆ, ಅವನ ಪ್ರೀತಿ, ಅವನ ಪೋಷಣೆ ಇದನ್ನೆಲ್ಲ ಪಡೆಯುವುದು ಚೆನ್ನಾಗಿದೆ, ಯಾರೂ ಇಲ್ಲ ಅನ್ನೋಲ್ಲ. ಆದರೆ ಇದಕ್ಕೂ ನಾವೊಬ್ಬ ಶ್ರೀಮಂತನನ್ನು, ಒಬ್ಬ ಧನಾಢ್ಯನಾದಂಥ ಪ್ರಭುವನ್ನೋ ಯಾರನ್ನೋ ಒಲಿಸಿಕೊಂಡಿರೋದಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇಲ್ಲ. ಇವತ್ತು ನಮ್ಮ ಮಂತ್ರಿ ಮಹೋದಯರ ಹತ್ತಿರದಲ್ಲೆಲ್ಲ ಆತ್ಮೀಯರಾಗಿರ್ತಕ್ಕಂಥವ್ರು, ಅವ್ರಿಗೆ ಬಹಳ ಫೇವರಬಲ್ ಆಗಿರೋರು, ಚೇಲಾಗಳು, ಚಮಚಗಳು, ಅವ್ರುಗಳಿಗೆ ಯಾವ ಮಜಾ ಉಡಾಯಿಸ್ತಾ ಇದ್ದಾರೆ, ಅದರಷ್ಟು ನಿಕೃಷ್ಟವಲ್ಲದಿದ್ದರೂ ಅದಕ್ಕೆ ಸನ್ನಿಕೃಷ್ಟವಾದದ್ದು ಹೋಲಿಕೆ ಅಂತ ಗೊತ್ತಾಗುತ್ತದೆ. ನೀಲಕಂಠ ದೀಕ್ಷಿತ ಅದಕ್ಕಾಗಿ ಹೇಳ್ತಾನೆ, ರಾಜದ್ವಾರೆ ಎದಿಕಲು ಗತಂ ನೈಮಿಷಂ ತತ್ಪ್ರವಿಷ್ಟಂ ರಾಜ್ಞೋ ಭೃತ್ಯ ಇದಿ ಪರಿಚಿತ ದೇಶಕಸ್ಯೇಷ ಲಾಭ ದೃಷ್ಟೋ ರಾಜ ತಚ ಇದಿ ಪುನರ್ ಬ್ರಹ್ಮ ಸಾಕ್ಷಾತ್ಕೃತಂನಃ ತಿಕ್ತೋ ದೇಹೋ ಇದಿ ನೃಪಕಲೆ ಮಾದೃಶಾಂ ಸೋಪವರ್ಗ ಅಂತ ಹೇಳ್ತಾನೆ. ಅಂದರೆ ರಾಜನ ಅರಮನೆ ಬಾಗಲತ್ತಕ್ಕೆ ಹೋದಂತೆ ನೈಮಿಷಾರಣ್ಯಕ್ಕೆ ಹೋದಂತೆ ಆಯಿತು, ರಾಜ ಸೇವಕರ ಪರಿಚಯ ಆಗ್ತಿದ್ದಂತೆ ನಮಗೆ ಗುರುವಿನ ಪರಿಚಯ ಆದಂತೆ ಆಯಿತು, ರಾಜನನ್ನು ಕಂಡರೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತೆ ಆಯಿತು, ಅರಮನೆಯಲ್ಲ ಸತ್ತರೆ ಮೋಕ್ಷ ಸಿಕ್ಕಿತು ಅಂತ. ಅಂದರೆ ಎಲ್ಲ ಈಶ್ವರ ಮತಗಳು ಕೂಡ ಈ ಲೋಕವನ್ನೇ ಮಾಡಲ್ಲಾಗಿ ತೆಗೆದುಕೊಂಡಿವೆ ಅಂತ ಗೊತ್ತಾಯಿತು. ಅಂದರೆ ಅವುಗಳ ಅರಿವಿಲ್ಲದೆಯೇ ಅವು ಎಷ್ಟು ಮಟ್ಟಿಗೆ ಲೋಕಾಯಿತವಾಗಿವೆ ಅಂತ ಗೊತ್ತಾಗ್ತವೆ. ವಸ್ತುತ ದೇವರು ಅಂತನ್ನೋದು ಆದರೆ ಆಗಿರೋದು ನಾಸ್ತಿಕ್ಕಿವೆ. ಕಾರಣ ದೇ ಆರ್ ಸೋ ಹೆಲ್ ಬೆಂಟ್ ಅಪಾನ್ ಅಡಿಯರಿಂಗ್ ಟು ದಿಸ್ ವರ್ಲ್ಡ್, ದಿಸ್ ಮಂಡೇನ್ ವರ್ಲ್ಡ್ ಆಫ್ ರಾಗ ಅಂಡ್ ದ್ವೇಷ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತಂದಾಗ ವೇದಾಂತ ಏನು ಹೇಳುತ್ತೆ, ಅದಲ್ಲ ಅಂತ ಅನ್ನೋದನ್ನು ತೋರ್ಪಡಿಸುತ್ತದೆ. ಹೀಗಾಗಿಯೇ ಆ ದೇವರಿಗೆ ಯಾವುದಿಷ್ಟ ಇಲ್ಲವೋ ಅದನ್ನು ತಾನು ಇಷ್ಟಪಡದೇ ಇದ್ರೆ ಒಳ್ಳೆಯದು ಅಂತಂದಾಗ ಭೈರಪ್ಪನವರ ಆವರಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರಲ್ಲ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ನಮ್ಮ ದೇವರುಗಳನ್ನು ಮಾಡ್ಕೊಳ್ತೀವಿ ಅಂತ. ನೀವು ಬೈಬಲ್ನಲ್ಲಿ ಕುರಾನ್ನಲ್ಲೆಲ್ಲ ನೋಡಿದ್ರೆ ಐ ಆಮ್ ಇಂಟಾಲರೆಂಟ್ ಗಾಡ್, ಐ ಆಮ್ ಜೆಲಸ್ ಗಾಡ್, ನಾನು ಹೊಟ್ಟೆ ಕಿಚ್ಚಿನ ದೇವರು, ನಾನು ಯಾವುದನ್ನು ಸಹಿಸದೇ ಇರೋ ದೇವರು ಅಂತ. ನಮ್ಮಲ್ಲಿಯೂ ಶೈವ ವಿಷ್ಣವ ಕೋಲಾಹಲಗಳಲ್ಲಿ ಎಷ್ಟೋ ಬಾರಿ ನೋಡ್ತೀವಿ, ಆ ದೇವರ ಕೈ ಕೆಳಗೆ ಈ ದೇವರು ಇರೋದು, ಈ ದೇವರ ಕೈ ಕೆಳಗೆ ಆ ದೇವರು ಇರೋದು, ಈ ಥರದ್ದೆಲ್ಲ ಮಾಡುವಾಗ ಈ ರಾಗದ್ವೇಷಗಳನ್ನೇ ನಾವು ಭಗವತ್ ಸನ್ನಿಧಾನ, ಭಗವಂತನ ಭಕ್ತಿಯ ಕರುಣೆಯ ಎಲ್ಲ ಫಲ ಅಂತ ಮಾಡಿಕೊಂಡಿದ್ದೀವಿ ಅಂತ ಗೊತ್ತಾದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಅಂದರೆ ನೀವು ಪರಲೋಕಕ್ಕೆ ಹೋಗುವುದನ್ನು ಸತ್ತ ಮೇಲೆ ತಾನೇ ಹೇಳಬೇಕು. ಸತ್ತವ್ರು ಯಾರು ಹೇಳಿದ್ದು ನಂಬಿದ್ದಾರೆ, ನಾವೆಲ್ಲ ನಂಬಿಕೋತೀವಿ ಅಂತೀವಿ. ಆದರೆ ನಮ್ಮ ಮನೆಗೆ ಯಾರಾದರೂ ಅಪರಿಚಿತರು ಬಂದು, ಹೋದ ಜನ್ಮದಲ್ಲಿ ನಾನು ನಿನ್ನ ತಂದೆ ಆಗಿದೆ, ಈಗ ಅದಕ್ಕೋಸ್ಕರವೇ ನೀನು ನನಗೆ ಕೊಡಬೇಕು, ನಿನ್ನ ಆಸ್ತಿ ನಾನೇ ಕೊಡ್ತೀವ, ವೀರ ಪ್ರತಿಪಾದಕರಾಗಿ ಯಾರಿದ್ದಾರೆ ಪುನರ್ಜನ್ಮ, ಅವರೇ ಮೊದಲು ಓಡೋಗ್ತಾರೆ. ಯಾರು ವೀರ ಪ್ರತಿಪಾದಕರಾಗಿ ವಿದೇಹ ಮುಕ್ತಿಗೆ ವೋಟರೀಸ್ ಆಗಿದ್ದಾರೋ ಅವರು ಆಗೋಲ್ಲ ಅಂತಾನೆ. ಅಂದರೆ ಏನು ಅಂತ ಗೊತ್ತಾಗುತ್ತದೆ, ಇದು ಒಂದು ನಂಬಿಕೆಯಾಗಿದೆಯೇ ಹೊರತು ಅನುಭವವಾಗಿಲ್ಲ ಅಂತ ಗೊತ್ತಾಗುತ್ತದೆ. ಹಾಗೆ ಅನುಭವ ಆಗಿಲ್ಲ ಅಂದ ತಕ್ಷಣವೇ ಆ ನಂಬಿಕೆಯ ಮೂಲ ಯಾವುದು, ನನ್ನ ರಾಗದ್ವೇಷ, ನನ್ನ ಅಭಿಮಾನದ ಮೇಲೆ ಬಂದಿರತಕ್ಕಂಥದ್ದು. ಹೀಗಾಗಿ ಆ ಒಂದು ವಿದೇಹ ಮುಕ್ತಿ, ಆ ದೇವರ ಸನ್ನಿಧಿ ಮತ್ತೊಂದು ಅಂತನ್ನುವಲ್ಲಿ ಅದು ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಮತ್ತೆ ಕಿಂಕರರಲ್ಲಿ, ಆ ಭಗವಂತನ ಸೇವಕರಲ್ಲಿ ತಾರತಮ್ಯ ಉಂಟೋ, ಕೆಲವರು ಉಂಟು ಅಂತಾರೆ, ಕೆಲವರು ಇಲ್ಲ ಅಂತ. ಕೆಲವರು ತಾರತಮ್ಯ ವೇಷದಲ್ಲಿಲ್ಲ ಆದರೆ ಒಳಗಡೆ ಉಂಟು ಅಂತಾರೆ. ಹೀಗೆಲ್ಲ ಹೇಳುವಾಗ ಮತ್ತೆ ಲೋಕದ್ದೇ ಖಂಡಿತ ಬರುತ್ತೆ. ಆಮೇಲೂ ಕೂಡ ಸಮಾಧಾನ ಮಾಡಿಕೊಳ್ಳಬೇಕು ಅಂತಂದರೆ ಎಲ್ಲ ಅವನೊಳಗೆ ಹೋಗಿ ಸೇರ್ಕೊಂಡು ಬಿಡ್ತಾರೆ ಐಕ್ಯವಾದರು ಅಂತ. ಐಕ್ಯವಾದರೂ ವ್ಯತ್ಯಾಸವಾಯಿತು ಅಂದರೆ ಆ ಪರಮಾತ್ಮನ ದೇಹದೊಳಗೆ ನಮ್ಮ ಶರೀರದೊಳಗೆ ಬ್ಯಾಕ್ಟೀರಿಯಾಗಳಿದ್ದಂತೆ ಇದ್ವಿ ಅಂತ ಅನ್ಬೇಕೆ? ಟೇಪ್ ವರ್ಮು, ಹುಕ್ ವರ್ಮು, ರೌಂಡ್ ವರ್ಮುಗಳಿದ್ದಂತೆ ಅಂತ ಅನ್ಬೇಕೆ? ಎಂಥ ಅವಿವೇಕ ಆಗಿಬಿಡುತ್ತದೆ. ಭೇದವನ್ನು ಮೀರದೆ ಆಗುವುದೇ ಇಲ್ಲ. ವೇದದಲ್ಲಿ ನದಿಗಳೆಲ್ಲವೂ ಸಮುದ್ರಕ್ಕೆ ಹೋಗಿ ಸೇರಿದಾಗ ಅವುಗಳಲ್ಲಿ ವ್ಯತ್ಯಾಸ ಇಲ್ಲದಂತೆ ಆಗುತ್ತದೆ ಅಂತಂದರೆ ಅದಕ್ಕೊಂದು ಚಮತ್ಕಾರ ಮಾಡ್ತಾರೆ. ನೋಡಿ, ಒಂದು ಲೋಟದಲ್ಲಿರೋ ನೀರು ಮತ್ತೊಂದು ಲೋಟದಲ್ಲಿರೋ ನೀರು ಎರಡೂ ಸೇರಿಸಿದ್ರೆ ಅಲ್ಲಿ ನೀರು ಒಂದೇ ಆದರೂ ನೀರಿನ ಪ್ರಮಾಣ ಹೆಚ್ಚಾಯ್ತಲ್ಲ ಅಂತ. ಇದು ದೃಷ್ಟಾಂತವನ್ನು ದಾಷ್ಟಾಂತಕ್ಕೆ ಕೇಳಿತಕ್ಕಂಥ ಒಂದು ತರ್ಕಾಭಾಸ ಮಾಡಿದ್ದಾರೆ. ಅದನ್ನು ತುಷ್ಯತು ದುರ್ಜನ ನ್ಯಾಯನ ಒಪ್ಕೊಳ್ಳೋಣ. ಸಮುದ್ರದ ನೀರು ಎಲ್ಲಾದರೂ ಹೆಚ್ಚಾಗಿರೋದು ಉಂಟೆ? ಜಗತ್ತಿನಲ್ಲಿ ನೀರಿನ ಪ್ರಮಾಣ ಒಂದೇ ಅಂತ ಅನ್ನೋದು ಗೊತ್ತೇ ಇದೆಯಲ್ಲ. ಅವೈಲೇಬಲ್ ವಾಟರ್ ಮೇ ಚೇಂಜ್ ಇನ್ ಇಟ್ಸ್ ಕ್ವಾಂಟಿಟಿ,
ಬಟ್ ದಿ ವಾಟರ್ ಕಂಟೆಂಟ್ ಇನ್ ದಿ ಯೂನಿವರ್ಸ್ ರಿಮೈನ್ಸ್ ದಿ ಸೇಮ್. ಅಷ್ಟ್ಯಾತಿಕ್ ಇವಕ್ಕೆಲ್ಲ ಮೂಲಭೂತವಾದಂಥ ಎನರ್ಜಿ ಅಂತೀವಲ್ಲ, ಎನರ್ಜಿ ಈಸ್ ಯೂನಿವರ್ಸಲಿ ಒನ್ ದಿ ಸೇಮ್ ಥಿಂಗ್, ಬಟ್ ದಿ ಅವೈಲಬಲ್ ಎನರ್ಜಿ ಮೇ ರೆಡ್ಯೂಸ್. ಅದೇ ತಾನೇ ಎಂಟ್ರೋಪಿ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ತತ್ವವನ್ನು ನಿರೂಪಣೆ ಮಾಡೋದಕ್ಕೆ ದೃಷ್ಟಾಂತ ಅಂತ ಕೊಡ್ತೀವಲ್ಲ, ಆ ದೃಷ್ಟಾಂತವನ್ನು ಅಷ್ಟಕ್ಕೆ ಬಿಡದೆ ಜಗ್ಗಬಾರದು. ಆ ಜಗ್ಗುವ ಕೆಲಸವು ಕುತರ್ಕ ಮಾಡಿಸುತ್ತದೆ, ಆದರೆ ಅದಕ್ಕೂ ಮಿಗಿಲಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಕುತರ್ಕ ನಿಲ್ಲುವಂಥದ್ದಲ್ಲ, ನಡೆಯುವಂಥದ್ದಲ್ಲ ಅಂತ. ಹೀಗೆ ಎಲ್ಲಿ ನೋಡಿದ್ರೂ ಕೂಡ ನಮಗೆ ಗೋಚರವಾಗುವಂಥದ್ದೇನು, ನಾವು ಮುಕ್ತಿಯಲ್ಲಿ ವಿದೇಹ ಮುಕ್ತಿಯನ್ನು ಇಟ್ಟುಕೊಂಡು ಮತ್ತೆ ಅದು ಯಾವುದು ಈಶ್ವರಾಶ್ರಿತವಾದಂಥ ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಅಂತ ಮಾಡಿಕೊಂಡ್ರೆ ಅಲ್ಲಿ ಮತ್ತೆ ರಾಗದ್ವೇಷಗಳೇ ಬರ್ತವೆ. ಮತ್ತೆ ಪುರಾಣ ಕಥೆಗಳೇ ನೋಡ್ತೀವಲ್ಲ, ವೈಕುಂಠದಲ್ಲಿದ್ದಂಥ ಜೈ ವಿಜಯರೇ ರಾಗದ್ವೇಷ ಭೂಯಿಷ್ಠರಾದರು ಅಂತ ಗೊತ್ತಾಗಿದೆ. ಅಷ್ಟ್ಯಾಕೆ ನಮ್ಮ ಪುರಾಣ ಕಥೆಗಳನ್ನು ನಾವು ಪರಮಾರ್ಥ ಸತ್ಯ ಅಂತ ಒಪ್ಕೋಬಾರದು ಅಂತ ಅದಕ್ಕೆ ಶಾಂಕರ ವೇದ ಅಂತ ಹೇಳ್ತದೆ. ಅದನ್ನು ಅರ್ಥವಾದವಾಗಿ ಒಪ್ಪಬೇಕು ಅಂತ ಅಕ್ಷರಶಃ ಒಪ್ಪಿದ್ರೆ, ಮಹರ್ಷಿಯೊಬ್ಬ ಬಂದು ವಿಷ್ಣುವಿನ ಎದೆಗೆ ಒದ್ದಿದ್ದರಿಂದ ಲಕ್ಷ್ಮಿಗೆ ಕೋಪ ಬಂತು ಅಂತಂದರೆ ಆ ಒಂದು ವೈಕುಂಠದಲ್ಲಿ ರಾಗದ್ವೇಷಕ್ಕೆ ಎಡೆ ಉಂಟ, ಇಲ್ಲ ಅದು ನಾಟಕ ಲೀಲೆ ಅಂತಂದರೆ ಸಂತೋಷ, ಬಂದ್ರಿ ನಮ್ಮ ದಾರಿಗೆ ಅಂತ ಅನ್ಬೇಕು. ಅಂತಂದರೆ ಏನರ್ಥ, ಲೀಲೆ ಅಂತಂದರೆ ಅದು ಆನಂದದ ಅಭಿವ್ಯಕ್ತಿ ಅಂತ ಅರ್ಥ. ಆಗ ಲೀಲೆಯಲ್ಲಿ ಭೇದ ಅನ್ನೋದೊಂದು ಆಟ ಅಂತ ಆಯಿತು. ಮಧುಸೂದನ ಸರಸ್ವತಿಗಳು ಅದಕ್ಕೆ ಹೇಳ್ತಾರೆ, ಈ ಜ್ಞಾನ ಉಂಟಾದ ಮೇಲೆ ನಾವು ಇಟ್ಕೊಳ್ಳುವ ದ್ವೈತ ಭೇದ ಆ ಜ್ಞಾನಕ್ಕಿಂತಲೂ ಮಧುರವಾದದ್ದು ಅಂತ. ಅದ್ವೈತ ದರ್ಶನದ ಬಳಿಕ ನಾವು ಊಹೆ ಮಾಡಿಕೊಳ್ತಕ್ಕಂಥ ದ್ವೈತ ಮತ್ತು ಮಧುರ, ಅದು ಹೇಗೆ, ನಾವು ನಾಟಕ ಆಡಿದಂತೆ. ನಮ್ಮ ನಿತ್ಯ ಜೀವನದ ಜಂಜಾಟಗಳೆಲ್ಲ ಇದ್ದರೂ ಆ ಜಂಜಾಟಗಳನ್ನೇ ನಾವು ಕಥೆಯಲ್ಲಿ ಕಾದಂಬರಿಯಲ್ಲಿ ನಾಟಕವಾಗಿ ಮಾಡಿದಾಗ ನಾವು ಎಂಜಾಯ್ ಮಾಡ್ತೀವಲ್ಲ, ವಿ ಎಂಜಾಯ್ ಮೋರ್ ದ ಇಂಪೋಸ್ಡ್ ಥಿಂಗ್, ಬಟ್ ವಿ ಶುಡ್ ನೋ ದಟ್ ಇಟ್ ಈಸ್ ಬೀಯಿಂಗ್ ಇಂಪೋಸ್ಡ್. ಅದಕ್ಕೆ ನೋಡಿ ಇದನ್ನು ತಾರ್ಕಿಕವಾಗಿ ಶಾಸ್ತ್ರೀಯವಾಗಿ ಹೇಳುವಾಗ ಆಹಾರ್ಯ ಸತ್ತ ಅಂತ ಕರೀತಾರೆ. ಅಂದರೆ ಪಾರಮಾರ್ಥಿಕ ಸತ್ತ ಬ್ರಹ್ಮವಸ್ತು, ವ್ಯಾವಹಾರಿಕ ಸತ್ತ ಈ ಜಗತ್ತು, ಪ್ರಾತಿಭಾಸಿಕ ಸತ್ತ ಈ ಜಗತ್ತಿನಲ್ಲಿ ಭ್ರಮೆಗಳು, ಈಗ ಮೃಗಮರೀಚಿಕೆ ಬಿಸಿಲು ಕುದುರೆ ಮಿರೇಜ್ ಅಂತ ನೋಡ್ತಕ್ಕಂಥದ್ದು ಈ ಥರದ್ದೆಲ್ಲ ಭ್ರಮೆ ಅಂತಂತೀವಿ. ಹಗ್ಗದಲ್ಲಿ ಹಾವನ್ನು ನೋಡೋದು ಈ ರೀತಿಯಾಗಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಂಡಂತೆ ಆಗುವುದು ನಮಗೆ ಗೊತ್ತಾಗ್ತಾ ಇರ್ತಿದ್ದು ತಕ್ಷಣ ಕರಗು ಹೋಗ್ತಾ ಇರ್ತದೆ. ಅದು ಗಾರ್ಡನ್ ಇದ್ರೆವರೆಗೂ ಬೇಕಾಗೋಲ್ಲ, ಬ್ರಹ್ಮಜ್ಞಾನದವರೆಗೂ ಬೇಕಾಗೋಲ್ಲ ಈ ಭ್ರಮೆಗಳನ್ನು ಕರಗಿಸ್ಕೊಳ್ಳೋದಕ್ಕೆ. ಆದರೆ ನಾವಾಗಿ ಮಾಡಿಕೊಂಡದ್ದಿದೆಯಲ್ಲ ಅದು ಬಹಳ ಸುಂದರವಾಗಿರ್ತದೆ. ಈಗ ಅದಕ್ಕಾಗಿಯೇ ಕೆಲವರು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮೇಕಪ್ ಮಾಡ್ಕೋತಾರೆ. ಸಿಕ್ಕಾಪಟ್ಟೆ ಮೇಕಪ್ ಮಾಡಿಕೊಂಡು ಅವ್ರು ಯಾರು ಅಂತಲೇ ಗುರುತಿಸಿಗದೆ ಇದ್ರೆ ಎಷ್ಟು ಚೆನ್ನಾಗಿದ್ರು ಮೇಕಪ್ ಅವ್ರಿಗೆ ಸಂತೋಷ ಆಗೋಲ್ಲ. ಅಲ್ಲಿಗೆ ಆಹಾರ್ಯ ಜ್ಞಾನ ಹೋಗಿ ಅದು ಒಂದು ರೀತಿಯಾಗಿ ಪ್ರಾತಿಭಾಸಿಕ ಜ್ಞಾನ ಆಗಿಬಿಡುತ್ತೆ, ಭ್ರಮೆ ಆಗಿಬಿಡುತ್ತದೆ. ಅಂದರೆ ನಾವಾಗಿ ಕಾಣಿಸ್ಬೇಕು, ಆದರೆ ಮತ್ತೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಉಂಟಲ್ಲ, ಆ ರೀತಿಯಲ್ಲೇ ನಾವು ಇದನ್ನು ಸಿನಿಮಾ ನಾಟಕ ಅಂತ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಮತ್ತೂ ಸುಂದರವಾಗಿರ್ತದೆ. ಆ ರೀತಿಯಲ್ಲಿ ಮಾಡಿಕೊಂಡದ್ದು ಲೀಲೆ ಅಂತ. ಹೀಗಾಗಿ ಆ ಒಂದು ವಿದೇಹ ಮುಕ್ತಿಯನ್ನಾಗಲಿ ಸದೇಹ ಮುಕ್ತಿಯನ್ನಾಗಲಿ ಯಾವುದನ್ನು ಇಟ್ಕೊಂಡ್ರು ಅದು ಲೀಲಾ ಸ್ವರೂಪ ಅಂತ ಒಪ್ಪಿಕೊಳ್ಳದೇ ಇದ್ದರೆ ಸಮಸ್ಯೆ ತಪ್ಪಿದ್ದೇ ಅಲ್ಲ ಅಂತ ನೋಡಿಕೊಂಡಾಗ ನಮಗೆ ಮತ್ತೆ ಗೊತ್ತಾಗುತ್ತದೆ ಈ ವಿದೇಹ ಮುಕ್ತಿ ಎನ್ನುವುದು ರಾಗದ್ವೇಷ ಭರಿತವಾದಾಗ ಇಷ್ಟು ಅಪಾಯ ಅಂತ. ಹಾಗಿದ್ದಾಗ ಜೀವನ್ಮುಕ್ತಿಗೆ ಬರದೆ ದಾರಿಯೇ ಇಲ್ಲ. ಮತ್ತು ಜೀವನ್ಮುಕ್ತಿ ಇಲ್ಲಿ ಈಗ ನಮಗಿರತಕ್ಕಂಥದ್ದು, ಹಿಯರ್ ಅಂಡ್ ನೌ ಅಂತನ್ನುವಾಗ ಜೀವನ್ಮುಕ್ತಿಯ ಸ್ವರೂಪ ಏನು, ಎಲ್ಲ ಭ್ರಮೆಗಳನ್ನು ಕಳಚಿಬಿಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಪರಲೋಕವನ್ನೆಲ್ಲ ಮುಕ್ತಿಯನ್ನೆಲ್ಲ ನಮ್ಮ ಆಶೋತ್ತರಗಳ ಪ್ರಕಾರ ಮಾಡಿಕೊಂಡಿದ್ದೀವಿ. ಅಂದರೆ ನಮಗಿಲ್ಲಿ ಯಾವುದು ಸಿಗೋದಿಲ್ವೋ ಅದಲ್ಲಿ ಹೆಚ್ಚು ಸಿಗುತ್ತದೆ ಅಂತ. ಅದಕ್ಕಾಗಿಯೇ ನೋಡಿ ಬಹಳ ತಮಾಷೆ ಆಗುತ್ತೆ, ನಮ್ಮ ಪುರಾಣಗಳೆಲ್ಲನೂ ಸ್ವರ್ಗದ ಅಥವಾ ಬೇರೆ ಬೇರೆ ದಿವ್ಯ ಲೋಕಗಳ ಕಲ್ಪನೆಯನ್ನು ನೋಡಿದ್ರೆ ಯಾವ ಮಟ್ಟದಾಗುತ್ತೆ, ಇಲ್ಲಿ ಕಠೋರವಾದ ಬ್ರಹ್ಮಚರ್ಯ, ಯಾತಕ್ಕೆ ಅಲ್ಲಿ ರಂಭೆ ಊರ್ವಶಿಯರು ಸಿಗ್ತಾರೆ ಅಂತ. ಅಷ್ಟು ಮಾತ್ರವಲ್ಲ, ಇಸ್ಲಾಂನಲ್ಲಿ ಮದ್ಯಪಾನ ಇತ್ಯಾದಿಗಳೆಲ್ಲ ನಿಷಿದ್ಧವಾಗಿದೆ, ಆದರೆ ಪರಲೋಕದಲ್ಲಿ ಎಲ್ಲವೂ ಸಿಗುತ್ತದೆ ಅಂತ. ಇನ್ನೂ ಬೇಕಾದಷ್ಟು ಉಂಟು, ನಾನು ಹೇಳಬೇಕಾಗಿಲ್ಲ, ಬಹಳ ಮುಜುಗರ ಆಗತಕ್ಕಂಥದ್ದು. ಆ ರೀತಿಯಲ್ಲಿಯೇ ಇಲ್ಲಿ ಯಾವುದನ್ನು ಸಂಯಮದಿಂದ ಅಭ್ಯಾಸ ಮಾಡಬೇಕು ಅದಷ್ಟು ಅಲ್ಲಿ ಬಿಡುವುದಕ್ಕೆ. ಅಂದರೆ ಏನು, ಮೋಕ್ಷ ಇಸ್ ಎ ಲೈಸೆನ್ಸ್ ಟು ಆಲ್ ಸಾರ್ಟ್ ಆಫ್ ಇಲ್ಲೀಗಲ್ ಥಿಂಗ್ಸ್, ಆಲ್ ಸಾರ್ಟ್ ಆಫ್ ಇಮ್ಮಾರಲ್ ಥಿಂಗ್ಸ್ ಅಂತಂದರೆ ಏನಾಯಿತು ಕಥೆ ಅಂದರೆ ನಮ್ಮ ಕಾಮನೆಗಳು ಮೋಕ್ಷವನ್ನು ನಿರ್ದೇಶನ ಮಾಡ್ತಾ ಇವೆ.
ಅಂದರೆ ನಮ್ಮ ಕಾಮ ನಮ್ಮ ಮೋಕ್ಷಕ್ಕೆ ಮಾತ್ರಕ್ಕೆ. ಅವ್ರ ಮೋಕ್ಷ ಹ್ಯಾಸ್ ದಿ ಪ್ಲಾನಿಂಗ್ ಇನ್ ಕಾಮ, ಅವ್ರ ಮೋಕ್ಷ ಹ್ಯಾಸ್ ಇಟ್ಸ್ ಬೇಸಿಸ್ ಇನ್ ಕಾಮ ಅಂತಾದರೆ ಇದಕ್ಕಿಂತ ಮೋಕ್ಷದ ವಿಡಂಬನೆ ಇನ್ನೇನು. ಆದರೆ ಶಂಕರ ದರ್ಶನದಲ್ಲಿ ಅದ್ವೈತದಲ್ಲಿ ಮೋಕ್ಷ ಅನ್ನೋದಕ್ಕೆ ಆ ಬಗೆಯ ಭೋಗತ್ವದಿಂದ ಬಂದದ್ದಲ್ಲ. ಎಲ್ಲವೂ ತಾನಾದಾಗ ಭೋಗಿಸುವುದಕ್ಕೆ ಮತ್ತೊಂದು ವಸ್ತು ಎಲ್ಲಿ, ಹಾಗಾಗಿ ಭೋಗ ಅನ್ನೋದು ಎಲ್ಲಿ, ಅದಲ್ಲವೇ ಅಲ್ಲ. ಹೀಗಾಗಿ ರಾಗದ್ವೇಷಗಳನ್ನು ಕಳೆದುಕೊಳ್ಳುವುದು, ದೇಶಕಾಲಗಳ ಸಾಪೇಕ್ಷತೆಯನ್ನು ಸಾಕ್ಷಾತ್ಕರಿಸಿಕೊಳ್ತಕ್ಕಂಥದ್ದು ಬಿಟ್ಟು ಮತ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತದೆ. ಹಾಗಿದ್ದರೆ ಇಲ್ಲಿಯೇ ಈಗಲೇ ಸಿಗುತ್ತದೆ ಅಂದರೆ ಈ ದೇಹದ ಸ್ಥಿತಿ ಏನಾಗಬೇಕು, ಅದು ಇದ್ದೂ ಇಲ್ಲದಂತೆ ಇರುತ್ತದೆ ಅಂತ. ಗಾಢ ನಿದ್ರೆಯಲ್ಲಿ ನಮ್ಮ ದೇಹ ನಮಗಿತ್ತ ಇಲ್ಲ, ನಮ್ಮ ದೇಹದ ಪರಿವೇ ನಮಗಿತ್ತ ಇಲ್ಲ, ಆ ಬಗೆಯಲ್ಲಿ ಆಗುತ್ತದೆ. ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂದರೆ ತೆಂಗಿನಕಾಯಲ್ಲಿ ಆ ಚಿಪ್ಪಿನ ಒಳಗೆ ಗಿಟುಕು ಪಕ್ವವಾಗ್ತಾ ಇತ್ತಂತೆ, ಆ ಚಿಪ್ಪಿನಿಂದ ಇದ್ದ ಅಂಟು ಹೋಗಿ ಒಳಗಡೆ ಇರುತ್ತದೆ. ಚಿಪ್ಪು ಒಡೆದರೂ ಗಿಟುಕು ಒಡೆಯಲ್ಲ. ಅದೇ ಹಸಿ ತೆಂಗಿನಕಾಯಲ್ಲಿ ನೀವು ತೆಂಗಿನಕಾಯಿ ಒಡೆದರೆ ಚಿಪ್ಪಿನ ಜೊತೆಗೆ ಇದು ಒಡೆಯುತ್ತದೆ. ಅಂದರೆ ಏನು, ನಮಗೆ ಭೀತಿ ಉಂಟಾಗುವುದು ಮರಣದ್ದು ಯಾತಕ್ಕಾಗಿ, ದೇಹಕ್ಕೆ ನಾವು ಅಂಟಿಕೊಂಡಿದ್ದರಿಂದ. ದೇಹದ ಅಂಟಿಲ್ಲದೇ ಇದ್ದರೆ ಮರಣದ ಭೀತಿ ಇಲ್ಲ. ಗಿಟುಕಾಗಿರುವ ತೆಂಗಿನಕಾಯನ್ನು ಒಡೆದರೆ ಆ ಗಿಟುಕು ಒಡೆದಿರೋಲ್ಲ, ತೆಂಗಿನಕಾಯಿ ಒಡೆದಿರುತ್ತದೆ. ಅಂದರೆ ದೇಹ ನಾನಲ್ಲ ಅಂತನ್ನೋ ಭಾವ ಬಂದ ಮೇಲೆ ನನಗೆ ಸಾವಿಲ್ಲ ಅನ್ನುವ ಭಾವವು ತಾನೇ ತಾನಾಗಿ ಗೊತ್ತಾಗುತ್ತದೆ, ಅದು ಸತ್ಯವಾಗುತ್ತದೆ. ಆ ಸತ್ಯ ಬಂದ ಮೇಲೆ ಭಯಕ್ಕೆಯಲ್ಲಿ ಅವಕಾಶ. ಹೀಗೆ ಈ ಒಂದು ಜೀವನ್ಮುಕ್ತಿಯ ಮುಖ್ಯ ಲಕ್ಷಣವೇ ಭಯ ಶೋಕ ಮೋಹಗಳ ನಿವೃತ್ತಿ. ಮತ್ತು ನಮ್ಮ ಜೀವನೋದ್ದೇಶವೇ ಅದಾಗಿದೆ. ಕಾರಣ ಇಷ್ಟೇ, ವೇದಾಂತವನ್ನು ಅಭ್ಯಾಸ ಮಾಡಬೇಕಾದದ್ದಾಗಲಿ ತತ್ವಚಿಂತನೆ ಮಾಡಬೇಕಾದದ್ದಾಗಲಿ ಯಾಕೆ ಅಂತನೋ ಪ್ರಶ್ನೆ ಬಂದಾಗ ಭಯಶೋಕ ಮೋಹ ನಿವೃತ್ತಿಗೆ ಅಂತ. ಹೀಗಾಗಿ ವೇದಾಂತಾಭ್ಯಾಸದ ಮೊದಲ ಉದ್ದೇಶ ಏನಿದೆ ಅಂದರೆ ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅದೇ ಆ ಫಲವಾಗಿದೆ. ಹೀಗಾಗಿ ಆರಂಭದ ಪಾಠ ಯಾವುದಿದೆ, ಯಾವುದಕ್ಕಾಗಿ ಅನ್ನೋದು ಕಟ್ಟಕಡೆಯ ಪಾಠ ಯಾವುದಾಗಿದ್ದೀವಿ ಅಂತ ಆಗುತ್ತದೆ. ಆ ಮಧ್ಯದಲ್ಲಿ ಅದು ಆಗೋದಕ್ಕೆ ಏನು ಮಾಡಬೇಕು ಅಂತ ಇದೆಯಲ್ಲ, ಆ ಲಕ್ಷಣಗಳನ್ನು ನೋಡಿದ್ರೆ ಅದು ಜೀವನ್ಮುಕ್ತ ಲಕ್ಷಣ ಆಗಿರುತ್ತವೆ. ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ. ಭಯಶೋಕ ಮೋಹಗಳು ನಮ್ಮೆಲ್ಲರನ್ನೂ ಕಾಡ್ತಾ ಇರ್ತವೆ. ಅದು ಕಾಡುವುದಕ್ಕೆ ಕಾರಣ ಏನು, ಎರಡನೇ ವಸ್ತು ಇರುವುದೇ ನಮ್ಮ ಭಯಕ್ಕೂ ಕಾರಣ, ನಮ್ಮ ಮೋಹಕ್ಕೂ ಕಾರಣ. ಮೋಹ ಅಂದರೆ ಮುಂಕುತನ, ಮುಂಕುತನ ನಮ್ಮನ್ನು ಅಂಟಿಕೊಳ್ಳುವಂತೆ ಮಾಡುತ್ತದೆ. ಲೋಕರೂಢಿಯಲ್ಲಿ ಕನ್ನಡದಲ್ಲಿ ಮೋಹಕ್ಕೆ ಲೋಲುಪತೆ ಎನ್ನುವ ಅರ್ಥ ಇದೆ. ಪ್ಯಾಷನೇಟಾಗಿ ಒಂದನ್ನು ಅಂಟಿಕೊಳ್ತಕ್ಕಂಥದ್ದು, ಆ ಅರ್ಥವನ್ನು ಇಲ್ಲಿ ಇಟ್ಕೊಳ್ಳೋಣ, ಅದಿನ್ನೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಭಯ, ಯಾವುದೋ ಬೇಡದ ವಸ್ತು ನಮ್ಮನ್ನು ಆಕ್ರಮಿಸುತ್ತದೆ ಅಂತ, ಅಥವಾ ಬೇಕಾದ ವಸ್ತು ಹೊರಟೋಗುತ್ತೆ ಅಂತ. ಮತ್ತು ಮೋಹ ಯಾತಕ್ಕೆ, ಈ ವಸ್ತು ನಮ್ಮದಾಗಿ ಇರಲಿ ಅಂತನ್ನುವುದು. ಅಂಟಿಕೊಳ್ಳುವಿಕೆ ಮೋಹವಾದರೆ ದೂರ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಭಯ. ಸಂಸ್ಕೃತದಲ್ಲಿ ಜುಗುಪ್ಸ ಅಂತ ಒಂದು ಪದ ಉಂಟು, ಗೊಪ್ತು ಮಿಚ್ಛ ಜುಗುಪ್ಸ ಅಂತ. ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು, ನಮಗೆ ನಾವು ದೂರವಾಗಿರಬೇಕು ಮಿಕ್ಕಿದ್ರಿಂದ, ನಮ್ಮನ್ನು ನಾವು ಗೋಪನ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು. ನೋಡಿ, ಆ ಜುಗುಪ್ಸೆ ಯಾವ ಥರ ಅಂತಂದರೆ ಮೈ ಹಿಡಿ ಮಾಡ್ಕೊಂಡು ಬಿಡ್ತೀವಿ, ಮುಖ ಕಿವಿಚಿಕೊಳ್ತೀವಿ, ಆ ಥರ ಅಂತಂದಾಗಲೇ ತತ್ಕ್ಷಣ ಗೊತ್ತಾಗುತ್ತೆ ಆ ಬೀಭತ್ಸ ರಸದ ಅಂದರೆ ಜುಗುಪ್ಸಾ ಭಾವದ ಲಕ್ಷಣ ಎಲ್ಲಿದೆ ಅಂತ. ಟು ವಿಡ್ರಾ ಅಂತಕ್ಕಂಥದ್ದು, ಅನಿಷ್ಟದಿಂದ ನಿವೃತ್ತಿ, ಇದು ಭಯವಾದರೆ ಇಷ್ಟದಲ್ಲಿ ಪ್ರವೃತ್ತಿ ಮೋಹ ಅಂತ ಕರೀಬಹುದು. ಅಟ್ಯಾಚಿಂಗ್ ಟು ಥಿಂಗ್ಸ್ ಮೋಹವಾದರೆ ಡಿಟ್ಯಾಚಿಂಗ್ ಫ್ರಮ್ ಥಿಂಗ್ಸ್ ಆಫ್ ಡಿಸ್ರೆಸ್ಪೆಕ್ಟ್ ಆಫ್ ಡಿಸ್ಲೈಕ್, ಅದು ಎಲ್ಲದರಿಂದ ಮಾಡಿಕೊಂಡ್ರೆ ಒಳ್ಳೆಯದು, ಎಲ್ಲಕ್ಕೂ ಅಂಟುಕೊಂಡ್ರೆ ಒಳ್ಳೆಯದು. ಆ ಕರಾಲರಿನೂ ಹೇಳುತ್ತದೆ, ನೀಲಕಂಠ ದೀಕ್ಷಿತ ಭಾಳ ಚೆನ್ನಾಗಿ ಹೇಳ್ತಾನೆ, ತೆಕ್ತವ್ಯೋ ಮಮಕಾರ, ಎಲ್ಲಿಂದ ಬಿಟ್ಕೊಳ್ಬೇಕು, ಕಿಂತು ಸರ್ವತ್ರ ತೆಕ್ತವ್ಯ, ಎಲ್ಲದರಿಂದಲೂ ವಿಡ್ರಾ ಆಗಬೇಕು. ಕರ್ತವ್ಯೋ ಮಮಕಾರ, ಮಮಕಾರ ಮಾಡಬೇಕು, ಕಿಂತು ಸರ್ವತ್ರ ಕರ್ತವ್ಯ, ಎಲ್ಲದರ ಜೊತೆ ಮಾಡಿಕೊಳ್ಬೇಕು. ಅಂದರೆ ಎಲ್ಲದರ ಜೊತೆಗೆ ಬಿಟ್ಟರೆ ಆ ಜುಗುಪ್ಸೆ ಇದೆಯಲ್ಲ ಅದು ವೈರಾಗ್ಯ ಅಂತ ಅನಿಸ್ಕೊಳ್ತದೆ. ಎಲ್ಲದರ ಜೊತೆ ಅಂಟಿಕೊಂಡ ರಾಗ ಇದೆಯಲ್ಲ ಅದು ಪ್ರೀತಿ ಮೈತ್ರಿ ಅಂತ ಆಗುತ್ತದೆ, ವಿಶ್ವ ಮೈತ್ರಿ ಅಂತ. ಯೋಗ ಸೂತ್ರದಲ್ಲಿ ಮುದಿತ ಮೈತ್ರಿ ಕರುಣಾ ಉಪೇಕ್ಷಾ ಅಂತ ನಾಲ್ಕು ಅಂಶಗಳಿವೆಯಲ್ಲ, ಆ ನಾಲ್ಕು ಅಂಶದಲ್ಲಿ ಎಲ್ಲದರಿಂದ ಬಿಡುವಂಥದ್ದು ಉಪೇಕ್ಷೆ, ಎಲ್ಲಕ್ಕೂ ಅಂಟಿಕೊಳ್ತಕ್ಕಂಥದ್ದು ಮೈತ್ರಿ, ಈ ಥರ ಆಗ್ತಾ ಬರುತ್ತದೆ. ಹೀಗಾಗಿ ಸೆಲೆಕ್ಟಿವ್ ಆದಾಗ ಮಾತ್ರ ನಮಗೆ ಈ ಭಯಮೋಹಗಳು ಕಾಡುತ್ತವೆ.
ಈ ಭಯಮೋಹಗಳು ಕಾಡಿದಾಗ ಉಂಟಾಗುವುದೇನು? ಶೋಕ. ಹೀಗೆ ಭಯಮೋಹಗಳು ನಮ್ಮನ್ನು ಸೆಲೆಕ್ಟಿವ್ ಆಗಿ ಪ್ರವೃತ್ತಿ ನಿವೃತ್ತಿಗಳಲ್ಲಿ ತೊಡಗಿಸುತ್ತವೆ. ಆ ಸೆಲೆಕ್ಟಿವ್ ಪ್ರವೃತ್ತಿ ನಿವೃತ್ತಿ ಏನಿದೆ ಅದು ನಮಗೆ ಶೋಕವನ್ನು ಉಂಟು ಮಾಡುತ್ತದೆ. ಇದು ನಮ್ಮ ಅನುದಿನದಲ್ಲಿ ಇರತಕ್ಕಂಥದ್ದು. ಎಷ್ಟು ಸುಖದಲ್ಲಿದ್ದೀನಿ ಅಂತ ಹೇಳುವ ಮನುಷ್ಯ ಕೂಡ, ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದೀನಿ ಅಂತ ಹೇಳುವ ಮನುಷ್ಯ ಕೂಡ ಇದರಿಂದ ತಪ್ಪಿಸಿಕೊಂಡಿಲ್ಲ. ಏನಿಲ್ಲ ಅಂತಂದ್ರೂ ಕಟ್ಟ ಕಡೆಗೆ ಸಾವಿನ ಭಯ ಇರುತ್ತೆ ಅವನಿಗೆ, ಮುಪ್ಪಿನ ಭಯ ಇರುತ್ತದೆ, ತನ್ನವರು ಅನ್ನೋರು ಎಲ್ಲಿ ಹೊರಟೋಗ್ತಾರೆ ಅನ್ನೋ ಭಯ ಇರುತ್ತದೆ. ಎಷ್ಟೆಷ್ಟು ರೀತಿಯಲ್ಲೆಲ್ಲ ಭಯ ಇರುತ್ತದೆ. ಭರ್ತೃರು ಇದನ್ನು ಹೇಳಿದ್ದಾರೆ, ಭೋಗೇ ರೋಗ ಭಯಂ ಇತ್ಯಾದಿಯಾಗಿ. ಹೀಗಾಗಿ ಇವುಗಳಿಂದ ಬಿಟ್ಟು ದೂರ ಹೋಗಬೇಕು, ಇವುಗಳ ಕಾಟ ದಾಟಬೇಕು ಅಂತಂದಾಗ ಆಗ ವೇದಾಂತಕ್ಕೆ ನಮ್ಮ ಕಡೆಗೆ ಪ್ರವೇಶ ಬರುತ್ತೆ. ಅದು ಎಲ್ಲಿಂದ ಸಾಧ್ಯ? ಈ ಜಗತ್ತಿನ ಮಿಕ್ಕ್ಯಾವ ವಿಷಯಗಳಿಂದಲೂ ಸಾಧ್ಯ ಇಲ್ಲ. ಯಾವ ಸೈನ್ಸಸ್ ಓದಿದ್ರು ಇಲ್ಲ, ಆರ್ಟ್ಸ್ ಓದಿದ್ರು ಇಲ್ಲ, ಯಾವ ಕಲಾನುಸಂಧಾನ ಮಾಡಿದ್ರೂ ಇಲ್ಲ, ಏನೂ ಇಲ್ಲ. ಅದು ನಿಷ್ಪ್ರಯೋಜನವೇ ಇಲ್ಲ. ವೇದಾಂತದ ಶಂಕರ ದರ್ಶನದ ಸ್ವಾರಸ್ಯ ಅಂದರೆ ನೀವು ಯಾವುದೇ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದ್ರೂ ಅದು ನಿಮಗೆ ಸಂಸ್ಕಾರಕವಾಗುತ್ತದೆ, ಚಿತ್ತಶುದ್ಧಿಕಾರಕವಾಗುತ್ತದೆ ಅಂತ. ಮತ್ತೆ ನೋಡಿ ಶಂಕರ ದರ್ಶನ ಅನಿರಾಕರಣ. ಛಾಂದೋಗ್ಯೋಪನಿಷತ್ತಿನ ಮಂಗಳ ಶ್ಲೋಕದಲ್ಲಿ ಶಾಂತಿ ಮಂತ್ರದಲ್ಲಿ ಬರ್ತಲ್ಲ, ಅನಿರಾಕರಣ ಮಸ್ತು ಅನಿರಾಕರಣ ಮೇಸ್ತು. ಆ ಅನಿರಾಕರಣ ಇರೋದ್ರಿಂದ ಯಾವುದನ್ನು ಸಾಧನೆ ಮಾಡಿಕೊಳ್ಬಹುದು. ವಿವೇಕಾನಂದ ಸ್ವಾಮಿಗಳು ಒಮ್ಮೆ ಫುಟ್ಬಾಲ್ನ ದೃಷ್ಟಾಂತದಿಂದ ವೇದಾಂತವನ್ನು ಹೇಳಿದ್ರಂತೆ. ಹಾಗೆ ಯಾವುದು ಸಾಧನೆಯಾಗ್ಬೋದು ಯಾವಾಗ ಅಂತಂದರೆ ಆ ದೃಷ್ಟಿಕೋನ ಇಟ್ಟುಕೊಂಡಾಗ. ಹೀಗೆ ಭಯಶೋಕ ಮೋಹಗಳಿಂದ ನಿವೃತ್ತರಾಗೋದಕ್ಕೆ ಅಂತ ನಾವು ಬೇರೆ ಎಲ್ಲ ವಿದ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಕಲಿತಾ ಬರ್ತಿದ್ದಂತೆ ಜಗಜ್ಜೀವ ಸ್ವರೂಪಗಳು ಗೋಚರವಾಗ್ತಾ ಬರ್ತದೆ. ನೇರವಾಗಿ ವೇದಾಂತವನ್ನೇ ಗಮನದಲ್ಲಿಟ್ಟುಕೊಂಡ್ರೆ ಮತ್ತು ಗಟ್ಟಿಯಾಗಿ ಆಗುತ್ತದೆ. ಹೇಗೆ ಬಂದಂತೆ ಜೀವನ್ಮುಕ್ತಿ ಸಿದ್ಧವಾಗುತ್ತದೆ. ಆ ಜೀವನ್ಮುಕ್ತಿ ಸಿದ್ಧವಾಗುವ ಪ್ರಕ್ರಿಯೆ ಏನಿದೆ ಅದು ಹೇಗೆ, ಅದನ್ನು ಶಂಕರರು ತೈತ್ತಿರಿಯ ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಜೀವನ್ಮುಕ್ತನ ಲಕ್ಷಣಗಳೇ ಸಾಧಕನು ಸಾಧನೆಗಾಗಿ ಇಟ್ಕೋಬೇಕು ಅಂತ. ಅಂದರೆ ಜೀವನ್ಮುಕ್ತ ಏನಾಗಿರ್ತಾನೆ, ಅವನು ಆಡಿದ್ದೆಲ್ಲ ಸತ್ಯವಾಗಿರುತ್ತೆ, ಮಾಡಿದ್ದೆಲ್ಲ ಅಹಿಂಸೆ ಆಗಿರುತ್ತದೆ, ಯಾವುದನ್ನು ಮಾಡಿದ್ರೂ ಅದು ಲೋಕೋಪಕಾರವೇ ಆಗಿರುತ್ತದೆ, ಅವನ ಅಸ್ತಿತ್ವವೇ ಸೊಗಸನ್ನು ಕೊಡುತ್ತದೆ. ಉದಾಹರಣೆಗೆ ಒಂದು ದೀಪ, ಅದು ಬೆಳಗುತ್ತಾ ಇದ್ದರೆ ಆ ಬೆಳಗುವಿಕೆಯಲ್ಲಿಯೇ ಎಲ್ಲವೂ ವಸ್ತುಗಳು ಕಾಣಿಸ್ತಾ ಇರುತ್ತೆ. ಒಂದು ಸೊಗಸಾದಂತಹ ಚಂದನದ ಮುದ್ದೆ ತಾನಲ್ಲಿ ಇರುವಿಕೆಯಿಂದಲೇ ಪರಿಮಳ ಕೊಡ್ತಾ ಇರ್ತದೆ, ಅದು ಪ್ರತ್ಯೇಕ ಪ್ರಯತ್ನ ಮಾಡಬೇಕಾಗಿಲ್ಲ. ಆ ಬಗೆಯಲ್ಲಿ ಅದರ ಅಸ್ತಿತ್ವದಿಂದಲೇ ಸೊಗಸು ನಡೀತಾ ಇರ್ತದೆ. ಅದು ಬೇರೆ ಯಾವುದನ್ನು ತಪ್ಪಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಯಾವುದನ್ನು ಸ್ವಾರ್ಥದಿಂದ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ ಅಂತಂದರೆ, ಒಂದು ಪಾತ್ರೆಯಲ್ಲಿ ಇಟ್ಟಂಥ ನೀರು ಆ ಪಾತ್ರೆ ತೂತಾದರೆ ಸೋರಿ ಹೋಗ್ಬೋದು, ಆದರೆ ಸಮುದ್ರ ತೂತಾದರೆ ನೀರು ಎಲ್ಲಿಗೆ ಸೋರಿ ಹೋಗುತ್ತೆ? ಆಗುವುದಕ್ಕೆ ಸಾಧ್ಯವೇ ಇಲ್ಲ, ಆ ಬಗೆಯಲ್ಲಿರುತ್ತದೆ. ಹೀಗೆ ಜೀವನ್ಮುಕ್ತನ ವರ್ತನೆ ಏನಿದೆ, ಆತ ಆಡಿದ್ದೆಲ್ಲ ಸತ್ಯ, ಮಾಡಿದ್ದೆಲ್ಲ ಅಹಿಂಸೆ ಅಂತ ಡಿ ವಿ ಜಿಯವರು ಬರೀತಾರಲ್ಲ, ಬ್ರಹ್ಮ ಸಾಕ್ಷಾತ್ಕಾರದ ಈ ಸನ್ನಿವೇಶದಲ್ಲಿ ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅಂತ. ಈ ದೃಷ್ಟಿಯನ್ನು ಅಳವಡಿಸಿಕೊಳ್ತಾ ಬಂದಂತೆ ಸಾಧನೆ ಆಗುತ್ತದೆ. ಈ ಕಾರಣದಿಂದಲೇ ತುಂಬ ಜನ ಶಂಕರ ದರ್ಶನ ಕುರಿತು ಆಕ್ಷೇಪ ಮಾಡುವಾಗ ನಿಮಗೆ ಸಾಧನವೇ ಏನೂ ಬೇಕಾಗೋದಿಲ್ಲವಲ್ಲ, ಯಾರು ಬೇಡ ಅಂದರು, ಎಲ್ಲವೂ ಬೇಕು. ಕಾರಣ ಇಷ್ಟೇ, ನಿದ್ರೆಯಲ್ಲಿಯೇ ಬ್ರಹ್ಮಸ್ಥಿತಿ ಬಂದಿದೆ ಹೌದು, ಆದರೆ ಎಚ್ಚರದಲ್ಲಿ ಇಲ್ಲವಲ್ಲ, ಅದಕ್ಕಾಗಿ ಸಾಧನೆ ಮಾಡಬೇಕು ಅಂತ. ಪ್ರತಿಯೊಬ್ಬರೂ ನಮ್ಮ ಪ್ರಮೇಯವಿಲ್ಲದೆ ದೇಶಕಾಲಾತೀತವಾದ ಸುಷುಪ್ತಿಯ ಸ್ಥಿತಿಯನ್ನು ಪಡಿತಾ ಇದ್ದಾರೆ, ಆದರೆ ನಮ್ಮ ಪ್ರಮೇಯವೇ ಇಲ್ಲದೆ ಮತ್ತೆ ಎಚ್ಚರಕ್ಕೂ ಬಂದು ಬೀಳ್ತಾ ಇದ್ದೀವಲ್ಲ, ಏನು ಮಾಡೋದು? ಅದು ಹೇಗೆ ಅಂತ ದೃಷ್ಟಾಂತ ಕೊಡಬೇಕು ಅಂದರೆ, ನೀರಿನ ತೊಟ್ಟಿಯೊಳಗೆ ಒಂದು ಚೊಂಬು ನೀರನ್ನು ತುಂಬಿ ಆ ತೊಟ್ಟಿಯೊಳಗೆ ನೀರಿನ ಚೊಂಬನ್ನು ಇಳಿಬಿಟ್ಟಾಗ ಆ ತೊಟ್ಟಿ ನೀರೆಲ್ಲ ಆ ಚೊಂಬಿನ ನೀರೇ ಆಗಿತ್ತು. ಆಮೇಲೆ ಮೇಲಕ್ಕೆತ್ತ ತಕ್ಷಣ ತೊಟ್ಟಿಯೇ ಬೇರೆ, ತೊಟ್ಟಿ ನೀರೇ ಬೇರೆ, ಚೊಂಬಿನ ನೀರೇ ಬೇರೆ ಅಂತಾಯಿತು. ಚೊಂಬಿನ ನೀರನ್ನು ತೊಟ್ಟಿಗೆ ಸುರಿದು ಬಿಟ್ಟರೆ ಚೊಂಬಿನ ಪ್ರಮೇಯವೇ ಇಲ್ಲ. ಹಾಗೆ ಆ ರೀತಿಯಲ್ಲಿ ಅದು ಒಳಗೂ ಹೊರಗೂ ಒಂದೇ ಆಗಿರಬೇಕು, ಎಲ್ಲ ಸ್ಥಿತಿಯಲ್ಲೂ ಒಂದೇ ಆಗಿರಬೇಕು ಅಂತಾದರೆ ಅದಕ್ಕೆ ಪ್ರತ್ಯೇಕವಾದ ಪ್ರಯತ್ನ ಬೇಕು. ಅಂದರೆ ನಮ್ಮ ಅರಿವಿಲ್ಲದೆಯೇ ನಮಗದು ಸಿಕ್ಕಿದ್ರೆ ಚಾನ್ಸ್, ನಮ್ಮ ಪ್ರಜ್ಞೆಯಿಂದ ಅದು ಸಿಕ್ಕಿದರೆ ಇಟ್ ಈಸ್ ನಾಟ್ ಎ ಚಾನ್ಸ್ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ಪ್ರಕ್ರಿಯೆ ಬೇಕು ಅಂತ. ನೀವು ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಆನ್ಸರ್ಸ್ ಮಾಡುವಾಗ ಕಣ್ಮುಚ್ಕೊಂಡು ಎ ಬಿ ಸಿ ಡಿನಲ್ಲಿ ಯಾವುದೋ ಒಂದು ಟಿಕ್ ಮಾರ್ತೀವಿ, ಟಿಕ್ ಮಾರ್ಕ್ ಮಾಡಿರ್ತೀವಿ, ಬೈ ಚಾನ್ಸ್ ಅದು ಸರಿಯೂ ಆಗಿರಬಹುದು.
ಅಂದರೆ ಈ ಎರಡನೇ ಕ್ವಶ್ಚನ್ಗೆ ಸಿ ಅನ್ನೋದು ಉತ್ತರ ಕರೆಕ್ಟ್ ಅಂತ ಟಿಕ್ ಮಾಡಿದ ಸತ್ಯ ಆಗಿರೋದ್ರಿಂದ ಮೂರನೇ ಕ್ವಶ್ಚನ್ದು ಅದೇ ಆಗಿರಬೇಕು ಅಂತ ಮಾಡಿದ್ರೆ ಅಗತ್ಯ ಇಲ್ಲ. ಹೀಗಾಗಿ ಪ್ರತ್ಯೇಕ ಪ್ರಯತ್ನ, ಜ್ಞಾನ ಅನ್ನುವ ಪ್ರಯತ್ನ, ಸಬ್ಜೆಕ್ಟ್ನ ನಾಲೆಜ್ ಅನ್ನುವ ಪ್ರಯತ್ನ ಇಲ್ಲದೇ ಇದ್ದರೆ ನಮಗೆ ಆ ಉತ್ತರ ಸರಿಯಾಗಿ ಸಿದ್ಧಿಯಾಗುವುದಿಲ್ಲವಲ್ಲ. ಅದೇ ರೀತಿಯಾಗಿ ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ಅಂತಃಕರಣ ಚತುಷ್ಟಯವಲ್ಲ, ಇವೆಲ್ಲವೂ ಆದಂಥ, ಇವನ್ನೂ ಮೀರಿರುವಂಥ ಕೇವಲ ಬ್ರಹ್ಮವೇ ಅನ್ನುವ ಭಾವ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಎಚ್ಚರದಲ್ಲಿಯೂ ಅದೇ ಸ್ಥಿತಿ, ಕನಸಿನಲ್ಲಿಯೂ ಅದೇ ಸ್ಥಿತಿ, ಗಾಢ ನಿದ್ರೆಯಲ್ಲಿಯೂ ಅದೇ ಸ್ಥಿತಿ, ಮತ್ತು ಎಲ್ಲ ಸ್ಥಿತಿಗಳು ಒಂದೇ ಅನ್ನುವ ಸ್ಥಿತಿ ಇರುತ್ತದೆ. ಇದು ಜೀವನ್ಮುಕ್ತಿಯ ಪರಮ ಲಕ್ಷಣವಾದದ್ದು. ಹೀಗೆ ನಾನು ಉದ್ದೇಶಪೂರ್ವಕವಾಗಿ ಎಲ್ಲ ಗ್ರಂಥಗಳನ್ನು ಇಟ್ಟುಕೊಂಡು ಬಂದಿದ್ರು ತುಂಬ ಮಿನಿಮಮ್ ಕೊಟೇಶನ್ಸ್ ಕೊಡ್ತಾ ಇರೋದಕ್ಕೆ ಕಾರಣ ಇಷ್ಟೇ, ಕೊಟೇಶನ್ಸ್ ಮೇಲೆ ಶಂಕರ ವೇದಾಂತ ಔಪನಿಷತ್ ದರ್ಶನ ನಿಂತಿಲ್ಲ. ನಾವು ಜ್ಞಾನಿಗಳಾದರೆ ನಾವು ಮಾತಾಡಿದ್ದೇನೆ ಉಪನಿಷತ್ತಾಗುತ್ತೆ, ನಾವು ಹೇಳಿದ್ದೇ ಕೊಟೇಶನ್ ಆಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಮತ್ತು ಇಲ್ಲಿ ಯಾವುದೇ ಒಂದು ಗ್ರಂಥದ ಆಧಾರ ತೆಗೆದುಕೊಂಡು ಬಂದು ಹೆಚ್ಚಾಗಿ ಹೇಳಿದಷ್ಟು ಕೂಡ ಗ್ರಂಥ ಮಹಾತ್ಮ್ಯ ಅಂತ ಭಾವಿಸಿಕೊಂಡು ವಿ ಆರ್ ಪೀಪಲ್ ಆಫ್ ಬುಕ್ ಅನ್ನುವ ಇಸ್ಲಾಂ ಕ್ರಿಶ್ಚಿಯಾನಿಟಿ ಇತ್ಯಾದಿ ಭಾವ ಬರುವುದುಂಟು. ಹಾಗಲ್ಲದೆ ನಿತ್ಯಾನುಭವದ ಆಧಾರದಿಂದಲೇ ಇಟ್ಟುಕೊಂಡಾಗ ಇದರ ಪ್ರಮಾಣ ಪ್ರಮೇಯ ಎರಡೂ ಕೂಡ ಒಂದೇ ಅಂತನ್ನೋದು ಗೊತ್ತಾಗ್ತಾ ಬರ್ತದೆ ಅಂತ. ಈ ಎಲ್ಲ ವೈಶಿಷ್ಟ್ಯಗಳು ಇರುವುದರಿಂದಲೇ ಶಂಕರ ದರ್ಶನ ಅವಿರೋಧ ದರ್ಶನ ಮತ್ತು ಸಮನ್ವಯ ದರ್ಶನ, ಅದೊಂದೇ ದರ್ಶನ. ಕಾರಣ ಇಷ್ಟೇ, ಅದು ಯಾವುದಕ್ಕೂ ವೈರವಿಲ್ಲದೆ ಬಾಳುತ್ತದೆ. ಕಾರಣ ಯಾಕೆ, ಇನ್ಯಾವುದು ಅದಲ್ಲವಾದ್ದರಿಂದ, ಅದಕ್ಕಿಂತ ಭಿನ್ನವಲ್ಲವಾದ್ದರಿಂದ. ಶಂಕರರು ಮತ್ತೆ ಅದನ್ನೇ ಹೇಳ್ತಾರೆ, ಜ್ಞಾನಿಯಾದವನು ಮಿಕ್ಕವನ್ನು ಹೇಗೆ ದ್ವೇಷ ಮಾಡಬಲ್ಲ, ಕಾರಣ ಅದು ತಾನೇ ಆಗಿದ್ದರಿಂದ, ತನ್ನ ಕೈಕಾಲುಗಳನ್ನು ತಾನೇ ಕತ್ತರಿಸ್ಕೊಳ್ಳೋಕ್ಕಾಗಲ್ವಲ್ಲ. ಈ ಕಾರಣದಿಂದಲೇ ಅದ್ವೈತಿಗೆ, ಶಂಕರ ವೇದಾಂತ ಅನುಸಂಧಾನಿಗೆ ಮಿಕ್ಕ ದರ್ಶನಗಳನ್ನು ಖಂಡನೆ ಮಾಡುವ ಮನಸ್ಸು ಬರೋಲ್ಲ. ಅಲ್ಲಿರ್ತಕ್ಕಂಥ ಲಕ್ಷಣ ಯಾವುದು, ಮಿತಿ ಯಾವುದು ಅಂತ ಹೇಳಿ ಅದನ್ನು ನಮ್ಮಲ್ಲೇ ಇಟ್ಕೋಬಹುದು. ಇಟ್ಕೊಂಡು ಅದರಿಂದ ಮೀರಿ ಹೋಗಬೇಕು ಅಂತ, ಮೀರಿ ಹೋಗಬೇಕು ಅಂದರೆ ಆಚೆಗೆ ಹೋಗಬೇಕು ಅಂತೆಲ್ಲ ಅರ್ಥ. ತುಂಬ ಜನ ಮೀರುವುದು ಅಂತಂದರೆ ನಾನು ತಿರಸ್ಕರಿಸುವುದು ಅಂತ ಅಂದ್ಕೊಂಡಿದ್ದಾರೆ. ಮಂಜುಗಡ್ಡೆ ಆಗಿದ್ದು ನೀರಾಗಿದ್ದು ಆವಿಯಾದಾಗ ನೀರಿನ ತನ ಹೋಗಲಿಲ್ಲ, ಆದರೆ ಮಂಜಿನ ಗಡ್ಡೆ ಜಡವಾಗಿತ್ತು, ಅದು ಕೆಳಗೆ ಹೋಗುವಂಥದ್ದಾಗಿತ್ತು. ಮಂಜಿನ ಗಡ್ಡೆಯನ್ನು ನೀವು ಎಂಥ ಬೆಟ್ಟದ ಮೇಲಿಟ್ಟರು ಕಡೆಗೆ ಜಾರದರೆ ಕೆಳಕ್ಕೆ ಬೀಳೋದು, ಆದರೆ ಆವಿಯಾದಾಗ ಅದು ನೀವು ಯಾವ ಹಳ್ಳದಲ್ಲಿಟ್ಟರೂ ಮೇಲಕ್ಕೆ ಹೋಗುತ್ತದೆ. ಇಟ್ ಈಸ್ ಸಬ್ಲಿಮೇಷನ್ ಆಫ್ ಅದರ್ ದರ್ಶನ. ಅದ್ವೈತ ಎಲ್ಲ ದರ್ಶನಗಳಿಗೂ ದರ್ಶನತ್ವ ಕೊಡುತ್ತದೆ, ಅರ್ಹತೆಯನ್ನು ಕೊಡುತ್ತದೆ ಅಂತನ್ನುವುದಕ್ಕೆ ಬಂದಾಗ ನಿರ್ವೈರ ಏನು ಅಂತ ಗೊತ್ತಾಗುತ್ತದೆ. ಎಲ್ಲ ಅಂಶಗಳನ್ನು ಈ ವೇದಾಂತ ದರ್ಶನದಲ್ಲಿ ನಾವು ಕಾಣಬಹುದಾಗಿದ್ದರಿಂದಲೇ ಅದಕ್ಕೆ ಯಾರು ಯಾವ ರೀತಿಯಲ್ಲಿ ಕೂಡ ಅನ್ವಯ ಮಾಡಿಕೊಳ್ಳಬಹುದು ಅದನ್ನು ಸುರೇಶ್ವರರು ತುಂಬ ಚೆನ್ನಾಗಿ ಹೇಳ್ತಾರೆ. ಯಯಾ ಯಯಾ ಭವೇತ್ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವೀ ಸಾಚಾನ ವಸ್ಥಿತ. ಯಾವ ಯಾವ ದಾರಿಯಿಂದ ನಾವು ಅಂತರ್ಮುಖರಾಗೋದಕ್ಕೆ ಸಾಧ್ಯವೋ ಆ ದಾರಿ ಎಲ್ಲವೂ ಸರಿ, ಮತ್ತು ಅದು ಅವರವರಿಗೆ ಸರಿ ಅಂತ. ಅಂದರೆ ನಮಗೆ ಹಸಿವು ಹಿಂಗಿತು, ಆರೋಗ್ಯವೂ ಉಂಟಾಯಿತು, ಮತ್ತೊಬ್ಬರಿಗೆ ತೊಂದರೆ ಆಗಲಿಲ್ಲ, ಇನ್ನೊಬ್ಬರಿಗೆ ತೊಂದರೆಯಾಗದೆ ನಮ್ಮ ಆರೋಗ್ಯ ಹದಗೆಡದೆ ನಮ್ಮ ಹಸಿವು ಹಿಂಗಿದ ಸಂತೋಷವೂ ಆಯಿತು ಅಂದರೆ ಅದು ನಮ್ಮ ದಾರಿ. ಮತ್ತೊಬ್ಬರಿಗೆ ಅದೇ ಆಹಾರದಿಂದ ಆರೋಗ್ಯ ಸಿಗುತ್ತದೆ ಅಂತಿಲ್ಲ, ತೃಪ್ತಿ ಆಗುತ್ತದೆ ಅಂತಲೂ ಇಲ್ಲ, ಅನ್ಯಾಯವೂ ಆಗೋದಿಲ್ಲ ಅಂತೇನೂ ಇಲ್ಲ. ಹೀಗೆ ಉಪಾಸನಾ ಕ್ರಮಗಳಲ್ಲಿ ಅಂದರೆ ಜೀವನ್ಮುಕ್ತಿಯ ಕಡೆಗೆ ಹೋಗೋದಕ್ಕೆ ಬೇಕಾಗಿರತಕ್ಕಂಥ ಚಿತ್ತಶುದ್ಧಿಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಎಲ್ಲ ದರ್ಶನಗಳಲ್ಲಿಯೂ ಅವಕಾಶ ಇದೆ. ಆದರೆ ಪ್ರತ್ಯಭಿಜ್ಞಾನ ರಿಕಾಗ್ನಿಷನ್ ಮಾಡಿಕೊಳ್ಳೋದಕ್ಕೆ ಬ್ರಹ್ಮೈಕ ಭಾವ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದರಿಂದ ಭಕ್ತಿ ಕರ್ಮಗಳಲ್ಲಿ ನೀವು ಬೇರೆ ಬೇರೆ ದರ್ಶನಗಳನ್ನು ಅನುಸರಿಸಿ, ಜ್ಞಾನ ಅಂತಂದಾಗ ಅದು ಒಂದೇ ಜ್ಞಾನ, ಯಾವುದು ದೇಶಕಾಲಾತೀತವಾದ ಜ್ಞಾನ ಅಂತ ತೋರ್ಪಡಿಸುವುದು, ಇದು ಶಂಕರ ದರ್ಶನದಲ್ಲಿ ಕೇಂದ್ರ ವಸ್ತು. ಅದರಿಂದಲೇ ಅಲ್ಲಿ ಜ್ಞಾನಾನ್ಮುಕ್ತಿ ಅಂತ ಹೇಳಿದ್ದಾರೆ. ಹಾಗಂದ ಮಾತ್ರಕ್ಕೆ ಮಿಕ್ಕ ಯಾವ ಸಾಧನೆಗಳನ್ನು ಉಪೇಕ್ಷೆ ಮಾಡಿದ್ದಾರೆ ಅಂತ ಅಲ್ಲ. ಹೀಗೆ ಅವಿರೋಧ ಸಮನ್ವಯ ಇದು ಬಹಳ ಮುಖ್ಯವಾದ ಲಕ್ಷಣ. ಇದಲ್ಲದೆ ಇನ್ಯಾವುದು ವಿಶ್ವಮೈತ್ರಿಗೆ ಬೇಕಾದದ್ದು ಅಂಥದ್ದನ್ನು ಕೊಡ್ತಾ ಬಂದಿದೆ. ವೇದಾಂತಿಯಾದವನು ಏನು ಮಾಡಿದ್ರೂ ಚೆನ್ನಾಗಿ ಮಾಡ್ತಾನೆ, ಏನಿದ್ರೂ ಚೆನ್ನಾಗಿರ್ತಾನೆ, ಮತ್ತು ಯಾವುದಕ್ಕೂ ಚೆನ್ನಾಗಿ ನಡ್ಕೊಳ್ತಾನೆ. ಇದು ಅಲ್ಲಿರುವ ವಿಶಿಷ್ಟತೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಿ ಬಿಕಮ್ಸ್ ಎ ಬೆಟರ್ ಕ್ರಾಫ್ಟ್ಸ್ಮನ್, ಹಿ ಬಿಕಮ್ಸ್ ಎ ಬೆಟರ್ ಪಾಲಿಟಿಷಿಯನ್, ಹಿ ಬಿಕಮ್ಸ್ ಎ ಬೆಟರ್ ಪೊಯೆಟ್ ಅಂತ ಹೇಳ್ತಾರೆ. ಏನಿರ್ತಾನೋ ಅದರೊಳಗೆ ಉತ್ಕೃಷ್ಟವಾಗ್ತಾನೆ, ಜೊತೆಗೆ ಅದೆಲ್ಲವೂ ಮೀರಿದ ಆನಂದ ಘನವೂ ಆಗ್ತಾನೆ.
ಹೀಗೆ ಇಹದಲ್ಲಿ ಒಳಿತು ಪರದಲ್ಲಿ ಒಳಿತು ಅನ್ನುವಂಥದ್ದು ವೇದಾಂತ ದರ್ಶನದ ಕೇಂದ್ರ. ನಮಸ್ಕಾರ.